ನಾವು ಎತ್ತರ ಬೆಳೆದಷ್ಟು ನಮ್ಮ ತಲೆ ಭೂಮಿ ನೋಡ್ಬೇಕು ಅಂತ ತುಂಬಿದ್ ಕೂಡ ತುಳ್ಕೊಳ್ಳಾಗ ಹಾಗಿದ್ದಾಗನೆ ಮನುಷ್ಯ ಇನ್ನೂ ಎತ್ತರಕ್ಕೆ ಹೋಗೋದಕ್ಕೆ ಸಾಧ್ಯ ಅಂತ. ಅವ್ರು ಯಾವತ್ತು ಆ ತರ ತೋರ್ಸ್ಕೊಂಡೇ ಇಲ್ಲಪ್ಪ. ನಾನ್ ಕಂಡಂಗೆ ಅವ್ರು ಯಾವತ್ತು ನಾನ್ ದೊಡ್ಡ ನಿರ್ಮಾಪಕ ಇವನೇನ್ ಮಾತು ಕೇಳೋದು ಅವನ್ ಏನ್ ಮಾತು ಕೇಳೋದು ಆ ತರ ಇಲ್ಲೇ ಇರ್ಲಿಲ್ಲ. ನಮ್ಮಲ್ಲಿದ್ದು ನಾವಂತ ಹೆಚ್ಚು ಚಿತ್ರ ನಾನ್ ಮಾಡಿಲ್ಲ. ಆದ್ರೂ ಸುತ್ತ ಅವ್ರು ಸಿಕ್ಕಾಗ ಏನಮ್ಮ ಗಿರ್ತಾ ಚೆನ್ನಾಗಿದ್ಯಮ್ಮ ಏನ್ ಮಾಡ್ತಿದ್ದಮ್ಮ ದೇವರಾಜ್ ಸರ್ ಕೂಡ ಇದಾರೆ, ಅವ್ರನ್ನೂ ಕೂಡ ಮಾತನಾಡ್ತಾ ಹೋಗ್ತೀನಿ. ದೇವರಾಜ್ ಸರ್ ನಮಸ್ಕಾರ. ನಿಜಕ್ಕೂ ಇಂತಹ ಸಂದರ್ಭದಲ್ಲಿ ಮಾತಾಡ್ಬೇಕು ಅಂದ್ರೆ ಎಂತವ್ರಿಗಾದ್ರೂ ಕೂಡ ಒಂದ್ ರೀತಿಯಾದಂತ ಆಘಾತ ಬೇಸರ ಇರುತ್ತೆ, ಬಟ್ ಅವ್ರ ಮಾಡಿರುವಂತ ಸಾಧನೆಯನ್ನ ನೋಡ್ತಾ ಇದ್ರೆ ಹೆಮ್ಮೆ ಅನ್ಸುತ್ತೆ. ನೀವ್ ಹೇಗ್ ಸ್ಮರಿಸ್ಕೊಳ್ತೀರಾ ದ್ವಾರಕೀಶ್ ಅವ್ರನ್ನ? ಖಂಡಿತ ಕನ್ನಡ ಚಿತ್ರರಂಗಕ್ಕೆ ಒಂದು ದೊಡ್ಡ ಕೊಡುಗೆ ಖಂಡಿತ ಅವ್ರು ಕೊಟ್ಟಿದ್ದಾರೆ. ಯಾಕಂದ್ರೆ ಅವರು ಸಿನಿಮಾನ ಒಂದು ಟ್ರೆಂಡೇ ಚೇಂಜ್ ಮಾಡಿದ್ರು ಅವರು. ಹೌದು, ಅನೇಕ ತರ ಬೇರೆ ಬೇರೆ ತರ ಸಿನಿಮಾಗಳನ್ನ ಮಾಡಿ, ಆಮೇಲೆ ಫಾರಿನ್ ಶೂಟಿಂಗ್ ಮಾಡಿ, ಆ ತರದಲ್ಲಿ ಬಹಳ ಅದ್ದೂರಿಯಾದ ಸಿನಿಮಾಗಳನ್ನ ಮಾಡಿ ಅದ್ದೂರಿ ಸಿನಿಮಾ ಮಾಡಬಹುದು ಅಂತ ನಂಬಿಕೆಯನ್ನ ಹುಟ್ಟಿಸೋರು ಅವರು. ಆ ತರ ಅನೇಕ ಸಿನಿಮಾಗಳನ್ನ ಮಾಡಿದ್ದಾರೆ ಅವರು. ನಾನು ಅವ್ರ ಜೊತೆಯಲ್ಲಿ ಆ ತರದ ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ದೇನೆ. ಡ್ಯಾನ್ಸ್ ರಾಜಾ ಡ್ಯಾನ್ಸ್, ರಾವಣ ರಾಜ್ಯ, ಈ ತರ ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ದೀನಿ. ಆಮೇಲೆ ನಾನು ಹೀರೋ ಆಗಿ ಕಿಡ್ನಾಪ್ ಅಂತ ಒಂದು ಸಿನಿಮಾ ಮಾಡಿದ್ದೆ ಅವ್ರ ಜೊತೆಯಲ್ಲಿ. ಒಡನಾಟ ಚೆನ್ನಾಗಿತ್ತು, ಎಲ್ಲರೂ ಸಿಕ್ಕಿದ್ರು ಬಹಳ ಪ್ರೀತಿಯಿಂದ ಮಾತಾಡ್ಸೋರು ಎಲ್ಲ ಮಾಡೋರು. ನನಗೆ ಅನ್ಸೋದು ಕೊನೆಯವರೆಗೂ ಈ ವಯಸ್ಸಿನಲ್ಲೂ ಅವರು ಚೈತನ್ಯದಿಂದ ಇವತ್ತು ಅಷ್ಟೇ ಎಲ್ಲಾರು ಸಿಕ್ಕಿದ್ರೆ ಬಹಳ ಲವಲಕಿಯಿಂದ ಮಾತಾಡ್ಕೊಂಡು ತಮಾಷೆ ಮಾಡ್ಕೊಂಡು ಮಾತಾಡೋರು. ಅವ್ರು ನಿಜವಾಗ್ಲು ಇದು ಒಂದು ಸುಖವಾದ ಸಾವು ಅನ್ಸುತ್ತೆ ನನಗೆ. ಅವ್ರ ಪೂರ್ಣ ಆಯಸ ಪಡೆದಿದ್ದಾರೆ ಅನ್ಸುತ್ತೆ ನನಗೆ. ಯಾವ ನೋವು ಅನುಭವಿಸ್ದೆ ಖಂಡಿತವಾದ ಭಗವಂತ ಅವ್ರಿಗೆ ಆಶೀರ್ವಾದ ಮಾಡಿದ್ದಾನೆ. ಆ ವಿಷಯದಲ್ಲಿ ನಾವು ತೃಪ್ತಿ ಪಟ್ಕೋಬೇಕು. ನಮಗ್ ನಷ್ಟ ಆಗಿದೆ ಅಂತ ದುಃಖ ಇದ್ರು ಸಹ ಆ ವಿಷಯದಲ್ಲಿ ನಾವು ತೃಪ್ತಿ ಪಟ್ಕೋಬೇಕಾಗ್ತದೆ. ಬಹಳ ಅದ್ಭುತವಾದ ಕೆಲಸಗಳನ್ನ ಕನ್ನಡ ಚಿತ್ರರಂಗದಲ್ಲಿ ಮಾಡಿದ್ದಾರೆ. ಅದನ್ನ ನಾನು ಹೇಳಬೇಕಾಗಿಲ್ಲ, ಎಲ್ರಿಗೂ ಗೊತ್ತಿರತಕ್ಕಂಥ. ಕನ್ನಡ ಚಿತ್ರರಂಗಕ್ಕೆ ಒಂದು ಶ್ರೀಮಂತಿಕೆಯನ್ನ ತಂದು ಕೊಟ್ಟಂತವರು. ಕನ್ನಡ ಚಿತ್ರರಂಗಕ್ಕೆ ಶ್ರೀಮಂತಿಕೆ ತಂದು ಇಲ್ಲಿ ಒಬ್ಬ ನಿರ್ಮಾಪಕ ತಮಿಳಿಗೆ ಹೋಗಿ ಹಿಂದಿಗೆ ಹೋಗಿ ಕೆಲಸ ಮಾಡುವಂತ ಒಬ್ಬ ನಿರ್ಮಾಪಕ ಅವರು. ಅದು ಆ ಕಾಲದಲ್ಲಿ ಬಹಳ ಕಷ್ಟವಾದ ಕೆಲಸವಾಗಿತ್ತು. ನಾನು ಅವರು ಮದ್ರಾಸ್ ಅಲ್ಲಿ ಅವ್ರ ಇದ್ದಿದ್ದ ಆಫೀಸ್ ಹೋಗ್ಬಿಟ್ಟು ಆಫೀಸ್ ನೋಡಿ ದಂಗ್ ಬರ್ದೋಗಿದ್ದೆ ನಾನು. ಸಾರ್ ಏನು ಇದು ಆಫೀಸ್ ಇಷ್ಟು ಚೆನ್ನಾಗಿದೆ ಅಂತ. ಅಷ್ಟು ಅದ್ದೂರಿಯಾಗಿ ಬದುಕಂತ ಮನುಷ್ಯ. ನಂತರ ಬೇರೆ ಕಾಲದಲ್ಲೂ ಅವ್ರನ್ನ ಭೇಟಿ ಆಗಿದ್ದೆ. ದುಃಖ ಆಗುತ್ತೆ ಅವರು ಚಿತ್ರರಂಗದಲ್ಲಿ ಏರು ಎಷ್ಟು ಎತ್ತರಕ್ಕೆ ಇರ್ಬೇಕು ಅಷ್ಟು ಎತ್ತರಕ್ಕೂ ಏರಿದ್ರು ಆ ಸುಖಾನು ಕಂಡಿದ್ರು. ಹೌದು, ನಂತರ ಆ ಕಷ್ಟಗಳನ್ನೂ ಕಂಡಿದ್ರು ಅಂತ ವ್ಯಕ್ತಿ. ಅಷ್ಟು ಅನುಭವ ಪಡೆದಂತ ಒಬ್ಬ ವ್ಯಕ್ತಿ ಅವರು. ಸರ್ ಇದು ತುಂಬಾ ರೇರ್ ಅನ್ಸುತ್ತೆ ಅಂದ್ರೆ ನೀವು ಕೂಡ ಒಬ್ರು ದೊಡ್ಡ ನಟರು, ಆಮೇಲೆ ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಷ್ ಅವರು ಸೇರಿದಂತೆ ಲೋಕೇಶ್ ಅವರು, ಈ ರೀತಿಯಾಗಿ ಎಲ್ಲಾ ದೊಡ್ಡ ದೊಡ್ಡ ನಟರ ಜೊತೆ ಒಂದು ಒಳ್ಳೆ ಬಾಂಧವ್ಯ ಇಟ್ಕೊಳ್ಳುವಂಥದ್ದು ತುಂಬಾ ಕಷ್ಟ. ಅಂಥದ್ರಲ್ಲಿ ಎಲ್ಲವನ್ನೂ ಕೂಡ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ದು ಕೂಡ ಒಂದು ದೊಡ್ಡ ಸಾಧನೆ ಅಂತ ಕಾಣಿಸುತ್ತೆ ಈ ಸಂದರ್ಭದಲ್ಲಿ. ಖಂಡಿತವಾಗ್ಲೂ, ಯಾಕಂದ್ರೆ ಅವ್ರ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಆಗಿತ್ತು, ಒಳ್ಳೆ ಸಂಸ್ಕೃತಿಯಿಂದ ಬಂದಿದ್ರು. ಅವರು ವಿದ್ಯಾವಂತರಾಗಿದ್ರು, ಇಂಜಿನಿಯರ್ ಆಗಿದ್ರು. ಆ ಕಾಲದಲ್ಲಿ ಇಂಜಿನಿಯರಿಂಗ್ ಮಾಡಿದ್ರೆ ಅವರಲ್ಲಿ ಎಷ್ಟೊಂದು ಸಂಸ್ಕೃತಿ ಬಂದಿರುತ್ತೆ ಅಂತ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ. ಅದು ಇದ್ದಿದ್ರಿಂದಾನೇ ಎಲ್ಲರ ಜೊತೆಲೂ ಅನ್ಯೋನ್ಯವಾಗಿ ಚೆನ್ನಾಗಿ ಇದ್ರು. ಅವೆಲ್ಲ ಇಲ್ಲದೆ ಇದ್ರೆ ಮಾತ್ರ ಕಷ್ಟ ಆಗುತ್ತೆ. ಅವೆಲ್ಲ ಇದ್ದಿದ್ರಿಂದ ಅವ್ರು ಇಷ್ಟು ಜನ ಸ್ನೇಹಿತರನ್ನ ಸಂಪಾದನೆ ಮಾಡಿ, ಇಷ್ಟು ಜನ ಕಲಾವಿದರಲ್ಲಿ ಕೆಲಸ ಮಾಡಿ, ಎಲ್ಲಾ ಭಾಷೆಗಳಲ್ಲೂ ಕೆಲಸ ಮಾಡಿ ಸಾಧನೆ ಮಾಡಿದಾರಂದ್ರೆ ಅವರಲ್ಲಿ ಇರತಕ್ಕಂಥ ಗುಣ ನಡತೆ ಅದೇ ಕಾರಣ ಆಗುತ್ತೆ. ನಿಮ್ ಮಗ ಕೂಡ ಅವ್ರ ಜೊತೆ ಅಂದ್ರೆ ಚೌಕದಲ್ಲಿ ವರ್ಕ್ ಮಾಡಿದಂತವ್ರು, ಅಂದ್ರೆ ನಿಮ್ ಜೊತೆನೂ ವರ್ಕ್ ಮಾಡಿದ್ರು, ನಿಮ್ ಮಗನ ಜೊತೆನೂ ಕೂಡ ವರ್ಕ್ ಮಾಡಿದಂತದ್ದು, ಅಂದ್ರೆ ಎಲ್ಲವನ್ನೂ ಅವ್ರು ನೋಡ್ತಿದ್ರ. ನಿಮ್ ಜೊತೆ ಹೇಗೆ ಹೇಳ್ತಾ ಇದ್ರು ಅಂತ ಅಂದ್ರೆ, ಒಬ್ಬ ನಟನ ಮಗ ಮತ್ತೊಬ್ರು ನಟನಾದಂತ ಸಂದರ್ಭದಲ್ಲಿ ಅದಕ್ಕಿಂತ ಖುಷಿ ಆಗ್ತಿದ್ರಲ್ಲ. ನನ್ನ ಮಗನ್ ಆ ಸಿನಿಮಾಗೆ ಕನ್ಫರ್ಮ್ ಆದ ದಿವಸ ಬೆಳಿಗ್ಗೆ ಬಂದು ಅವ್ರ ಮಗ ಯೋಗಿ ಅವ್ರು ಕನ್ಫರ್ಮ್ ಮಾಡ್ಕೊಂಡು ಹೋದ್ರು. ಮಧ್ಯಾಹ್ನ ಒಂದು 3-4 ಗಂಟೆಗೆ ದ್ವಾರಕೀಶರಿಂದ ಫೋನ್ ಬಂತು. ಏ ದೇವರಾಜ್, ವಿಷಯ ಗೊತ್ತಾಯ್ತಾ ನಿನಗೆ ಅಂತ. ಏನ್ ಸರ್, ಏನ್ ಹೇಳಿ ಅಂದೆ. ಏ ನಿನ್ ಮಗ ನಾನು ಬ್ಯಾನರ್ ಮಾಡ್ತಾ ಅನ್ಕೋಣ, ನೀನು ಮಾಡಿದ್ದೆ ನಿನ್ ಮಗನೂ ಮಾಡ್ತಾನೆ ಅಂತ. ಅಂದ್ರೆ ಆ ಲವಲಕ್ಕೆ ಆ ಚೈತನ್ಯ ಫೋನ್ ಮಾಡಿ ಹೇಳಬೇಕು ಅನ್ನೋದು, ಆ ಖುಷಿನ ಅವರು ಅನುಭವಿಸ್ತಾ ಇದ್ರು ಅನ್ನೋದನ್ನ ಇದು ಉದಾಹರಣೆ ಆಗುತ್ತೆ. ಇದು ಆ ತರದ ಒಂದು ವ್ಯಕ್ತಿತ್ವ ಅವರು. ಅವಾಗ ನನಗೂ ಖುಷಿ ಆಯ್ತು. ನಾಳೆ ಸರ್, ನಿಮ್ ಬ್ಯಾನರ್ ಕೆಲಸ ಮಾಡೋದೇ ಒಂದು ಪುಣ್ಯ. ನಾವೆಲ್ಲ ಆ ಕಾಲದಲ್ಲಿ ಅನ್ಕೋತಾ ಇದೀವಿ, ನಿಮ್ ಬ್ಯಾನರ್ ಒಂದು ಅವಕಾಶ ಸಿಕ್ಕಿದ್ರೆ ಸಾಕು ಅಂತ. ಅವಕಾಶಗಳು ಸಿಕ್ತು, ಆ ಸುಖ ನಾವು ಅನುಭವಿಸಿದೀವಿ. ಇವತ್ತು ಮಕ್ಕಳಿಗೆ ಸಿಕ್ಕಿದೆ, ಅವ್ರಿಗೂ ಅದೇ ಅವಕಾಶ ಸಿಗ್ಲಿ, ಅದೇ ಸುಖ ಸಿಗ್ಲಿ ಅಂತ ನಾನು ಆಶಿಸ್ತೀನಿ ಅಂತ ಹೇಳಿದ್ದೆ ಅವತ್ತ ಮಾತು. ಖುಷಿ ಆಯ್ತು ಸರ್ ನಿಮ್ ಮಾತುಗಳ. ಬ್ಯಾನರ್ ಗಳಲ್ಲಿ ನಮ್ಮ ವೀರಸ್ವಾಮಿ ಅವ್ರ ಬ್ಯಾನರ್ ಆಗ್ಬೋದು, ಇನ್ನೊಂದು 4-5 ಬ್ಯಾನರ್ ಅಲ್ಲಿ ಇದ್ವು, ಬಜ್ರೇಶಿ ಅವರು, ದ್ವಾರಕೇಶ್ ಅವರು, ಈ ಬ್ಯಾನರ್ ಅಲ್ಲಿ ಕೆಲಸ ಸಿಕ್ಕಿದ್ರೆ ಸಾಕು ಅಂತ ಕಲಾವಿದರು ಕಾಯ್ತಾ ಇದ್ರು.
ಆ ಮಟ್ಟಕ್ಕೆ ಇದ್ದಂತ ಒಂದು ಬ್ಯಾನರ್ ನಿರ್ಮಾಣ ಮಾಡಿದ್ರು ಅವರು. ಮಟ್ಟಕ್ಕೆ ಅವರು ನಿರ್ಮಾಣ ಮಾಡಿದಂತ ಚಿತ್ರಗಳು ಹೆಸರುಗಳು ತಂದು ಕೊಟ್ಟಿದ್ರು. ಅವ್ರ ಕೊಡುಗೆಗಳನ್ನ ಮರಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಕಾಣಿಸುತ್ತೆ. ಖಂಡಿತ ಸಾಧ್ಯ ಇಲ್ಲ, ಅದೇ ಜನ ಹೇಗ್ ಮರೆಯಕ್ ಸಾಧ್ಯ ಅಲ್ವಾ? ಯಾಕಂದ್ರೆ ಅದು ಸಾಕ್ಷಿಗಳು ಇರ್ತಾವಲ್ಲ, ಕಣ್ ಮುಂದೆ ಕಾಣ್ತಾ ಇರುತ್ತಲ್ಲ, ಅವ್ರು ಮಾಡಿರೋ ಕೆಲಸಗಳು ಕಣ್ ಮುಂದೆ ಕಾಣ್ತಾ ಇರುತ್ತಲ್ಲ, ಅದನ್ನ ಹೇಗ್ ಮರೆಯಕ್ ಸಾಧ್ಯ? ಅದು ಕಾಣದೇ ಇದ್ದಾಗ ನಮ್ಗೆ ಔಟ್ ಆಫ್ ಸೈಟ್ ಇಸ್ ಔಟ್ ಆಫ್ ಮೈಂಡ್ ಅಂದಂಗೆ. ಅಲ್ಲ, ಆಮೇಲೆ ಎಸ್, ಈಗಿನ ಕಾಲದಲ್ಲಿ ನಾನು ಆಗ್ಲೇ ಇನ್ನೊಬ್ರ ಜೊತೆ ಮಾತನಾಡ್ಬೇಕಾದ್ರೆ ಹೇಳ್ತಾ ಇದ್ದೆ, ಅಂದ್ರೆ ಒಂದು ಚಿತ್ರ ಗೆದ್ದ ತಕ್ಷಣ ಅಥವಾ ಯಾವುದೋ ಒಂದು ಚಿತ್ರದಲ್ಲಿ ಯಶಸ್ಸು ಸಿಕ್ಕಂತ ಸಂದರ್ಭದಲ್ಲಿ ನಟರಾಗಿರ್ಬೋದು ಅಥವಾ ನಿರ್ಮಾಪಕ ಅಥವಾ ನಿರ್ದೇಶಕರಾಗಿರ್ಬೋದು, ಅವ್ರನ್ನ ಮಾತಾಡ್ಸ್ಲಿಕ್ಕೆ ಆಗ್ತಿರೋದಿಲ್ಲ. ಅಂಥದ್ರಲ್ಲಿ ಎಲ್ಲಾ ರೀತಿಯಾದಂತ ಯಶಸ್ಸನ್ನ ಕಂಡಿದ್ದಂತವ್ರು ನಟರಾಗಿ ನಿರ್ದೇಶಕರಾಗಿ ನಿರ್ಮಾಪಕ ಹೇಳದ್ನಲ್ಲ, ಅವರ ಮನೆ ವಾತಾವರಣ, ಅವ್ರ ಸಂಸ್ಕೃತಿ, ಅವರ ಎಜುಕೇಶನ್, ಇದಕ್ಕೆಲ್ಲ ಕಾರಣ ಆಗುತ್ತೆ. ಯಾರೇ ಆಗ್ಬೋದು, ನೀವು ಬೇರೆಯವರಿಗೆ ಉದಾಹರಣೆ ಕೊಟ್ರಿ, ಒಂದೊಂದ್ ಚಿತ್ರಕ್ಕೆ ಹಾಗಾದ್ ಮಾಡ್ತಾರೆ ಹೀಗ್ ಮಾಡ್ತಾರೆ ಅಂತ, ಅದನ್ನ ಅಷ್ಟೇ ಕಾರಣ. ಅವ್ರ ಬೆಳವಣಿಗೆ ಬೆಳೆದಿರ್ತಕ್ಕಂತ ರೀತಿ ಏನು, ಅವ್ರ ಎಜುಕೇಶನ್, ಅವೆಲ್ಲ ಕೌಂಟ್ ಆಗುತ್ತೆ. ಧನ್ಯವಾದ ಸರ್, ನ್ಯೂಸ್ 18 ಜೊತೆ ಮಾತನಾಡಿದಕ್ಕೆ. ನಮ್ಮ ಜೊತೆ ಹಿರಿಯ ನಟರಾಗಿರುವಂಥ ದೊಡ್ಡಣ್ಣ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ದೊಡ್ಡಣ್ಣ ಸರ್, ದೊಡ್ಡತನದಲ್ಲಿ ಮೆರೆದಿದ್ದಂಥವರು ದ್ವಾರ್ಕೀಶ್ ಅವರು, ನಿಮ್ಮ ಮತ್ತೆ ಅವರ ಬಾಂಧವ್ಯ ನಾವು ಸ್ಕ್ರೀನಲ್ಲಿ ನೋಡಬೇಕಾದ್ರೂ ಕೂಡ ಅಷ್ಟೇ, ನೀವಿಬ್ಬರು ಬಂದ್ರಿ ಅಂದರೆ ಅದೊಂದು ದೊಡ್ಡ ಮಟ್ಟದಲ್ಲಿ ಖುಷಿಯ ಪ್ಯಾಕೇಜ್ ಇದ್ದಂತೆ. ಹೇಗೆ ಸ್ಮರಿಸ್ಕೊಳ್ತೀರಾ ನಿಮ್ಮ ಸ್ನೇಹಿತ ಇಲ್ಲ ಅನ್ನುವಂಥದ್ದನ್ನು? ಅಯ್ಯೋ, ಸ್ನೇಹಿತ ಅನ್ನೋದಕ್ಕಿಂತ ಅಣ್ಣ ಅಂತ ಕರೀರಿ. ಅದೇ ಅದಕ್ಕೆ ಒಳ್ಳೆ ಸರಿಯಾದ ಶಬ್ದ ಅಂದ್ರೆ ಅಣ್ಣ. ದ್ವಾರ್ಕೀಶ್ ಅಂದ್ರೆ ಯಾಕೆಂತಂದ್ರೆ ಮಹಾನ್ ಪ್ರಚಂಡ, ಸಾಹಸ ಕೆಲಸಕ್ಕೆ ಮತ್ತೊಂದು ಹೆಸರು. ಯಾಕೆಂದ್ರೆ ನೇರವಾಗಿ ಹೇಳ್ಬೇಕು ಅಂದ್ರೆ ಒಬ್ಬ ಕಲಾವಿದನಾಗಿ ಬಂದವರು ಇಂಡಸ್ಟ್ರಿಗೆ, ನಿರ್ಮಾಪಕರಾದ್ರು, ನಿರ್ದೇಶಕರಾದ್ರು, ಗೊತ್ತಾಯ್ತರ, ಒಳ್ಳೊಳ್ಳೆ ಅನಾರ್ಕ್ಯ ರತ್ನಗಳನ್ನ ಹುಡುಕಿ ತೆಗೆಯದ್ರಲ್ಲಿ ಅಸಮೀಯ ಪರಾಕ್ರಮ. ಯಾವುದೇ ಸಾಹಸದ ಕೆಲಸ ಅಂದ್ರೆ ಏನು ಅಂತ ಕೆಲವರು ಪ್ರಶ್ನೆ ಮಾಡ್ಬೋದು. ನಾಲ್ಕು ಭಾಷೆ ಒಳಗೆ ಆಫ್ರಿಕಾದಲ್ಲಿ ಶೀಲಾ ಅಂತ ಚಿತ್ರ ಮಾಡಿದ್ರು, ಎಲ್ಲಾರನ್ನು ಕರ್ಕೊಂಡೋಗಿ. ಅಷ್ಟೇ ಅಲ್ಲ, ಸಿಂಗಾಪುರ್ ನಲ್ಲಿ ಮಾಡಿದ್ರು, ಒಂದು ಹೊಸ ಪ್ರಯೋಗ ಮಾಡಿದ್ರು, ಗೊತ್ತಾಯ್ತರ, ಹಿಂದಿಯ ಮೇರು ಗಾಯಕರನ್ನ ಕರೆದು ಕನ್ನಡದಲ್ಲಿ ಕನ್ನಡ ಹಾಡನ್ನು ಆಡ್ತಿದ್ರು. ಆ ತಾಕತ್ತು ಇನ್ಯಾರಿಗೂ ಬರಕ್ ಇಲ್ಲ. ಯಾಕೆ ಅಂತಂದ್ರೆ ಆ ಧೈರ್ಯ, ಗಟ್ಟಿ ಗುಂಡಿಗೆ ಇತ್ತಲ್ಲ, ಅದು ದ್ವಾರಕೀಶಣ್ಣನ್ಗೆ ಅಂತ ಹೇಳ್ಬೋದು. ಯಾಕೋ ಈ ವರ್ಷ ಸರಿ ಇಲ್ಲ 24 ಅನ್ಸುತ್ತೆ, ಯಾಕೆಂದ್ರೆ ಆರಂಭದಲ್ಲಿ ಲೀಲಕ್ಕ ಹೋಗ್ಬಿಟ್ರು, ಅದಾದ್ಮೇಲೆ ಸೌಂದರ್ಯ ಜಗದೀಶ್ ಹೋದ್ರು, ಮತ್ತು ದ್ವಾರಕೀಶಣ್ಣನ್ ಕೇಳಿದ ತಕ್ಷಣ ಒಂಥರ ಶಾಕ್ ಆಗೋಗುತ್ತೆ. ಯಾಕೆ ಅಂತಂದ್ರೆ ದ್ವಾರಕೀಶಣ್ಣ ಅಂತಂದ್ರೆ ದ್ವಾರಕೀಶಣ್ಣ ನಾನು ಒಂದನ್ನ ಸ್ಮರ್ಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಗುರುಗಳಾದ ಸಿದ್ಧಲಿಂಗಯ್ಯನವರು ಬಿ ವಿಠಲಾಚಾರ್ಯರ ಹತ್ರ ಸಹನಿರ್ದೇಶಕರಾಗಿ ಕೆಲಸ ಮಾಡ್ತಾ ಇರ್ತಾರೆ. ಅವರು ವಿಜಯ್ ಅಂತ, ಅವರನ್ನ ಹೋಗಿ ಹುಡಿಕೊಂಡೋಗಿ ಫ್ಲೋರ್ಗೆನೆ ಹೋಗಿ ಹಣನ ಕೊಟ್ಟು ಹಾರ ಹಾಕಿ ನನ್ನ ಮುಂದಿನ ಚಿತ್ರಕ್ಕೆ ನೀನೇ ನಿರ್ದೇಶಕ ಅಂತ ಹೇಳ್ಬಿಟ್ಟು ಬಂದಿದ್ದಕ್ಕೆ ಮೇಯರ್ ಮುತ್ತಣ್ಣ ಆಗಿದ್ದು. ಮೇಯರ್ ಮುತ್ತಣ್ಣ ಏನ್ ಅನ್ಕೊಂಡಿದ್ರು ಅದಕ್ಕಿಂತನೂ ಹೆಚ್ಚಿನದು ಇದಾಯ್ತು. ಅದಕ್ಕೆ ರಾಜ್ಕುಮಾರ್ ಅವರು ರೆಕಮೆಂಡ್ ಮಾಡಿದ್ರು ಅನ್ನೋದೊಂದು ಭಾರಿ ವಿಶೇಷ. ಅದ್ರಲ್ಲಿ ಅರ್ಥ ಆಯ್ತಾರ ನಿಮ್ಗೆ? ಹಂಗಾಗಿ ಇವನ್ನೆಲ್ಲ ಮರೆಯಕ್ ಆಗದೇ ಇಲ್ಲ. ನಾನು ಇಬ್ರು ಬಾಯಿಂದನೂ ಕೇಳಿ ತಿಳ್ಕೊಂಡಿದೀನಿ, ಯಾಕೆಂದ್ರೆ ಅವ್ರ ಜೊತೆ ಪಾತ್ರ ಮಾಡ್ಬೇಕಾದ್ರೆ ದ್ವಾರಕಣ್ಣನ್ ಬಾಯಲ್ಲಿ ಕೇಳಿದೀನಿ. ಇನ್ನೊಂದ್ಸರಿ ಅಂತಂತಂದ್ರೆ ದ್ವಾರಕೀಶಣ್ಣನ್ ಜೊತೆ ಪಾತ್ರ ಮಾಡ್ಬೇಕಾದ್ರೆ ಮುದ್ದಿನ ಮಾವ ಅಂತ, ಮುದ್ದಿನ ಮಾವ ಅನ್ನೋ ಸಿನಿಮಾ ಇದೆಯಲ್ಲ, ಅದನ್ನ ಮರೆಯಕ್ ಸಾಧ್ಯನೇ ಇಲ್ಲ ಕಣ್ರಿ. ಅನ್ಕೊಳ್ತಿದ್ದೆ ಅಪರೂಪದ ಮುಳ್ಳಂದಿ ಅದೆಲ್ಲ ಈಗಲೂ ನೆನಪಾಗುತ್ತ. ಯಾಕೆಂದ್ರೆ ಮಹಾನ್ ಭಾವ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಅವತ್ತ ಅವರು ಒಂದು ದಿವಸಕ್ಕೆ 6-7 ಹಾಡಾಡ್ತಾ ಇದ್ರು. ಯಾಕೆಂದ್ರೆ ಅಂತಹ ಕಾಯಕ ಯೋಗಿ ಅಂತ ಸಮಯದಲ್ಲೂ ಸಹಿತ ಇವ್ರು ಏನ್ ಮಾಡೋರು ಅಂತಂತಂದ್ರೆ, ನಾನು 11 ಗಂಟೆಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಬರೋರು ಶೂಟಿಂಗಿಗೆ. ಉಳಿದಂತ ಸಮಯದಲ್ಲಿ 7 ಗಂಟೆ ಅವ್ರಿಗೋಸ್ಕರ ನೈಟ್ ಎಫೆಕ್ಟ್ ಸೀನ್ 7 ಗಂಟೆಗೆ ಹಾಕೊಂಡಿದ್ದು ಸೋಮನಹಳ್ಳಿಲಿ. ಇವಾಗ ಸೋಮನಹಳ್ಳಿ ಒಂದು ಬಡಾವಣೆ ಆಗಿದೆ ಬೆಂಗಳೂರಿಗೆ, ಅವಾಗ ಊರಾಚೆ ಹೋಗ್ಬೇಕಾಗಿತ್ತು. ಸೋಮನಹಳ್ಳಿ ಅಂದ್ರೆ ಯಾರು ಹೋಗ್ತಾರ್ರಿ ಅಷ್ಟುರ ಅನ್ನೋ ಮಟ್ಟಕ್ಕೆ, ಗೊತ್ತಾಯ್ತರ. ಅವತ್ತು ಒಂದ್ ಕಡೆ ದ್ವಾರಕೀಶು, ಇನ್ ಕಡೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ನಡುವೆ ಈ ದೊಡ್ಡಣ್ಣ. ಸರ್, ನನ್ನ ಒಂದು ಜೀವನದ ಅಭೂತಪೂರ್ವ ಕ್ಷಣಗಳು ಅವನ್ನ ಮರೆಯಕ್ ಆಗದೇ ಇಲ್ಲ ಜೀವನದಲ್ಲಿ.
ಅವಾಗ ರಾತ್ರಿ ಮೂರುವರೆ ಗಂಟೆ ಆಗಿದ್ದು ನಮ್ಗೆ ಗೊತ್ತಿಲ್ಲ. ಅಷ್ಟು ಚೆನ್ನಾಗಿ ಮೈ ತುಂಬಿ ಪಾತ್ರ ಮಾಡಿದೀವಿ, ಮೈ ಮರೆತು ಪಾತ್ರ ಮಾಡಿದೀವಿ. ಅದಕ್ಕೆ ಇವತ್ತು ಅದನ್ನ ನೋಡ್ತಾ ಇದ್ರೆ ಎಷ್ಟು ಆನಂದ ಆಗುತ್ತೆ ಅಂದ್ರೆ ಅಷ್ಟು ಆನಂದ ಆಗುತ್ತೆ. ಅಂದ್ರೆ ಕನ್ನಡ ಚಿತ್ರರಂಗಕ್ಕೆ ಒಂದು ದೊಡ್ಡ ಶ್ರೀಮಂತಿಕೆಯನ್ನ ತಂದ್ಕೊಟ್ಟಿದ್ದಂತವ್ರು, ಹಾಗೆ ಕನ್ನಡ ಚಿತ್ರರಂಗನೂ ಕೂಡ ಚಿತ್ರರಂಗದಲ್ಲೂ ಈ ರೀತಿಯಾಗಿ ಮಾಡಬಹುದು, ನಾವ್ ಯಾವ್ದ್ರಲ್ಲೂ ಕಡಿಮೆ ಇಲ್ಲ ಅನ್ನುವಂತ ಒಂದು ದೊಡ್ಡ ಮೆಸೇಜ್ ಪಾಸ್ ಮಾಡಿದ್ದೆ ದ್ವಾರಕೀಶ್ ಅವರ ಕಾಲದಲ್ಲಿ ಅಂತ ಕಾಣಿಸುತ್ತೆ. ಹೌದು, ಮಾಡದಂತ ಸಾಹಸಿಗರಲ್ಲಿ ದ್ವಾರಕೀಶ್ ಅವರು ಒಬ್ರು ಅಪ್ರತಿಮರು ಅಂತ ಹೇಳ್ಬಹುದು ಅಲ್ವಾ. ಹೌದು, ಯಾಕೆ ಅಂತಂದ್ರೆ ದ್ವಾರಕೀಶ್ ಅವರು ಮಾಡದಂತ ಕೆಲಸಗಳಿದೆಯಲ್ಲ, ಯಾವುದೇ ಒಂದು ರಂಗದಲ್ಲಿ ಕೈ ಆಡಿಸ್ತಿಲ್ಲ ಅವರು, ಎಲ್ಲ ನಿರ್ಮಾಪಕನಾಗಿ ನಿರ್ದೇಶಕನಾಗಿ ಬಹಳ ಬಹಳಷ್ಟು ಅವರು ಏರಿಳಿತಗಳನ್ನ ಕಂಡವರು, ಸುಖ ದುಃಖಗಳನ್ನ ಕಂಡವರು. ಹಂಗಾಗಿ ಯಾಕೆಂದ್ರೆ ಒಬ್ಬ ಸಾಹಸಿ ಆ ಮನುಷ್ಯ. ಟೋಟಲ್ ಆಗಿ ಹೇಳೋದಾಯ್ತು ಅಂತಂದ್ರೆ ಇವತ್ ಬೆಳಿಗ್ಗೆ ಅವರು ಇದಾದ್ರು ಅಂತ ಕೇಳಿ ನಾನು ವಿಸ್ತಾರ ಆದವ್ರ ಬಾಯಲ್ಲಿ ಪ್ರಪ್ರಥಮವಾಗಿ ಫೋನ್ ಬಂದಿದ್ದೆ ಅವರಿಂದ ಕೇಳಿ ನನಗೆ ಬಹಳ ಆಘಾತ ಆಯ್ತು. ಹಂಗಾಗಿ ದೇವರು, ನಾವು ಆ ಫೋಟೋಗಳನ್ನ ನೋಡ್ತಾ ಇದ್ವಿ ದೊಡ್ಡಣ್ಣ ಸರ್, ಅಲ್ಲಿ ಅವ್ರು ಮಲಗಿದ ರೀತಿಲಿ ಹಂಗೆ ವಿಧಿವಶರಾಗಿದ್ದಾರೆ. ಅಂದ್ರೆ ಎಂತ ಪುಣ್ಯ ಕೆಲವೊಂದ್ ಸಾವುಗಳು ಬರ್ಬೇಕಾದ್ರು ಅಲ್ವಾ, ಸಾವುಗಳು ಇದೆಯಲ್ಲ. ಯಾಕೆ ಅಂತಂದ್ರೆ ನಿಮ್ಗೆ ಟೈಮ್ ಇದ್ರೆ ಒಂದ್ ವಿಷಯ ಹೇಳ್ಬಿಡ್ತೀನಿ. ಮಹಾಭಾರತದಲ್ಲಿ ಹೇಳಿ ಹೇಳಿ, ಧರ್ಮರಾಯ ಹೋಗಿ ತಾತನ ಕೇಳ್ತಾನೆ ಭೀಷ್ಮನ, ತಾತ ಧರ್ಮ ಜಿಜ್ಞಾಸೆ ಬಂದಿದೆ ನನ್ಗೆ, ನೀನ್ ಹೋಗ್ಬಿಟ್ರೆ ನಮ್ಗೆ ಅದ ಸಮಸ್ಯೆ ಬಿಡಿಸೋರ್ ಯಾರು ಇಲ್ಲ, ದಯವಿಟ್ಟು ನೀನ್ ನನ್ಗೆ ಹೇಳ್ಬೇಕು ಅಂತ ಹೇಳ್ಕಂದ ಏನು ಸಾವ್ ಹೆಂಗ್ ಬರುತ್ತೆ ಅಂತ. ಓಜನದಲ್ಲಿ ಅವ್ನು ಏನ್ ಪಾಪ ಮಾಡಿರ್ತಾನಲ್ಲ ಅದ್ರ ಮೇಲೆ ತುಲನೆ ಮಾಡ್ಬರುತ್ತೆ. ಕೆಲವ್ರಿಗೆ ನನ್ನ ಸಾವ್ ಮುಂದಿದೆ ಅಂತ ಗೊತ್ತಾಗುತ್ತೆ. ಅದ್ ಯಾವ ತರ ಗೊತ್ತಾಗುತ್ತೆ ಅಂತಂದ್ರೆ, ಒಂದು ಡಯಾಲಿಸಿಸ್ ಅಲ್ಲೋ, ಇನ್ನೊಂದು ರೋಗ ರುಜಿನದಲ್ಲೋ, ನೋವಲ್ಲೋ, ನರಳಕೊಂಡು ಎಲ್ಲರೂ ಒಂದ್ ದಿವಸ ಸಾಯ್ತಾರೆ. ಸಾವು ನಿಶ್ಚಿತ, ಹುಟ್ಟು ಆಕಸ್ಮಿಕ. ಆ ನಿಶ್ಚಿತವಾದದ್ದು ಸರಿಯಾದ ಬಂದ್ರೆ ಒಂಥರ ಸ್ವಿಚ್ ಆಫ್ ಮಾಡ್ದಂಗ್ ಬಂದ್ರೆ ಅದನ್ನ ಒಳ್ಳೆ ಸಾವು ಅಂತಾರೆ. ಹೌದು ಹೌದು. ಹಂಗಾಗಿ ನಿಮ್ಮ ಹತ್ರ ಕಷ್ಟಗಳನ್ನ ಯಾವಾಗ್ಲಾದ್ರೂ ಹೇಳ್ಕೊಳ್ತಿದ್ರಾ? ಬಿಕಾಸ್ ನೀವು ಅವ್ರನ್ನ ತುಂಬಾ ಹತ್ತಿರದಿಂದ ಬಂದಿದ್ರಿ, ಅದರ ಜೊತೆಗೆ ಯಶಸ್ಸು, ಅವ್ರು ಕಂಡಿದ್ದಂತ ಸೋಲು ಎಲ್ಲವನ್ನೂ ಕೂಡ ನೋಡ್ತಾ ಇದ್ರಿ. ಯಾವತ್ತಾದ್ರೂ ಶೇರ್ ಮಾಡ್ಕೊಂಡಿದ್ದುಂಟ ಅವರು? ಯಾರು ಖಂಡಿತ ಅವ್ರು ಶೇರ್ ಮಾಡ್ಕೊಂಡಿದ್ರು. ಯಾಕೆ ಅಂತಂದ್ರೆ ಯಾವ್ದನ್ನು ಮುಚ್ಚಿಟ್ಟ ದ್ವಾರಕೃಷ್ಣ ಎಲ್ಲದನ್ನು ಬಡ 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 ಅಂತ ಮಾತಾಡ್ಬಿಡೋರು. ಹಂಗಾಗಿ ಅತ್ಯಂತ ಖುಷಿ ಆಗೋದು ದ್ವಾರಕೃಷ್ಣ ನೋಡಿದ್ರೆ. ಆಮೇಲೆ ಮಕ್ಕಳಲ್ಲಿ ಮಾತಾಡ್ಬೇಕಾದ್ರೆ ಒಂದು ಪರದೆ ಇರುತ್ತೆ, ಬೇಗ ಬಿಚ್ಚು ಮನಸ್ಸಿನಿಂದ ಮಾತಾಡೋರು. ಅದೇ ಸಾಕಷ್ಟು ವಿವಾದಕ್ಕೆ ಕಾರಣ ಆಗ್ಬಿಡ್ತಿತ್ತು ಕೆಲವೊಮ್ಮೆ. ಬಿಚ್ಚು ಮನಸ್ಸಿನಿಂದ ಮಾತಾಡೋರು. ಹಂಗಾಗಿ ಎಷ್ಟೋ ಸರಿ ಮಾತಾಡ್ತಿದ್ದಾಗ ನಾವು ನಿಂತ್ಕೊಂಡು ಕಾರಲ್ಲಿ ಕುತ್ಕೊಂಡೇ ಗಂಟೆ ಗಟ್ಟಲೆ ಮಾತಾಡ್ಬಿಟ್ಟು, ಅರೆ ಮನೆ ಬಾರೋ ನನ್ನ ಮಗನೇ ಬರೀ ಕಾರಲ್ಲೇ ಮಾತಾಡ್ಬಿಡ ನೀನು ಅಂತ ಹೇಳ್ಬಿಟ್ಟು ನಗುಗೇನು ಕೊರತೆ ಇರ್ತಾ ಇರ್ಲಿಲ್ಲ. ಗೊತ್ತಾಯ್ತ, ಇಬ್ಬರು ನಡುವೆ ಅಷ್ಟು ಚೆನ್ನಾಗಿರೋದು, ಅವ್ರವ್ರ ಎಕ್ಸ್ಪೀರಿಯನ್ಸ್ ಗಳನ್ನ ಹೇಳೋರು ಕೇಳೋದೇ ಒಂದು ದೊಡ್ಡ ಖುಷಿ ಕಣ್ರಿ. ಇನ್ನೆಲ್ಲಿ ಆ ಹಳೆ ಕಥೆನ ಕೇಳೋದು, ದ್ವಾರಕೃಷ್ಣ ಹೋಗ್ಬಿಟ್ರಲ್ಲ ಅನ್ನೋದು. ದುಃಖದಲ್ಲೂ ಬೋಲ್ಡ್ ಆಗಿ ಖುಷಿಯಿಂದನೇ ಮಾತಾಡ್ತಿದ್ರು ಅನ್ಸುತ್ತೆ ಮಾತಾಡ್ಬೇಕಾದ್ರೆ. ಹೌದು, ಯಾಕೆಂದ್ರೆ ನಾನು ನಿಮ್ಗೆ ಹೇಳದಲ್ಲ, ಸಾಕಷ್ಟು ಏರಿಳಿತಗಳನ್ನ ಕಂಡವರು, ಒಳ್ಳೊಳ್ಳೆ ಸಕ್ಸಸ್ ಗಳನ್ನ ನೋಡಿದವರು, ನೆಲ ಕಚ್ಚದವರು, ಯಾವ್ದಕ್ಕೂ ಹೆದರದೆ ತ್ರಿವಿಕ್ರಮನಂಗೆ ಎದ್ದು ನಿಂತು ಕೊನೆಗೆ ಗೆದ್ದವರು, ಮತ್ತೆ ಸೋತವರು, ಮತ್ತೆ ಕಷ್ಟವನ್ನ ಅನುಭವಿಸಿದವರು, ಇಷ್ಟು ಯಾರು ಇದ್ರೆ ದ್ವಾರಕೀಶನ್ ಅಂತ ಹೇಳಕ್ ಇಷ್ಟಪಟ್ಟು ಹೇಳೋದಾಯ್ತಂದ್ರೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ. ಏನ್ ಕಲಿಬೇಕು ಅಂತ ಅನ್ಸುತ್ತೆ ನಿಮ್ಗೆ ಕೊನೆಯದಾಗಿ ಮಾತನಾಡಿದ್ರೆ ದ್ವಾರಕೀಶ್ ಅವರಿಂದ, ಈಗಿನ ನಟ ನಟಿಯರಾಗಿರ್ಬೋದು ಅಥವಾ ನಿರ್ದೇಶಕರು ಅಥವಾ ನಿರ್ಮಾಪಕರು? ಬಾರಿ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ನಿಮ್ ಹೆಸರೇನು? ಪೃಥ್ವಿರಾಜ್ ಹಾರನಹಳ್ಳಿ, ನಿಮ್ಮೂರವನೇ. ಪೃಥ್ವಿರಾಜ್, ಒಂದ್ ವಿಷಯ ಹೇಳ್ತೀನಿ ಕೇಳಿ. ಇವ್ರದೆಲ್ಲ ಒಬ್ರು ರಾಜ್ಕುಮಾರ್ದಾಗಿರ್ಬೋದು, ನನ್ನ ದೃಷ್ಟಿಯೊಳಗೆ, ನನ್ನ ವೈಯಕ್ತಿಕ ದೃಷ್ಟಿಯಲ್ಲಿ ಹೇಳೋದಾಯ್ತಂದ್ರೆ, ಇವತ್ತೇನು ಹೊಸ ಪೀಳಿಗೆ ಕಲಾವಿದರುಗಳು ಬರ್ತಾ ಇದಾರಲ್ಲ, ಅವ್ರಿಗೆ ಒಬ್ರು ಡಾಕ್ಟರ್ ರಾಜ್ಕುಮಾರ್ ಅವ್ರದ, ಒಬ್ರು ನಾಗೇಂದ್ರ ಯಾರ ಗೊತ್ತಾಯ್ತರ, ಒಬ್ರು ಸುಬ್ಬಯ್ಯ ನಾಯ್ಡು ಅವರ, ಒಬ್ರು ವಿಷ್ಣುವರ್ಧನ್ ಅವರ, ಒಬ್ಬ ಅಂಬರೀಶ್ ಅವರ, ಒಬ್ಬ ಶಂಕರ್ ನಾಗವತ್ ಅವರ, ಇವರೆಲ್ಲರ ಜೀವನ ದ್ವಾರಕೀಶ್ ಅಂತ ಅವ್ರ ಜೀವನ ಚರಿತ್ರೆಗಳು ಇಡಬೇಕು. ಇವತ್ನವ್ರು ಬರ್ತಾನೆ ತಿನ್ನ ಸ್ಪೂನ್ ಇಟ್ಕೊಂಡು ಬಂದವ್ರ ತರ ಆಡ್ತಾರೆ.
ಗೊತ್ತಾಯ್ತಾ, ಯಾವ್ದನ್ನ ಮೈಗೂಡಿಸ್ಕೋಬಾರ್ದು ಅದನ್ನ ಮೈಗೂಡಿಸ್ಕೊಳ್ತಾರೆ. ಏಕಾಗ್ರತೆ ಇಲ್ಲ, ಪಾತ್ರದಲ್ಲಿ ಲೀನವಾಗುವ ಯೋಗ್ಯತೆ ಇಲ್ಲ, ಅಹಂಕಾರ ಒಂದ್ ಮೈಗೂಡಿಸ್ಕೊಂಡ್ರೆ ಸಾಲ್ದು, ಅದು ಭಾರ ಕಟ್ಕೊಂಡಂಗೆ. ಒಂದು ಮೆಟ್ಲು ನೀವು ಮುಂದಕ್ಕೆ ಹತ್ತಿದ್ರಿ, ಎರಡು ಮೆಟ್ಲು ಹಿಂದಕ್ಕೆ ಬರ್ತೀರಾ? ಬೇಡ ಅಹಂಕಾರ. ನಾವು ನೋಡಿದ ಇಷ್ಟು ಜನದಲ್ಲಿ ಅಹಂಕಾರ ನಾವು ನೋಡ್ಲಿಲ್ಲ, ನೋಡ್ಲಿಲ್ಲ ಕಣ್ರಿ ಪೃಥ್ವಿರಾಜ್, ಅಷ್ಟೇ ನಮ್ ಪುಣ್ಯ. ನಮ್ಮ 46 ವರ್ಷದ ಜೀವನದಲ್ಲಿ ಧನ್ಯವಾಯಿತು ಬಾಳು ಅಂತ ನಾನು ಬೇಡ್ಕೊತೀನಿ. ಗೊತ್ತಾಯ್ತಾ? ಅದ್ಭುತ ಮಾತುಗಳು ಸರ್, ಅದ್ಭುತವಾದ ಮಾತು, ಕಲಿಬೇಕಾಯ್ತು, ತುಂಬಾ ಇದೆ. ಧನ್ಯವಾದ ದೊಡ್ಡಣ್ಣ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ನಮ್ಮ ಜೊತೆ ಸತ್ಯಭಾಮ ಅವರು, ಹಿರಿಯ ನಟಿ, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸತ್ಯಭಾಮ ಮೇಡಮ್, ದ್ವಾರಕೀಶ್ ಅವರು ಇನ್ನಿಲ್ಲ ಅನ್ನುವಂಥದ್ದು ಸಹಜವಾಗಿ ಆಘಾತ, ಆದರೆ ಅವ್ರು ಕೊಟ್ಟಿರುವಂಥ ಕೊಡುಗೆಗಳು ನಿಜಕ್ಕೂ ಅದನ್ನು ನೋಡ್ತಾ ಇದ್ರೆ ಖುಷಿ ಅಂತ ಅನಿಸ್ತಾ ಇರುತ್ತೆ. ನೀವು ಹೇಗೆ ನೆನೆಸ್ಕೊಳ್ತೀರಾ ಅಂತ ಸ್ಮರಿಸ್ಕೊಳ್ತೀರಾ? ಹೌದು, ನಿಜವಾಗಿ ಬಹಳ ಬೇಸರ ಆಗ್ತಾ ಇದೆ. ನಾವು ಕನ್ನಡ ಚಿತ್ರರಂಗ ಬಡವಾಗಿ ಹೋಯ್ತು ಅಂತ ಅನಿಸ್ತಾ ಇದೆ. ನಮ್ಮ ಕಾಲದಲ್ಲೆಲ್ಲ ನನ್ಗೆ ಒಳ್ಳೊಳ್ಳೆ ಅವಕಾಶ ಕೊಟ್ಟಿದ್ರು, ಒಳ್ಳೆ ಅಭಿಮಾನಿ, ನನ್ನ ಮೇಲೆ ತುಂಬಾ ಅಭಿಮಾನ ಇದ್ರು. ಅವ್ರ ಫ್ಯಾಮಿಲಿ ಎಲ್ಲ ನಂಗೆ ತುಂಬಾ ಪರಿಚಯ ಆಗಿದ್ರು. ನಮ್ದು ಗುರು ಶಿಷ್ಯರು, ಆಮೇಲೆ ಗಂಡ ಮನೆ ಮಕ್ಕಳು, ಆಮೇಲೆ ನೀ ಬರೆದ ಕಾದಂಬರಿ, ನನ್ನ ಯಾವಾಗ ಸತ್ಯಭಾಮರೇ ಬಹಳ ಅಭಿಮಾನಿ ಅಂತ ನಾವೆಲ್ಲ ಅಂತವ್ರನ್ನ ನಾವು ನಿಜವಾಗಿ ನಾವು ಬಡವರಾಗ್ಬಿಟ್ವಿ ಈಗ ಅನ್ಸುತ್ತೆ. ಆ ಕಾಲದ ಅಂತ ಕಲಾವಿದ್ರು, ಡೈರೆಕ್ಟ್ರು, ಪ್ರೊಡ್ಯೂಸರು, ಮತ್ತೆ ಬಹಳ ಒಳ್ಳೆ ವ್ಯಕ್ತಿ ಅಂದ್ರೆ ನಮ್ಗೀಗ ಅಲ್ಲ, ನಾನೀಗ ಹೆಚ್ಚು ಕಡಿಮೆ ಒಂದು 5 ವರ್ಷದಿಂದ ನಾನೇ ಯಾವ ಚಿತ್ರ ಮಾಡ್ತಾ ಇಲ್ಲ. ಆದ್ರೂ ಕೂಡ ನನ್ಗೆ ಈಗಿನದೆಲ್ಲ ಟೆಕ್ನಾಲಜಿ ಇದೆಲ್ಲ ನನ್ಗೆ ಅಷ್ಟು ಗೊತ್ತಿಲ್ಲ. ನಾವೆಲ್ಲ ಅವ್ರ ಕಾಲದವ್ರೆ, ಯಾಕಂದ್ರೆ ರಾಜ್ಕುಮಾರ್ ಅವರು, ಅಣ್ಣ ಅವ್ರದ್ದು ಪಿಕ್ಚರು, ದ್ವಾರಕೀಶ್ ಅವ್ರ ಪಿಕ್ಚರು, ಅಂಬರೀಷ್ ಅವರು, ವಿಷ್ಣು ಸರ್, ನಾವೆಲ್ಲ ಆ ಜಮಾನದವ್ರು. ಈಗ ಎಷ್ಟು ಟೆಕ್ನಾಲಜಿ ಮುಂದುವರೆದು, ಈಗ ಬರ್ಲಿ ಹೊಸಬ್ರೆಲ್ಲ ಬರ್ಲಿ, ನಮ್ಗೇನ್ ಬೇಜಾರಿಲ್ಲ, ನಮ್ಗೆ ಅದಕ್ಕೂ ನಮ್ಗೂ ತಾಳ್ಮೇಳನೆ ಆಗ್ತಾ ಇಲ್ಲ. ಕೇಳಿದ್ರೆ ಅದ್ಭುತ, ಆ ವೈಭವ ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ ಬಿಡಿ. ಮತ್ತೆ ಸಾಧ್ಯನೂ ಇಲ್ಲ, ಎಷ್ಟು ಬೆಲೆ, ಎಷ್ಟು ಮರ್ಯಾದೆ ಇವ್ರೆ. ನಿಜವಾಗಿ ನಾನು ಅದಕ್ಕೋಸ್ಕರನೇ ಎಷ್ಟೋ ಜನ ಕರೆದ್ರು ಬಂದ್ ಮಾಡಿ, ಕಲಾವಿದ್ರು ನೀವು ಮನ್ಲಿ ಕುತ್ಕೋಬಾರ್ದು, ನಮ್ಗೆ ಇಷ್ಟ ಆಗೋದಿಲ್ಲ. ನಾವು ಆ ಒಂದು ಶ್ರೀಮಂತಿಗೆ ನೋಡ್ಬಿಟ್ಟು ಆಗಿನ ಕಾಲದ ವಿರುದ್ಧ ಈಗ ಮಾಡಕ್ ಇಷ್ಟ ಆಗಲ್ಲ. ಅಲ್ಲ, ಜೀವನಕ್ಕೆ ಏನೂ ತೊಂದ್ರೆ ಇಲ್ಲ, ಊಟಕ್ಕೂ ತೊಂದ್ರೆ ಇದೇವೆ ಅಂದ್ರೆ ವೃತ್ತಿ ಧರ್ಮ ಅಂತ ಮಾಡ್ಬೋದು. ಆದ್ರೆ ದೇವ್ರದಿಂದ ಊಟಕ್ಕ ಆಗೋಷ್ಟು ಒಂದು ಶಕ್ತಿ ನಮ್ಗೆ ದೇವ್ರು ಕೊಟ್ಟಿರೋದ್ರಿಂದ ಈಗ ನಮ್ಗೂ ಏನೇನು ಚಿಕ್ಕ ವಯಸ್ಸ, ನಮಗೂ ವಯಸ್ಸಾಗಿದೆ. ಹಾಗಾಗಿ ಅಲ್ಲಿ ಹೋಗಕ್ ಮನ್ಸಾಗ್ತಾ ಇಲ್ಲ. ಪಾತ್ರ ಅವ್ರದ್ದು ಕರೆದ್ರು ಕೂಡ ಇದು ನೋಡಕ್ ಇಷ್ಟ ಆಗ್ತಾ ಇಲ್ಲ. ನಮ್ಮ ಕಾಲನೇ ಬೇರೆ, ನಾವು ರಿಟೈರ್ ಆಗ್ಬಿಟ್ಟಿದೀವಿ, ದಯವಿಟ್ಟು ನಮ್ಮನ್ನ ಕರಿಬೇಡಿ ಅಂತ ಇದೀನಿ ನಾನು. ಯಾಕಂದ್ರೆ ನಮ್ಗೆ ಇಷ್ಟ ಆಗೋದಿಲ್ಲ ಅವ್ರೆ. ನಮ್ಗೆ ಅಲ್ಲಿ ಅವಾಗೆಲ್ಲ ಎಷ್ಟು ಈಗ ಪಾಪ ನೆನೆಸ್ಬೇಕು, ಪಾಪ ಕಾಶಿನಾಥ್ ಅವ್ರದ್ದು ಚೌಕ ಲಾಸ್ಟ್ ಅವ್ರದ್ದಂತೆ, ದ್ವಾರಕೀಶ್ ಅವ್ರದ್ದು. ನನಗದು ಇನ್ನೊಂದು ಲೈಫ್ ಜೀವನ ಕೊಟ್ಟಂಗಾಯ್ತು ಕಾಶಿನಾಥ್ ಅವ್ರದ್ದು. ಈಗ ಎಲ್ಲಿ ಹೋದ್ರು ಅದನ್ನ ಹೇಳ್ತಾರೆ, ಸತ್ಯಭಾಮ ಕಾಶಿನಾಥ್ ಅವ್ರ ಪಿಕ್ಚರ್ ಅಂತ. ಅಂತ ವ್ಯಕ್ತಿಗಳು ಅಂತ ಇವ್ರು ಸಿಗೋದಿಲ್ಲ ಇವ್ರೆ, ಕಷ್ಟ. ಹಾಗೆ ಸಂಪರ್ಕದಲ್ಲಿ ಮಾತನಾಡ್ತೀನಿ. ನಮ್ ಜೊತೆ ಬಿ ಸರೋಜಾದೇವಿ ಅವರು, ಹಿರಿಯ ನಟಿ, ಅವರು ಕೂಡ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದಾರೆ. ಮೇಡಮ್, ಎಷ್ಟು ಮಿಸ್ ಮಾಡ್ಕೊಳ್ತಾ ಇದ್ದೀರಾ ದ್ವಾರಕೀಶ್ ಅವರು ಇನ್ನಿಲ್ಲ ಅಂತ ಬಂದ ತಕ್ಷಣ ಹೇಗೆ ಅನಿಸ್ತು ನಿಮ್ಗೆ ಅಂತ ಸುದ್ದಿ? ತುಂಬಾ ಬೇಜಾರಾಯ್ತು. ಆದ್ರೆ ಅವ್ರು ಯಾಕೋ ಕೊನೆಗೆ ಅವರೇ ಬೇಜಾರು ಮಾಡ್ಕೊಂಬಿಟ್ಟಿದ್ರು ಇವನನ್ನ ಕೊನೆಗೆ. ಅವರು ಚೆನ್ನಾಗಿ ಒಂದು ಫಿಲಂ ಇಂಡಸ್ಟ್ರಿನ ಚೆನ್ನಾಗಿ ನೋಡಿದ್ರು ಅವರು. ಹೌದು, ಒಬ್ಬ ಕಾಮಿಡಿ ಆಕ್ಟರ್ ಆಗಿ ಎಲ್ಲ ಏನ್ ಕ್ಯಾರೆಕ್ಟರ್ ಕೊಟ್ರು ಮಾಡ್ತಾ ಇದ್ರು. ಆಮೇಲೆ ಇದು ನಿರ್ಮಾಪಕ ಆದ್ರು, ನಿರ್ದೇಶಕ ಆದ್ರು, ಅವರ ಇದಕ್ಕೆ ಎಲ್ಲ ಎಲ್ಲ ಪಾತ್ರಗಳನ್ನು ಮಾಡಿದ್ರು. ನಂದು ಭಾಗ್ಯವಂತರು ಒಂದು ಚಿತ್ರ ಅವ್ರದ್ದು, ಅದನ್ನ ನಾನ್ ಮಾಡ್ದೆ, ಅದಕ್ಕೆ ಅವ್ರ ತುಂಬಾ ಸಂತೋಷ, ತುಂಬಾ ಚೆನ್ನಾಗ್ ಮಾಡಿದೀರಾ ಅಂತ ಹೇಳ್ತಾ ಇದ್ರು. ಈಗ ಅವರು ಇಲ್ಲ ಅನ್ನೋದು ಮನ್ಸಿಗೆ ಬೇಜಾರಾಗತ್ತೆ. ಆದ್ರೆ ಅವರು ಸ್ವತಃ ಅವರೇ ಬೇಜಾರಾಗ್ಬಿಟ್ಟಿದ್ರು, ಎಲ್ಲಿಗೂ ಬರ್ತಿರ್ಲಿಲ್ಲ. ಒಂದ್ಸಾರಿ ಒಂದು ಎಲ್ಲ ಒಂದು ಫಂಕ್ಷನ್ ಅಲ್ಲಿ ನೋಡಿದ್ರು, ಯಾಕೆ ದ್ವಾರಕೀಶ್ ಎಲ್ಲೂ ಬರ್ತಾನೆ ಇಲ್ಲ, ನೀವು ಹೀಗ್ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ಕೆ. ಇಲ್ಲ ಸರೋಜಮ್ಮ, ನನ್ಗೆ ಅವ್ರು ಹೆಂಡತಿ ಇವ್ರು ಪಂಕಜ ಅಲ್ಲ, ಅವ್ರ ಹೆಂಡತಿ, ನನ್ ಹೆಂಡತಿ ಹೋದ್ಮೇಲೆ ನಂಗೆ ತುಂಬಾ ಬೇಜಾರಾಗ್ಬಿಟ್ಟಿದೆ.
ಅಂತ ಹೇಳಿದ್ರು. ಇಲ್ಲ ಇಲ್ಲ ಹಾಗೆ ಕಂಡ್ಕೊಳ್ತೀರಾ, ಅವ್ರ ವಿಧಿ ಆಟ ಅವ್ರಿಗೆ ಬಂತು ಆ ಟೈಮ್ ಅವ್ ಹೋದ್ರು, ನೀವು ಸಂತೋಷವಾಗಿರಿ, ನೀವು ಇನ್ನು ಪಿಕ್ಚರ್ಗಳು ತೆಗಿಬೇಕು, ಇನ್ನು ಬೇಕಾಷ್ಟು ಕೆಲಸ ಮಾಡೋದಿದೆ ಅಂತ ಹೇಳಿದೆ. ಇಲ್ಲ ಸರ್ ನನ್ಗೆ ಯಾವ್ದ್ರಲ್ಲೂ ಇಂಟ್ರೆಸ್ಟ್ ಇಲ್ಲ, ಬೇಜಾರಾಗ್ಬಿಟ್ಟಿದೆ, ಏನೋ ಬೇಜಾರು, ಎಲ್ಲಿ ಬರಕ್ಕೂ ನಂಗೆ ಬೇಜಾರಾಗ್ತಾ ಇದೆ ಅಂತ ಹೇಳಿದ್ರು. ಆಮೇಲೆ ಒಂದ್ ದಿವಸ ಅವ್ರ ಮನೆಗೂ ಹೋಗಿದ್ದೆ, ಎಚ್ಆರ್ಸ್ ಲೇಔಟ್ ಅಲ್ಲಿ ಇದ್ರಲ್ಲ, ಅಲ್ಗೂ ಹೋಗಿದ್ದೆ ಅವ್ರ ಮನೆಗೆ. ಅವ್ರಿಗೊಂದೇ ಸಂತೋಷ ಆಯ್ತು ನಾನು ಹೋಗಿದ್ದು. ಅವಾಗ ಅವರು ಇದ್ರು, ಅಂಬುಜನು ಇದ್ರು, ಅಂಬುಜಾಗೂ ಒಂದೇ ಸಂತೋಷ ಆಯ್ತು. ಅಂಬುಜ ಹೋಗಿದ್ದೆ ಅವ್ರ ಮನ್ಸು ಸ್ವಲ್ಪ ಇದಾಗೋಯ್ತು. ಆದ್ರೂ ಲೈಫ್ ಅಲ್ಲಿ ಎಲ್ಲವನ್ನು ಕೂಡ ನೋಡ್ದಂತವ್ರು, ಹಾಗೆ ತುಂಬಾ ಜೀವನ ದ್ವಾರಕೀಶ್ ಅವ್ರದ್ದು, ಎಲ್ಲ ಎಲ್ಲ ನೋಡಿದ್ರು. ಕೊನೆಗೆ ನೋಡೋಣ ಅಂದ್ರೆ ಅದು ಯಾಕೋ ಸರಿಪಟ್ಟು ಬರ್ಲೇ ಇಲ್ಲ, ಸರಿಯಾಗಿ ಆಗ್ಲೇ ಇಲ್ಲ ಅದು. ಅದ್ರಿಂದ ಅವರು ಸ್ವಲ್ಪ ಆರೋಗ್ಯದ ಕಡೆ ಹೆಚ್ಚಿಗೆ ಗಮನ ಕೊಟ್ಟಿಲ್ಲ. ಅವ್ರ ನಟನೆ ನೋಡಿದಿರಾ, ನಿರ್ಮಾಪಕರಾಗಿಯೂ ಕೂಡ ಸೇವೆ ಸಲ್ಲಿಸಿರುವಂತವ್ರು, ನಿರ್ದೇಶಕರಾಗಿದ್ರಲ್ಲ, ಈ ಸಂದರ್ಭದಲ್ಲಿ ದ್ವಾರಕೀಶ್ ಅವರು ಯಾವ ರೀತಿಯ ಗೌರವಿಸ್ತಾ ಇದ್ರು ನಟರನ್ನ, ಮತ್ತೆ ನೆಡ್ಕೊಳ್ತಿದ್ದ ರೀತಿ, ತುಂಬಾ ಗೌರವ ಕೊಡ್ತಾ ಇದ್ರು, ಎಲ್ರಿಗೂ ತುಂಬಾ ಗೌರವ ಕೊಡ್ತಿದ್ರು ಅವರು. ಯಾಕೆಂದ್ರೆ ಅವರು ಬರೀ ಒಬ್ಬ ಕಾಮಿಡಿ ನಟ ಅಲ್ಲ, ಒಬ್ಬ ನಿರ್ಮಾಪಕ, ಒಬ್ಬ ನಿರ್ದೇಶಕ. ಅದರಿಂದ ಎಲ್ಲರೂ ಅವ್ರಿಗೆ ಗೌರವ ಕೊಡ್ತಾ ಇದ್ರು, ಅದೇ ತರ ಅವರು ನಮಗ್ ಗೌರವ ಕೊಡ್ತಾ ಇದ್ರು. ಆದ್ರೆ ಪಾಪ ಅವ್ರು ಹೋಗಿದ್ದು ಮನ್ಸಿಗೆ ತುಂಬಾ ನೋವಾಗಿದೆ. ದೇವ್ರ ಅವ್ರ ಆತ್ಮ ಶಾಂತಿ ಕೊಡ್ಬೇಕು, ಅವ್ರ ಮಕ್ಕಳ ಮನ್ಸ್ಗೆ ಧೈರ್ಯ ಕೊಡ್ಬೇಕು. ಧನ್ಯವಾದ ಅಮ್ಮ, ನ್ಯೂಸ್ 18 ಜೊತೆ ಮಾತಾಡಿದಕ್ಕೆ. ಧನ್ಯವಾದ ಸತ್ಯಭಾಮ ಮೇಡಮ್, ನ್ಯೂಸ್ 18 ಜೊತೆ ನೀವು ಕೂಡ ಮಾತನಾಡಿದ್ರಿ, ಸ್ಮರಿಸ್ಕೊಳ್ತಾ ಇದ್ರಿ. ಇಲ್ಲಿ ನೋಡ್ತಾ ಇದ್ರಿ, ದ್ವಾರಕೀಶ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಕೊಟ್ಟಂತ ಕೊಡುಗೆಗಳು, ಹಾಗೆ ಕನ್ನಡ ಚಿತ್ರರಂಗವನ್ನ ಶ್ರೀಮಂತಿಕೆಗೊಳಿಸಿದಂತ ರೀತಿ, ಅವ್ರು ನೆಡ್ಕೊಳ್ತಾ ಇದ್ದಂತ ರೀತಿ, ಒಂದು ಮಾದರಿಯಾದಂತಹ ಒಂದು ಕೆಲಸವನ್ನ ಮಾಡ್ತಾ ಇದ್ರು ದ್ವಾರಕೀಶ್ ಅವರು. ಹಾಗೆ ತುಂಬಾ ಜೀವನವನ್ನ ನಡೆಸಿರುವಂತವರು ದ್ವಾರಕೀಶ್ ಅವರು. ಅವರ ಸಾಧನೆಯನ್ನ, ಕೊಡುಗೆಗಳನ್ನ ಪ್ರತಿಯೊಬ್ಬರು ಕೂಡ ಮಾತುಗಳಲ್ಲಿ ವರ್ಣಿಸ್ತಾ ಇರುವಂತದನ್ನು ಗಮನಿಸ್ತಾ ಇದ್ರು. ಇನ್ನಷ್ಟು ಜನರನ್ನ ಮಾತನಾಡಿಸ್ತಾ ಹೋಗ್ತೀವಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್ ತಗೊಂಡು ವಾಪಸ್ ಬರ್ತೀವಿ. ಲೋಕಸಭೆ ಚುನಾವಣೆ ಅಖಾಡದಲ್ಲಿ ಒಕ್ಕಲಿಗ ದಾಳ ಉರುಳಿಸುತ್ತಿರೋ ಡಿಕೆ ಶಿವಕುಮಾರ್ ಮತ್ತೆ ಸಿಎಂ ಅಸ್ತ್ರ ಪ್ರಯೋಗಿಸಿದ್ರಾ ಅನ್ನುವ ಅನುಮಾನ ಶುರುವಾಗಿದೆ. ಮೈಸೂರಿನ ಒಕ್ಕಲಿಗರ ಸಭೆಯಲ್ಲಿ ಮಾತನಾಡಿದ ಡಿಕೆಶಿ, ತಲೆ ಕೆಡಿಸಿಕೊಳ್ಬೇಡಿ, ಸ್ವಲ್ಪ ದಿನವಷ್ಟೇ ಕಾಯಿರಿ, ದೆಹಲಿಯಲ್ಲಿ ತೀರ್ಮಾನ ಆಗಿದೆ, ಈಗ ಚರ್ಚೆ ಬೇಡ, ನೀವು ನನಗೆ ಬೆಂಬಲವಾಗಿ ನಿಂತ್ಕೊಳ್ಳಿ ಅಂತ ಹೇಳಿದ್ದಾರೆ. ಅಲ್ಲದೆ ಬಿಜೆಪಿಯಲ್ಲಿ ನಮ್ಮವರಿಗೆ ಅವಕಾಶ ಇಲ್ಲ, ಜೆಡಿಎಸ್ ಗೆಲ್ಲಲ್ಲ, ಅವಕಾಶ ನಿಮ್ಮ ಬಾಗಿಲಿಗೆ ಬಂದಿದೆ, ನನಗೆ ಶಕ್ತಿ ತುಂಬಿ ಅಂತ ಕೇಳಿದ್ದಾರೆ. ಗ್ಯಾರಂಟಿ ಯೋಜನೆಗಳಿಂದ ಹಳ್ಳಿ ಮಹಿಳೆಯರು ದಾರಿ ತಪ್ಪಿದ್ದಾರೆ ಎಂಬ ಎಚ್ ಡಿ ಕುಮಾರಸ್ವಾಮಿ ಹೇಳಿಕೆಯನ್ನ ಲೋಕಸಭಾ ಚುನಾವಣೆಗೆ ಪ್ರಮುಖ ಅಸ್ತ್ರವನ್ನಾಗಿ ಬಳಸಿಕೊಳ್ಳಲು ಕಾಂಗ್ರೆಸ್ ತೀರ್ಮಾನಿಸಿದೆ. ಈ ಸಂಬಂಧ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮತ್ತು ಸಿಎಂ ಸಿದ್ದರಾಮಯ್ಯ ಎಚ್ ಡಿಕೆ ವಿರುದ್ಧ ಇವತ್ತಿನಿಂದ ರಾಜ್ಯಾದ್ಯಂತ ಪ್ರತಿಭಟನೆಗೆ ತಮ್ಮ ಪಕ್ಷದ ಕಾರ್ಯಕರ್ತರಿಗೆ ಕರೆ ಕೊಟ್ಟಿದ್ದಾರೆ. ಅಲ್ಲದೆ ಕುಮಾರಸ್ವಾಮಿ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ಎಲ್ಲಾ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳ ಮೂಲಕ ಚುನಾವಣಾ ಆಯೋಗಕ್ಕೆ ದೂರು ನೀಡಲು ಸೂಚಿಸಿದ್ದಾರಂತೆ. ಇನ್ನು ಕುಮಾರಸ್ವಾಮಿ ಹೇಳಿಕೆಯನ್ನ ತೀವ್ರವಾಗಿ ಖಂಡಿಸಿರುವ ಕಾಂಗ್ರೆಸ್ ನಾಯಕರು, ದಾರಿ ತಪ್ಪಿರುವುದು ಕುಮಾರಸ್ವಾಮಿಯೇ ಹೊರತು ಮಹಿಳೆಯರಲ್ಲ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಾನು ಗ್ಯಾರಂಟಿಗಳನ್ನ ಟೀಕಿಸಿದ್ದೇನೆಯೇ ಹೊರತು ಮಹಿಳೆಯರಿಗೆ ಅವಮಾನ ಮಾಡಿಲ್ಲ ಅಂತ ಕುಮಾರಸ್ವಾಮಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಚುನಾವಣಾ ಅಖಾಡಕ್ಕೆ ಮಾಜಿ ಪ್ರಧಾನಿ ದೇವೇಗೌಡರು ಎಂಟ್ರಿ ಕೊಡ್ತಿದ್ದು ಡಿಕೆ ಬ್ರದರ್ಸ್ ಸೋಲಿಸೋದಕ್ಕೆ ವ್ಯೂಹ ಸೃಷ್ಟಿಸಿದ್ದಾರೆ. ಈ ಹಿಂದೆ ಕನಕಪುರದಲ್ಲಿ ದೇವೇಗೌಡರನ್ನ ಸೋಲಿಸಿದ್ದ ಡಿಕೆ ವಿರುದ್ಧ ಸೇಡು ತೀರಿಸಿಕೊಳ್ಳೋದಕ್ಕೆ ಎಚ್ಡಿಡಿ ಮುಂದಾಗಿದ್ದಾರೆ. ಅಳಿಯನ ಗೆಲುವಿಗಾಗಿ ದೇವೇಗೌಡರು ಕನಕಪುರಕ್ಕೆ ಎಂಟ್ರಿ ಆಗ್ತಿದ್ದು ನಾಡಿದ್ದು ಬೃಹತ್ ಸಾರ್ವಜನಿಕ ಸಭೆ ಮತ ಪ್ರಚಾರ ನಡೆಸಲಿದ್ದಾರೆ. ಕೋಟೆನಾಡಲ್ಲಿ ಲೋಕಸಭಾ ಚುನಾವಣೆ ಪ್ರಚಾರ ರಂಗೇರ್ತಾ ಇದೆ. ಇವತ್ತು ಚಿತ್ರದುರ್ಗಕ್ಕೆ ಸಚಿವ ಜಮೀರ್ ಅಹಮದ್ ಖಾನ್ ಆಗಮಿಸಲಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಪರ ಚಿತ್ರದುರ್ಗದಲ್ಲಿ ಮತಯಾಚನೆ ಮಾಡಲಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಮಾಜಿ ಸಂಸದ ಬಿಎನ್ ಚಂದ್ರಪ್ಪ ಮುಸ್ಲಿಂ ಮತ ಬ್ಯಾಂಕ್ಗೆ ಈ ಮೂಲಕ ಕೈ ಹಾಕಿದ್ದಾರೆ. ಜಮೀರ್ ಅಹಮದ್ ಖಾನ್ಗೆ ಚಿತ್ರದುರ್ಗ ಶಾಸಕ ಕೆಸಿ ವೀರೇಂದ್ರ ಸಾಥ್ ನೀಡಲಿದ್ದಾರೆ. ಹಾಸನದಲ್ಲಿ ದೋಸ್ತಿ ಅಭ್ಯರ್ಥಿ ಗೆಲ್ಲಿಸೋದಕ್ಕೆ ವಿಜಯೇಂದ್ರ ಅಖಾಡಕ್ಕಿಳಿತಿದ್ದಾರೆ. ಇಂದು ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಪರ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಪ್ರಚಾರ ನಡೆಸಲಿದ್ದಾರೆ. ಮೊದಲು ಹೊಳೆ ನರಸೀಪುರ ಪಟ್ಟಣದ ಹೇಮಾವತಿ ಕ್ರೀಡಾಂಗಣದಲ್ಲಿ ಬಹಿರಂಗ ಸಭೆ ನಡೆಯಲಿದೆ. ನಂತರ ಸಕಲೇಶ್ಪುರದಲ್ಲಿ ರೋಡ್ ಶೋ ಆಯೋಜನೆ ಮಾಡಲಾಗಿದ್ದು ಸಕಲೇಶ್ಪುರ ಸ್ವಾಮಿ ದೇವಸ್ಥಾನದಿಂದ ಹಳೆ ಬಸ್ ನಿಲ್ದಾಣದವರೆಗೂ ರೋಡ್ ಶೋ ನಡೆಸಲಿದ್ದಾರೆ.
ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಜಾತಿವಾರು ಮತಗಳಿಕೆಗೆ ಕಾಂಗ್ರೆಸ್ ಪ್ಲಾನ್ ಮಾಡ್ತಾ ಇದೆ. ಲಿಂಗಾಯತ ಗಾಣಿಕ ಸಮಾಜದ ಮತ ಸೆಳೆಯಲು ಕೈ ಶಾಸಕ ಲಕ್ಷ್ಮಣ ಸವದಿ ಮುಂದಾಗಿದ್ದಾರೆ. ಈ ನಿಟ್ಟಿನಲ್ಲಿ ಇವತ್ತು ಶಾಸಕ ಸವದಿ ಗಾಣಿಕ ಲಿಂಗಾಯತ ಸಮಾಜದ ಪ್ರಮುಖ ಮುಖಂಡರ ಸಭೆ ಕರೆದಿದ್ದಾರೆ. ಕೊಪ್ಪಳದಲ್ಲಿ ಸಂಜೆ 6 ಗಂಟೆಗೆ ಸಭೆ ನಿಗದಿ ಆಗಿದ್ದು ಲಿಂಗಾಯತ ಒಳ ಪಂಗಡಗಳ ಪ್ರಮುಖರು ಕಾಂಗ್ರೆಸ್ ಬೆಂಬಲಿಸುವಂತೆ ಮನವಿ ಮಾಡಲಿದ್ದಾರೆ. ಕಮಲ ನಾಯಕರು ಹೋದಲ್ಲಿ ಬಂದಲ್ಲಿ ಕಾಂಗ್ರೆಸ್ ಗ್ಯಾರಂಟಿಗಳನ್ನು ಟೀಕಿಸುತ್ತಿದ್ದಾರೆ. ಆದರೆ ಕೈ ನಾಯಕರು ಈ ಗ್ಯಾರಂಟಿಗಳನ್ನೇ ಲೋಕ ಬ್ರಹ್ಮಾಸ್ತ್ರ ಮಾಡಿಕೊಳ್ಳುವುದಕ್ಕೆ ಮುಂದಾಗಿದ್ದಾರೆ. ವಿಧಾನಸಭಾ ಚುನಾವಣೆಯಲ್ಲಿ ಈ ಮಟ್ಟಿಗೆ ಗೆಲುವು ಸಾಧಿಸುವುದಕ್ಕೆ ಮುಖ್ಯ ಕಾರಣವಾಗಿದ್ದು ಗ್ಯಾರಂಟಿಗಳು. ಹೀಗಾಗಿ ಲೋಕಸಭಾ ಚುನಾವಣೆಯಲ್ಲೂ ಗ್ಯಾರಂಟಿ ಮೊರೆ ಹೋಗ್ತಿದ್ದಾರೆ. ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಗ್ಯಾರಂಟಿ ಪ್ರಣಾಳಿಕೆ ರೆಡಿ ಮಾಡಿದ್ದು ಮನೆ ಮನೆಗೆ ಗ್ಯಾರಂಟಿ ಕಾರ್ಡ್ ಮುಟ್ಟಿಸಲು ನಿರ್ಧಾರ ಮಾಡಿದ್ದಾರೆ. ಇದರ ಜವಾಬ್ದಾರಿಯನ್ನ ಗ್ಯಾರಂಟಿ ಕಮಿಟಿ ಅಧ್ಯಕ್ಷ ಎಚ್ಎಂ ರೇವಣ್ಣ ಹೆಗಲಿಗೆ ಹಾಕಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನಿನ್ನೆ ಮೈಸೂರಿನಲ್ಲಿ ಅಬ್ಬರದ ಪ್ರಚಾರ ಮಾಡಿದ್ದಾರೆ. ಇದರ ಬೆನ್ನಲ್ಲೇ ಇದೇ ತಿಂಗಳ 20ರಂದು ಮತ್ತೊಮ್ಮೆ ರಾಜ್ಯದಲ್ಲಿ ಪ್ರಚಾರಕ್ಕಾಗಿ ಮೋದಿ ಆಗಮಿಸಲಿದ್ದಾರೆ. ಏಪ್ರಿಲ್ 20ರಂದು ಬೆಂಗಳೂರು ಹಾಗೂ ಚಿಕ್ಕಬಳ್ಳಾಪುರದಲ್ಲಿ ಸಮಾವೇಶ ಉದ್ದೇಶಿಸಿ ಮಾತನಾಡಲಿದ್ದಾರೆ. ಮಧ್ಯಾಹ್ನ 3:30ಕ್ಕೆ ಚಿಕ್ಕಬಳ್ಳಾಪುರದಲ್ಲಿ ಸಮಾವೇಶ ನಡೆದರೆ ಸಂಜೆ 5:30ಕ್ಕೆ ಬೆಂಗಳೂರಿನಲ್ಲಿ ಸಮಾವೇಶ ನಡೆಯಲಿದೆ. ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ಉತ್ತರ, ಬೆಂಗಳೂರು ದಕ್ಷಿಣ, ಬೆಂಗಳೂರು ಕೇಂದ್ರ ಹಾಗೂ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಗಳ ಅಭ್ಯರ್ಥಿಗಳ ಪರವಾಗಿ ಮತಯಾಚನೆ ಮಾಡಲಿದ್ದಾರೆ. ನಿನ್ನೆ ಮೈಸೂರಿಗೆ ಭೇಟಿ ಕೊಟ್ಟಿದ್ದ ಪ್ರಧಾನಿ ನರೇಂದ್ರ ಮೋದಿ ಅದ್ದೂರಿ ಸಮಾವೇಶ ಮಾಡಿದ್ರು. ಈ ಮಧ್ಯೆ ಅಯೋಧ್ಯೆಯ ಬಾಲರಾಮನ ಮೂರ್ತಿಯ ನಿರ್ಮಾತೃ ಅರುಣ್ ಯೋಗಿರಾಜ್ ಅವರನ್ನ ಭೇಟಿ ಮಾಡಿದ್ರು. ಮೋದಿ ವೇದಿಕೆ ಮೇಲೆ ಆಗಮಿಸಿದಾಗ ಯೋಗಿರಾಜ್ ಪ್ರಧಾನಿಯನ್ನ ಭೇಟಿಯಾಗಿದ್ದಾರೆ. ಯೋಗಿರಾಜ್ ನೋಡ್ತಾ ಇದ್ದಂತೆ ಮೋದಿ ನಮಸ್ಕರಿಸಿ ಮುಂದೆ ಸಾಗಿದರು. ಸಿಎಂ ಸಿದ್ದರಾಮಯ್ಯ ಮೈಸೂರು ಕ್ಷೇತ್ರವನ್ನು ಪ್ರತಿಷ್ಠೆಯ ಕಣವಾಗಿಸಿಕೊಂಡಿದ್ದಾರೆ. ತವರಲ್ಲಿ ಗೆಲ್ಲಲೇಬೇಕು ಅಂತ ಹಠಕ್ಕೆ ಬಿದ್ದಿರೋ ಸಿದ್ದರಾಮಯ್ಯ ಆ ಹಿಂದೆ ಮತಗಳು ಚದುರದಂತೆ ರಣತಂತ್ರ ರೂಪಿಸಿದ್ದಾರೆ. ಮೊದಲ ಯತ್ನದಲ್ಲೇ ಸಕ್ಸಸ್ ಕಂಡಿರೋ ಸಿದ್ದರಾಮಯ್ಯ ಶ್ರೀನಿವಾಸ್ ಪ್ರಸಾದ್ ಹಾಗೂ ಮಹದೇವಪ್ಪ ನಡುವೆ ಇದ್ದ ಭಿನ್ನಾಭಿಪ್ರಾಯವನ್ನು ಶಮನ ಮಾಡಿದ್ದಾರೆ. ನಿನ್ನೆ ಮೈಸೂರಲ್ಲಿ ನಡೆದ ಮೋದಿ ಸಮಾವೇಶದಲ್ಲಿ ಶ್ರೀನಿವಾಸ್ ಪ್ರಸಾದ್ ವೇದಿಕೆ ಹಂಚಿಕೊಳ್ಳದಂತೆ ಮನವೊಲಿಕೆ ಮಾಡಲಾಗಿತ್ತು. ಇದು ಸಕ್ಸಸ್ ಆಗಿದೆ. ಇನ್ನು ಕೆಪಿಸಿಸಿ ಕಾರ್ಯಾಧ್ಯಕ್ಷ ತನ್ವೀರ್ ಸೇಠ್ ಹಾಗೂ ತಮ್ಮ ಬೆಂಬಲಿಗರ ನಡುವೆ ಇದ್ದಂತಹ ಕೋಲ್ಡ್ ವಾರ್ ಅನ್ನು ಸಹ ಕೂಲ್ ಮಾಡಿದ್ದಾರೆ. ಈ ಮೂಲಕ ಅಹಿಂದ ಮತಗಳನ್ನು ಭದ್ರಪಡಿಸಿಕೊಳ್ಳುತ್ತಿದ್ದಾರೆ. ಬೆಳಗಾವಿಯಲ್ಲಿ ಮಗನನ್ನ ಗೆಲ್ಲಿಸಲೇಬೇಕು ಅಂತ ಪಣ ತೊಟ್ಟಿರೋ ಸಚಿವರು ಎಲ್ಲೋ ಬೆಳೆಯುವರು, ಕೊನೆಗೊಮ್ಮೆ ಹೇಳದೇನೆ ಮಣ್ಣಾಗಿ ಹೋಗುವರು. ಸ್ಯಾಂಡಲ್ವುಡ್ನ ಹಿರಿಯ ನಟ ಸ್ಯಾಂಡಲ್ವುಡ್ ಪಾಲಿನ ಕುಳ್ಳ ಎಲ್ಲರನ್ನೂ ನಗಿಸಿ ಅವರು ನಗ್ತಾ ಇದ್ದಂಥ ದ್ವಾರಕೀಶ್ ವಯೋಸಹಜ ಕಾಯಿಲೆಯಿಂದ ಮೃತಪಟ್ಟಿದ್ದಾರೆ. 81 ವರ್ಷ ವಯಸ್ಸಾಗಿತ್ತು. ಬೆಂಗಳೂರಿನ ಅವರ ನಿವಾಸದಲ್ಲೇ ಚಿರನಿದ್ರೆಗೆ ದ್ವಾರಕೀಶ್ ಜಾರಿದ್ದಾರೆ ಅಂತ ವಿಷಯ ಗೊತ್ತಾಗ್ತಾ ಇದ್ದಂಗೆ ಸ್ಟಾರ್ ನಟ ನಟಿಯರು, ಚಿತ್ರರಂಗದ ಗಣ್ಯರು ಕಂಬನಿಯನ್ನು ಮಿಡಿತಾ ಇದ್ದಾರೆ. ಇದು ಕನ್ನಡ ಚಿತ್ರರಂಗ ಪಾಲಿಗೆ ಆಗಿರುವಂಥ ದೊಡ್ಡ ನಷ್ಟ ಅಂಥೇಳಿ ದ್ವಾರಕೀಶ್ ಅವರನ್ನು ಸ್ಮರಿಸಿಕೊಳ್ತಾ ಇದ್ದಾರೆ. ಇನ್ನು ದ್ವಾರಕೀಶ್ ಅವರು ಯಾರ್? ನಮ್ ದ್ವಾರಕೀಶ್ ಸರ್, ಕುಳ ದ್ವಾರಕೀಶ್ ಅವರಾ? ಅಂತ ಅಂತಂದ್ರೆ ಕುಳ ಅಂಬೇಡಿ ಅವರು ಖುಷಿ ಪಡ್ತಿದ್ರ ಹಂಗ ಕರೆದ್ರೆ? ನಾನು ಅವ್ರ ಕರೆದಾಗೆಲ್ಲ ಹೋಗ್ತಾ ಇದ್ದೆ. ಏ ಕೃಷ್ಣಂಗಿ ನೋಡ್ಕೊಂಡ್ರು ಒಂದ್ ಸ್ವಲ್ಪ, ಪಾಪ ಅವನು ಏನು ಕೇಳಲ್ಲ ಅವನು ಅಂತ. ನಾನು ಏನು ಕೇಳ್ತಿ, ಏನು ಕೊಡ್ತಾರೆ, ಏನ್ ಇದ್ ಮಾಡ್ತಾರೆ ಅದ್ರೊಳಗೆ ನಾವು ಹೋಗ್ತಾ ಇದ್ದ ನೋಡ್ಕೊಂಡು. ಆದ್ರೂ ಅವರು ನಮ್ಗೆ ಕಷ್ಟ ತೋರಿಸ್ಬಿಡ್ಲ ಬಿಡಿ, ಸುಖ ತೋರಿಸಿದ್ರು. ಸುಖ ತೋರಿಸಿ ಸಿನಿಮಾ ಮಾಡಿದ್ವಿ. ಇವತ್ತು ಭಾಗ್ಯವಂತರ ಆಗಿರ್ಬೇಕಾದ್ರೆ ಅದು ಮಾಡ್ಬೇಕಾದ್ರು ಅಷ್ಟೇ ಶ್ರುತಿ ಮಾಡಿದ್ರು. ಶ್ರುತಿ ಮಾಡ್ಬೇಕಾದ್ರು ಅಷ್ಟೇ ಏನು ಅದಕ್ಕೆ ಯಾರಿದ್ದಾರೆ ಇಲ್ಲಿ? ಯಾರು ಇಲ್ಲ. ಏನು ಅಷ್ಟು ಜನ ಇದ್ರೆ ಒಂದೊಂದ್ ಸ್ವಲ್ಪ ಹೆಸರಿದ್ದನ್ನ ಹಾಕಬಾರ್ದ ಅಂತ. ಇಲ್ಲ ಇಲ್ಲ ಹಾಕೊಳ್ತೀನಿ, ಏನು ಇಲ್ಲ ಹಾಕೊಳ್ತೇನೆ, ಮಾಡ್ತಾರೆ ಬಿಡಿ. ಅವ್ರಿಗೂ ಒಂದ್ ಸ್ವಲ್ಪ ಪುಷ್ ಮಾಡಿದ್ರೆ ಇದಾಗ್ತಾರೆ. ನಾವು ಬರ್ಬೇಕಾದ್ರೆ ನಾವು ಹೊಸಬ್ರಾಗ್ ಬಂದಿದ್ದು, ಆಮೇಲೆ ಬೆಳೀತಾ ಬೆಳೀತಾ ಹೆಸರು ತಗೊಂಡು ಹಾಗೆ ಎಲ್ಲ. ಈಗ ಸುನಿಲ್ ಆಗಿರ್ಬೋದು, ಹಿಂದೂಧರ ಆಗಿರ್ಬೋದು, ಇವರೆಲ್ಲ ಬಹಳ ದೊಡ್ಡ ಇಂಥ ಕಲಾವಿದ್ರನ್ನ ಹಾಕೊಂಡು ಅವ್ರು ಮಾಡಿ ಸೈ ಅನ್ಸ್ಕೊಂಡ್ರಲ್ಲ, ಅದು ನಾವು ಕಣ್ಕಂಡ್ರೆ ಅವ್ರಿಗೆಲ್ಲ ಕೈ ಮುಗಿತಾ ಇದ್ದಮ್ಮ. ಈ ಬೆಂಕಿಪಟ್ಟಣದಲ್ಲಿ ಗಣೇಶ ಬರುತ್ತೆ ಗೊತ್ತಾ, ಅದಕ್ಕೂ ನಮಸ್ಕಾರ ಮಾಡ್ಕೊಂಡು ಅದನ್ನ ಸೈಡ್ ಅಲ್ಲಿ ಇಡವು. ಸೈಡ್ ಅಲ್ಲಿ ಇಟ್ಟಿ ನಾವು ಈ ತರ
ಇವತ್ತು ದೇವಸ್ಥಾನಕ್ಕೆ ಹೋಗೋಣ, ಇವತ್ತು ಮುಗಿಸ್ಕೊಂಡೆ ಫಸ್ಟ್ ಅಲ್ಲ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನಮಸ್ಕಾರ ಮಾಡ್ಕೊಂಡು ಹೋಗೋಣ. ಅಲ್ಲಿ ಸ್ವಾಮಿ ದೇವರೇ ಪರಮಾತ್ಮ ದ್ವಾರಕೀಶಣ್ಣವ್ರಿಗೆ ಒಳ್ಳೇದಾಗ್ಲಿ ಅವರು, ಯಾಕೆ ನಾವೆಲ್ಲ ಹೊಸಬ್ರು ಅಲ್ವಾ, ಎಲ್ಲ ಆಡ್ಕೊತಾ ಇದ್ರಲ್ಲ, ಇದು ಆಡ್ಕೊಳ್ಳೋದು ಹಾಗೆ ಮಾಯ ಆಗೋಗ್ಲಿ, ಆ ಸಿನಿಮಾ ಸಕ್ಸಸ್ ಆಗ್ಲಿ ಅಂತ. ಆಗ ಮೈನೆ ಪ್ಯಾರಿಕಿಯಾ ಅಂತ ಸಿನಿಮಾನಮ್ಮ ಸಂಗಮ್ ಟಾಕೀಸ್ ಅಲ್ಲಿ ಹಾಕಿದ್ರು, ಈ ಸಿನಿಮಾ ತೆಗಿಬೇಕು ಅಂತ, ಈ ಸಿನಿಮಾ ಏನು ದ್ವಾರಕಿಸೋದು, ಇದು ಓಡಲ್ಲ ಇದು ಅಂತ ಎಲ್ಲ ಇದ್ ಮಾಡ್ಕೊಂಡಿದ್ರಲ್ಲ. ಆಗ ನನಗ್ ವಿಷಯ ಗೊತ್ತಾಗಿ ನಾನು ಸುಮಾರು 500 ಲೇಡೀಸ್ ಸೇರಿಸಿದ್ದೆ ಅಮ್ಮ, ಆ ಲೇಡೀಸ್ ಸೇರಿಸಿ ನಾನು ಎಲ್ಲ ಇದಂಗೆ ಓಡ್ತಾ ಇರೋ ಸಿನಿಮಾನ ಯಾಕೆ ತೆಗಿತಾರೆ, ಮೈನೆ ಪ್ಯಾರಿಕೆ ಅಂತ ಹಿಂದಿ ಸಿನಿಮಾನ ಹಾಕ್ಬೇಕಾ ಇವರು ಅಂತ ಗಲಾಟೆ ಮಾಡಿ ಅದ್ ನಿಲ್ಸಿ ಇದನ್ನ ಕಂಟಿನ್ಯೂ ಮಾಡ್ತಿದ್ದೆ. ಅದು ಒಂದು ಗ್ರೇಟ್ ನನಗೆ. ಆಗ ಆ ವಿಷಯ ಇದೆಲ್ಲ ಗೊತ್ತಾಗಿ ಏನೋ ನೋಡಿ ಯಾಕೋ ಗಲಾಟೆ ಮಾಡಕ್ ಹೋಗಿದ್ದೆ, ನಮ್ ಪಾಡಕ್ ಬಂದಿದ್ದು ಇರುತ್ತೆ ಅದ್ ಯಾಕೆ ಅಂತ, ಇಲ್ಲಣ ಅದು ಸಿನಿಮಾ ಓಡ್ತಾ ಇರೋ ಸಿನಿಮಾ ತೆಗಿಬೇಕು ಅಂತ ಅಂದ್ಬಿಟ್ಟು ಇದ್ ಮಾಡಿದ್ರು. ಅದಕ್ ನಾನು 500 ಸೇರಿಸಿದ್ದೆ, ಅದು ಸಿನಿಮಾ ನಮ್ ಗ್ರಾಹಕರಿಗೆ ಹಿಟ್ ಆಯ್ತು ಅಂತ ಈ ತರ ಎಲ್ಲ ಇದ್ ನೋಡ್ಕೊಂಡು ಬಂದೆ. ಅವರು ಹಣಕ್ ಬಡತನ ಇರ್ಬೋದು, ಗುಣಕ್ಕೆ ಬಡತನ ಇರ್ಲಿಲ್ಲ, ಆತರ ಬೆಳೆಸ್ಕೊಂಡು ಬಂದ ಕಲಾವಿದನ ಬೆಳೆಸಿ ಉಳಿಸಿ ಮಾಡ್ಕೊಂಡು ಬಂದಂತ ಮಹಾನುಭಾವ ಅಂತ ವ್ಯಕ್ತಿಗೆ ಮನಃಶಾಂತಿ ಸಿಗ್ಲಿ, ಅವ್ರ ಕುಟುಂಬದವ್ರಿಗೂ ಮನಃಶಾಂತಿ ಸಿಗ್ಲಿ, ಒಟ್ಟಾರೆ ಎಲ್ಲಾರ್ಗು ಮನಃಶಾಂತಿ ಸಿಗ್ಬೇಕಮ್ಮ ಅದಷ್ಟೇ. ಥ್ಯಾಂಕ್ ಯು ಸೋ ಮಚ್ ಹೊನ್ನಾಳಿ ಕೃಷ್ಣ ಅವರೇ, ನ್ಯೂಸ್ 18 ಕನ್ನಡಕ್ಕೆ ರಿಯಾಕ್ಷನ್ ಕೊಟ್ಟಿದ್ದಕ್ಕೆ, ದ್ವಾರಕೀಶ್ ಅವರಿಗೆ ಅವ್ರ ನೆನಪು ಮಾಡ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ದ್ವಾರಕೀಶ್ ಅವ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ, ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ. ಹುಟ್ಟುವರು ಎಲ್ಲೋ ಬೆಳೆಯುವರು, ಕೊನೆಗೊಮ್ಮೆ ಹೇಳದೇನೆ ಮಣ್ಣಾಗಿ ಹೋಗುವರು. ವಿವಿಧತೆ ಲಿಂಗಾಯತ ಅಸ್ತ್ರ ಹೂಡಿದ್ದಾರೆ. ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ 600,000 ಅಧಿಕ ಲಿಂಗಾಯತ ಮತಗಳಿವೆ. ಲಿಂಗಾಯತ ಮತ ಕ್ರೋಢೀಕರಿಸಿದ್ರೆ ಪುತ್ರ ಮೃಣಾಲ್ ಗೆಲುವು ಸಲೀಸು ಅನ್ನೋದು ಹೆಬ್ಬಾಳ್ಕರ್ ಲೆಕ್ಕಾಚಾರ. ಹೀಗಾಗಿ ಮಾಜಿ ಶಾಸಕ ಸಂಜಯ್ ಪಾಟೀಲ್ ಹೇಳಿಕೆಯನ್ನೇ ಚುನಾವಣಾ ಅಸ್ತ್ರವನ್ನಾಗಿಸಿಕೊಳ್ಳುವುದಕ್ಕೆ ಹೆಬ್ಬಾಳ್ಕರ್ ಪ್ಲಾನ್ ಮಾಡಿದ್ದಾರೆ. ನಾನು ಲಿಂಗಾಯತ ಸಮಾಜದ ಹೆಣ್ಣು ಮಗಳು, ಸಂಜಯ್ ಪಾಟೀಲ್ ಮಾತು ಇಡೀ ಲಿಂಗಾಯತ ಸಮಾಜಕ್ಕೆ ಮಾಡಿದ ಅವಮಾನ ಅಂತ ಕಿಡಿಕಾರಿದ್ದಾರೆ. ಯಾವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಲಿಂಗಾಯತ ಅಸ್ತ್ರ ಹೂಡಿದ್ರೋ ಜಗದೀಶ್ ಶೆಟ್ಟರ್ ಅಲರ್ಟ್ ಆಗಿದ್ದಾರೆ. ಎಲ್ಲಾ ವಿಚಾರಗಳನ್ನ ಲಿಂಗಾಯತ ಸಮುದಾಯಕ್ಕೆ ಲಿಂಕ್ ಮಾಡಿಸ್ತಾ ಇರೋದು ಯಾಕೆ, ಇದು ಸರಿಯಲ್ಲ, ಸಂಜಯ್ ಪಾಟೀಲ್ ಹೇಳಿಕೆಗೂ ಲಿಂಗಾಯತ ಸಮಾಜಕ್ಕೆ ಏನು ಸಂಬಂಧ ಅಂತ ಕಿಡಿಕಾರಿದ್ದಾರೆ. ಬಿಜೆಪಿ ಪ್ರಣಾಳಿಕೆಗೆ ಸಚಿವ ಪ್ರಿಯಾಂಕ್ ಖರ್ಗೆ ವ್ಯಂಗ್ಯವಾಡಿದ್ದಾರೆ. ಮೋದಿ ಗ್ಯಾರಂಟಿಗೆ ವಾರಂಟಿ ಇಲ್ಲ, ಆದರೆ ಕಾಂಗ್ರೆಸ್ ಗ್ಯಾರಂಟಿಗೆ ಖರ್ಗೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಗ್ಯಾರಂಟಿ ಇದೆ. ಮೋದಿ ಗ್ಯಾರಂಟಿಗೆ ಮುಂದೆ ಏನ್ ಮಾಡ್ತೀವಿ ಅನ್ನೋ ಕ್ಲಾರಿಟಿ ಇಲ್ಲ. ಬಿಜೆಪಿ ಪ್ರಣಾಳಿಕೆ ಅನ್ನೋದು ಮೋದಿ ಆಲ್ಬಮ್ ಅಂತ ಕಿಡಿಕಾರಿದ್ರು. ಬೀದರ್ನಲ್ಲಿ ಈಶ್ವರ್ ಖಂಡ್ರೆ ಮತ್ತು ಭಗವಂತ್ ಖೂಬಾ ನಡುವೆ ಐಟಿ ವಾರ್ ಜೋರಾಗಿದೆ. ಸೋಲುವ ಭೀತಿಯಿಂದ ಐಟಿ ರೇಡ್ ಮಾಡಿದ್ದಾರೆ ಅಂತ ಸಚಿವ ಈಶ್ವರ್ ಖಂಡ್ರೆ ಆರೋಪ ಮಾಡಿದ್ರೆ ಖಂಡ್ರೆಗೆ ಬುದ್ಧಿ ಕೆಟ್ಟಿದೆ ಅಂತ ಖೂಬಾ ತಿರುಗೇಟು ಕೊಟ್ಟಿದ್ದಾರೆ. ಇನ್ನು 2 ದಿನಗಳ ಹಿಂದೆ ಸಚಿವ ಈಶ್ವರ್ ಖಂಡ್ರೆ ಸಹೋದರ ಅಮರ್ ಖಂಡ್ರೆ ಅಧ್ಯಕ್ಷರಾಗಿರುವ ಡಿಸಿಸಿ ಬ್ಯಾಂಕ್ ಐಗೆ ಐಟಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ರು. ಏಪ್ರಿಲ್ 18 ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಕೈಗೊಂಡಿದ್ದ ರಾಯಚೂರು ಪ್ರವಾಸ ಕಡೇ ಕ್ಷಣದಲ್ಲಿ ರದ್ದಾಗಿದೆ. ತೆಲುಗು ಭಾಷಿಕರ ಓಟ್ ಮೇಲೆ ಕಣ್ಣಿಟ್ಟಿದ್ದ ಬಿಜೆಪಿ ರಾಯಚೂರಲ್ಲಿ ತೆಲುಗು ಮತದಾರರನ್ನು ಸೆಳೆಯಲು ಸುಮಾರು 5 ಕಿಲೋಮೀಟರ್ ರೋಡ್ ಶೋ ನಡೆಸಲು ಪ್ಲಾನ್ ಮಾಡಲಾಗಿತ್ತು, ಆದರೆ ಕೊನೆ ಕ್ಷಣದಲ್ಲಿ ಪವನ್ ಕಲ್ಯಾಣ್ ಪ್ರವಾಸ ರದ್ದಾಗಿದೆ. ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ನಾಯಕರು ದಳಪತಿಗಳಿಗೆ ಶಾಕ್ ಮೇಲೆ ಶಾಕ್ ಕೊಡ್ತಿದ್ದಾರೆ. ತುಮಕೂರು ನಗರ ಕ್ಷೇತ್ರದ ಜೆಡಿಎಸ್ ಟಿಕೆಟ್ ಬಯಸಿದ್ದ ದೀಪು ಬೋರೇಗೌಡಗೆ ಕೈ ನಾಯಕರು ಗಾಳ ಹಾಕಿದ್ದಾರೆ. ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಹಾಗೂ ಎಸ್ಪಿ ಮುದ್ದಹನುಮೇಗೌಡ ಪಕ್ಷಕ್ಕೆ ಬರುವಂತೆ ಆಫರ್ ಕೊಟ್ಟಿರುವುದರಿಂದ ಯುವ ಜೆಡಿಎಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹುದ್ದೆಗೆ ರಾಜೀನಾಮೆ ಸಲ್ಲಿಸಿದ್ದಾರೆ. ನಾಡಿದ್ದು ಪರಮೇಶ್ವರ್ ಸಮ್ಮುಖದಲ್ಲಿ ಕಾಂಗ್ರೆಸ್ ಸೇರ್ಪಡೆಯಾಗಲಿದ್ದಾರೆ.
ಅನುಮತಿ ಪಡೆಯದೆ ಚುನಾವಣಾ ಪ್ರಚಾರ ನಡೆಸಿದ್ದ ಹಿನ್ನೆಲೆಯೇ ಕೆಆರ್ಎಸ್ ಪಕ್ಷದ ಮುಖಂಡ ರವಿ ಕೃಷ್ಣಾರೆಡ್ಡಿ ವಿರುದ್ಧ ಕೇಸ್ ದಾಖಲಾಗಿದೆ. ಕೋಲಾರದ ಬೇತಮಂಗಲದಲ್ಲಿ ಪ್ರಚಾರ ನಡೆಸ್ತಾ ಇದ್ದಂತಹ ವೇಳೆ ಚುನಾವಣಾ ಸಿಬ್ಬಂದಿ ಹಾಗೂ ರವಿ ಕೃಷ್ಣಾರೆಡ್ಡಿ ನಡುವೆ ದೊಡ್ಡ ವಾಗ್ವಾದವೇ ನಡೆದಿದೆ. ಪ್ರಚಾರಕ್ಕೆ ಪೂರ್ವಾನುಮತಿ ಪಡೆಯದ ಹಿನ್ನೆಲೆ ಪ್ರಚಾರದ ವಾಹನ ತಡೆದಿದ್ದಕ್ಕೆ ರವಿ ಕೃಷ್ಣಾರೆಡ್ಡಿ ಸಿಟ್ಟಿಗೆದ್ದಿದೆ. ಪ್ರಚಾರ ಮಾಡಬೇಡಿ, ಅದರಿಂದ ಕಿರಿಕಿರಿ ಮಾಡ್ತಾ ಇದ್ರಾ? ಪಾಕಿ ಬಟ್ಟೆ ಬಿಚ್ಚಿದ ಮೇಲೆ ನಮ್ಮಾಗೇನೆ ಸುಮ್ಮನೆ ಬೇರೆ ಬೇರೆ ಪಕ್ಷದವ್ರದ್ದು ಜೇಲಾಗಲು ಹಾಕ್ಬಿಟ್ಟಿದ್ದಾರ ಮಾಡೋದು ಏನಣ್ಣ ಧೈರ್ಯವಾಗಿರೋಣ. ಒಳ್ಳೆ ಬೆಂಗಳೂರಲ್ಲಿ ಅಂಚೆ ಮತದಾನಕ್ಕೆ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ. ನಿನ್ನೆ ಮೊನ್ನೆ ಎರಡು ದಿನ ಮನೆಯಿಂದಲೇ ನಡೆದಂತಹ ಅಂಚೆ ಮತದಾನದ ವೇಳೆ ನಗರದ ಮೂರು ಲೋಕಸಭಾ ಕ್ಷೇತ್ರಗಳಲ್ಲಿ 5,567 ಮಂದಿ ಹಿರಿಯರು ಅಂಗವಿಕಲರು ಹಕ್ಕು ಚಲಾಯಿಸಿದ್ದಾರೆ. ಶನಿವಾರ 3,710 ಹಾಗೆ ನಿನ್ನೆ 1,857 ಮತದಾರರಿಂದ ಚುನಾವಣಾ ಸಿಬ್ಬಂದಿ ಮತ ಮಾಡಿಸಿದ್ದಾರೆ. ಈ ಮೂಲಕ ನೋಂದಣಿ ಮಾಡಿಕೊಂಡವರ ಪೈಕಿ 86.89% ಮತದಾನ ಪೂರ್ಣಗೊಂಡಿದೆ. ಲೋಕಸಭಾ ಕ್ಷೇತ್ರವನ್ನು ಮೈತ್ರಿ ಅಭ್ಯರ್ಥಿಗೆ ಬಿಟ್ಟುಕೊಟ್ಟಿರುವ ಸಂಸದ ಎಸ್ ಮುನಿಸ್ವಾಮಿ ಶಾಸಕರಾಗುವುದಕ್ಕೆ ಪ್ಲಾನ್ ರೆಡಿ ಮಾಡಿದ್ದಾರೆ. ಬಂಗಾರಪೇಟೆ ಮೀಸಲು ವಿಧಾನಸಭಾ ಕ್ಷೇತ್ರದ ಮೇಲೆ ಮುನಿಸ್ವಾಮಿ ಕಣ್ಣಿಟ್ಟಿದ್ದಾರೆ. ಇದಕ್ಕೆ ಹೈಕಮಾಂಡ್ ಸಹ ಸಮ್ಮತಿ ಸೂಚಿಸಿರುವುದಾಗಿ ವಿಪಕ್ಷ ನಾಯಕ ಆರ್ ಅಶೋಕ್ ಗುಟ್ಟು ಬಿಚ್ಚಿಟ್ಟಿದ್ದಾರೆ. ಕಳೆದ 15 ವರ್ಷಗಳಿಂದ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ನದ್ದೇ ಪಾರುಪತ್ಯ, ಹೀಗಾಗಿ ಕಮಲ ಅರಳಿಸಲು ಪಕ್ಷ ಅವಕಾಶ ನೀಡಿದರೆ ನಾನು ಸ್ಪರ್ಧೆಗೆ ಸಿದ್ಧ ಅಂತ ಸಂಸದ ಎಸ್ ಮುನಿಸ್ವಾಮಿ ಹೇಳಿದ್ದಾರೆ. ಕೋಲಾರದ ಮಾಲೂರು ಸ್ವಾಭಿಮಾನಿ ಪಕ್ಷದಿಂದ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಗೆ ಹುಟ್ಟುವರು ಎಲ್ಲೋ ಬೆಳೆಯುವರು ಕೊನೆಗೊಮ್ಮೆ ಹೇಳದೇನೆ ಮಣ್ಣಾಗಿ ಹೋಗುವರು. ವಯೋಸಹಜ ಕಾಯಿಲೆಯಿಂದ ಬಳಲುತ್ತಿದ್ದಂತ 81 ವರ್ಷದ ದ್ವಾರಕೀಶ್ ನಿಧನರಾಗಿದ್ದಾರೆ. ಆ ಬಗ್ಗೆ ನಿಮ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ವಿ. ಇದೀಗ ದ್ವಾರಕೀಶ್ ಅವರನ್ನ ಸ್ಮರಿಸಿಕೊಳ್ಳೋದಕ್ಕೆ ಹಿರಿಯ ನಟರಾಗಿರುವಂತಹ ರಮೇಶ್ ಭಟ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಮೇಶ್ ಭಟ್ ಅವರೇ, ಇಲ್ಲಿ ವಿಷ್ಣುವರ್ಧನ್ ಮತ್ತೆ ದ್ವಾರಕೀಶ್ ಅವರ ಸ್ನೇಹವನ್ನ ಬಹುಶಃ ನೀವು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಬಲ್ರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ಸಂದರ್ಭದಲ್ಲಿ ದ್ವಾರಕೀಶ್ ಅವರನ್ನ ಯಾವ ರೀತಿ ನೆನಪು ಮಾಡ್ಕೊಳ್ತೀರಾ ಸರ್? ನೆನಪು ಮಾಡ್ಕೊಳ್ಳೋದಕ್ಕೆ ನಾನು ಮರ್ತೇ ಇಲ್ಲ. 75ನೇ ಇಸ್ವಿಯಿಂದ ನಿರಂತರವಾಗಿ ಅವ್ರ ಸಂಪರ್ಕದಲ್ಲಿ ನಾನಿದ್ದೇನೆ. ಅವರು ನಿರ್ದೇಶನ ಮಾಡಿದ ಚಿತ್ರದಲ್ಲಿ ನಾನು ಅಭಿನಯಿಸಿದ್ದೀನಿ. ಬೇರೆ ಬೇರೆ ಚಿತ್ರಗಳಲ್ಲಿ ಅವ್ರ ಜೊತೆಯಲ್ಲಿ ನಾನು ಅಭಿನಯಿಸಿದ್ದೀನಿ. ಅಷ್ಟೇ ಅಲ್ಲ, ನಮ್ಮಲ್ಲಿ ಒಂದು ಬಾಂಧವ್ಯ ಇತ್ತು. ನಾನು ಗಾಂಧಿ ಬಜಾರಲ್ಲಿ ಒಂದು ಅಂಗಡಿ ಇಟ್ಟಿದ್ದೆ. ಆಗ ಅವ್ರಿಗೆ ಹುರ್ಗಾಳು ಅಂದ್ರೆ ಬಹಳ ಇಷ್ಟ. ನಾನು ಅವ್ರ ಮನೆಗೆ ಹೋದ್ರೆ ಹುರ್ಗಾಳು ತಗೊಂಡೋಗ್ತಿದ್ದೆ. ನನ್ ಕಂಡ್ರೆ ತುಂಬಾ ಪ್ರೀತಿ ಇತ್ತು ಅವ್ರಿಗೆ, ನನ್ನ ಅಂತಲ್ಲ ಕಲಾವಿದರನ್ನ ಕಂಡ್ರೆ ತುಂಬಾ ಪ್ರೀತಿ, ಎಲ್ಲರನ್ನು ಪ್ರೀತಿಯಿಂದ ಮಾತಾಡ್ಸೋರು. ನನ್ನ ಹೆಸರು ರಮೇಶ್ ಭಟ್ ಅಂತಿದ್ರೆ ಭಟ್ಟು ಅಂತ ಕರೆಯೋರು, ಇಲ್ಲ ರಮ್ಮಿ ಅಂತ ಕರೆಯೋರು, ಬಾರೋ ರಮ್ಮಿ ಇಲ್ಲಿ ಅಂತ. ಅಂದ್ರೆ ಅಷ್ಟು ಆತ್ಮೀಯತೆಯನ್ನ ಎಲ್ರಿಗೂ ಹಂಚೋರು, ಅವ್ರ ಪ್ರೀತಿಯನ್ನ ಎಲ್ರಿಗೂ ಹಂಚೋರು. ಎಲ್ರ ಮೇಲೂ ದ್ವೇಷ ಅಂತೂ ಯಾವತ್ತೂ ಯಾರ ಮೇಲೂ ಕಾರದಂತದ್ ನಾನು ನೋಡೇ ಇಲ್ಲ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಕನ್ನಡ ಚಿತ್ರರಂಗಕ್ಕೆ ಅಪಾರವಾದ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಬರೀ ನಟನಾಗಿ ಅಲ್ಲ, ನಿರ್ದೇಶಕನಾಗಿ ಸುಮಾರು 17-18 ಚಿತ್ರ ನಿರ್ದೇಶನ ಮಾಡಿದ್ದಾರೆ. ಅದೆಲ್ಲದಕ್ಕಿಂತ ಪ್ರೊಡಕ್ಷನ್ ಸುಮಾರು 51-52 ಸಿನಿಮಾ ಏನೋ ಇದು ಪ್ರೊಡ್ಯೂಸ್ ಮಾಡಿದ್ದಾರೆ. ಎಲ್ಲವೂ ವಿಶೇಷವಾದ ಚಿತ್ರಗಳೇ. ಆಮೇಲೆ ದೊಡ್ಡ ಸಾಹಸಿ, ಆಗಲೇ ಒಂದು ಹೊರ ರಾಜ್ಯದ ಅಂದ್ರೆ ಹಿಂದಿಯ ಗಾಯಕರನ್ನ ಕರ್ಕೊಂಬಂದು ಹಾಡಿಸಿದ್ದಾರೆ. ಹೊರದೇಶದಲ್ಲಿ ಚಿತ್ರವನ್ನ ಚಿತ್ರೀಕರಿಸಿದ್ದಾರೆ. ಸಿಂಗಾಪುರದಲ್ಲಿ ರಾಜಾ ಕುಳ್ಳ, ಆಫ್ರಿಕಾ ಶೀಲ, ಆಫ್ರಿಕಾದಲ್ಲಿ ಶೀಲ ಅಂತ ಆಫ್ರಿಕಾದಲ್ಲಿ ಶೂಟಿಂಗ್ ಮಾಡಿದ್ದಾರೆ. ಇದೆಲ್ಲ ದೊಡ್ಡ ಸಾಹಸ. ಕನ್ನಡ ಚಿತ್ರರಂಗ ಬೆಳೆಯೋದಕ್ಕೆ ದೊಡ್ಡ ಅಡಿಪಾಯ ಹಾಕಿದವರು ಅವರು. ಅವರು ಬರೀ ನಟನಾಗಿ ಉಳಿದಿರ್ಲಿಲ್ಲ, ಎಲ್ಲರಿಗೂ ಆತ್ಮೀಯರಾಗಿದ್ರು. ಇತ್ತೀಚೆಗೆ ನಾನು ಅವರ ಸಹಸ್ರ ಚಂದ್ರ ದರ್ಶನ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಆಮೇಲೆ ಅವರು HSR ಲೇಔಟ್ ಇಂದ ಎಲೆಕ್ಟ್ರಾನಿಕ್ ಸಿಟಿಗೆ ಅಮ್ಮನಿಗೂ ಹೋಗಿದ್ದೆ. ಅಲ್ಲೂ ಇದ್ದು ಮಧ್ಯಾಹ್ನದವರೆಗೂ ಇದ್ದು ಊಟ ಗೀಟ ಮಾಡಿಕೊಂಡು ಆಮೇಲೆ ಬಂದಿದ್ದೆ. ಇತ್ತೀಚೆಗೆ ಒಂದು 8 ದಿವಸ ಕೆಳಗೆ ಫೋನು ಮಾಡಿದ್ದೆ, ನಾನು ಬಾರೋ ಮಾತಾಡ್ಬೇಕು, ಬಾರೋ
ನೀವು ಬಂದ್ರೆ ಟೈಮ್ ಹೋಗುತ್ತೆ ನಂಗೆ ಬಾರೋ ಅನ್ನೋರು. ಚಿತ್ರರಂಗ ಮುಂಚೆ ಇದ್ದ ಸ್ಥಿತಿ, ಈಗ ಬೆಳೆದ ಸ್ಥಿತಿ ಎಲ್ಲವನ್ನೂ ಚರ್ಚೆ ಮಾಡ್ತಾ ಇದ್ರು. ಅವ್ರಿಗೆ ಕಾಯಿಲೆ ಬಂದಿರ್ಲಿಲ್ಲ, ಸ್ವಲ್ಪ ಬ್ರೀದಿಂಗ್ ಪ್ರಾಬ್ಲಮ್ ಇತ್ತೇ ಹೊರತು ಬಹಳ ಲವಲವಿಕೆಯಿಂದ ಇದ್ದವರು, ಕಾಯಿಲೆ ಕಸಾಲೆ ಏನು ಇಲ್ಲ. ಇವತ್ತು ಬೆಳಿಗ್ಗೆ ಕೂಡ ಕಾಫಿ ಕುಡಿದು ಮಲಗಿದವ್ರು ಸ್ವಲ್ಪ ಸುಸ್ತಾಗ್ತಿದೆ ಅಂತ ಮಲಗಿದ್ದವರು ನಿರಂತರವಾಗಿ ಮಲಗಿಬಿಟ್ಟಿದ್ದಾರೆ ಅಷ್ಟೇ. ರಮೇಶ್ ಭಟ್ ಅವರೇ, ಈಗ ಅವ್ರ ಏಳು ಬೀಳುಗಳನ್ನ ನೀವು ಬಹಳ ಹತ್ತಿರದಿಂದ ನೋಡಿರ್ತೀರಾ, ನಿಮ್ಮ ಹತ್ರ ಅವ್ರು ಚರ್ಚೆ ಮಾಡಿರ್ತಾರೆ, ತುಂಬಾ ನಗಿಸ್ತಾರಲ್ಲ ಅವ್ರು, ತುಂಬಾ ಕೊರುಕ್ತಾ ಇರ್ತಾರೆ ಒಳಗೆ, ತುಂಬಾ ನೋವಿರುತ್ತೆ ದುಃಖ ಇರುತ್ತೆ ಅವ್ರಿಗೆ ಅಂತ ಹೇಳ್ತಾರೆ. ದ್ವಾರಕೀಶ್ ಅವ್ರ ವಿಷಯದಲ್ಲಿ ಹೆಂಗ್ ಸರ್? ಇಲ್ಲ ಇಲ್ಲ ಇಲ್ಲ, ಆ ತರ ಕೊರಗೋ ಮನುಷ್ಯ ಅಲ್ಲ. ಎಲ್ಲವನ್ನು ಡೇರ್ ಡೆವೆಲ್ ಆಗಿ ಎದುರಿಸಿದಂತವರು, ಅವ್ರಿಗಾಗಿದ್ ಕಷ್ಟಗಳಿಗೆ ಅವರು ಇಷ್ಟೊತ್ತಾಗ್ಲೇ ಒಂದ 8 ಸಾರಿ ನೇಣ ಹಾಕೊಂಡ್ಬಿಡ್ಬೇಕಾಗಿತ್ತು, ಆದ್ರೆ ಅದು ಗಂಡದೆ ಅದು, ಹಾಗೆಲ್ಲ ಇಲ್ಲ, ಎಲ್ಲವನ್ನು ಸ್ವೀಕರಿಸಿದ್ದಾರೆ ರಾಯರು, ಎಲ್ಲವನ್ನು ಕೊಟ್ಟಿದ್ದಾರೆ, ಇದನ್ನು ಕೊಟ್ಟಿದ್ದಾರೆ, ಏನೀಗ ಇದನ್ನು ನಾನು ಅನುಭವಿಸ್ಬೇಕು ಅಂತಾನೆ ಹೇಳ್ತಿದ್ರು. ನಾನು ಅವರು ವಿಷ್ಣು ಅವರ ಸಮಾಧಿ ಮುಂದೆ ಸುಮಾರು 1/2 ದಿವಸ ಕೂತ್ಕೊಂಡು ಮಾತಾಡಿದ್ದೀವಿ. ಅಂದ್ರೆ ಯಾರ ಮೇಲೂ ವೈರತ್ವ ಇಲ್ಲ, ಕಷ್ಟ ಎಲ್ರಿಗೂ ಬರುತ್ತೆ, ನನಗ್ ಬರಬಾರ್ದು ಅಂತ ಏನಿದೆ, ಒಳ್ಳೇದ್ ಕೊಟ್ಟಾಗ ನಾನ್ ಬೇಡ ಅಂದಿಲ್ಲ. ಈಗೇನೋ ಇದು ನನಗ್ ಕೆಟ್ಟದ್ದು ಅಂತ ಅನ್ಸಿದ್ರೆ ಅದನ್ನ ಬೇಡ ಅಂತ ಯಾಕೆ ನಾ ತಿರಸ್ಕರಿಸ್ಲಿ, ಅದನ್ನು ಸ್ವೀಕರಿಸ್ತೀನಿ, ರಾಯರ್ ನನ್ ಜೊತೆಲಿ ಇದಾರೆ ಅಂತಾನೆ ಹೇಳ್ತಿದ್ರು. ಒತ್ತಡಗಳು ಇದ್ದೇ ಇರುತ್ತೆ, ಮನುಷ್ಯರ್ಗಲ್ದೆ ಯಾರಿಗಿರುತ್ತೆ ಒತ್ತಡ? ಇಷ್ಟೆಲ್ಲ ದೊಡ್ಡ ದೊಡ್ಡ ಸಾಹಸಗಳು ಮಾಡಿದಾಗ ಒತ್ತಡಗಳು ಬರದೇ ಇರುತ್ತಾ? ಅವರ ಕೊನೆಯ ಚಿತ್ರ ಆಯುಷ್ಮಾನ್ ಭವ, ಅದರಲ್ಲಿ ಕೂಡ ನಾನು ಅಭಿನಯಿಸಿದ್ದೆ, ಅದು ತುಂಬಾ ಭಾರಿ ಪೆಟ್ಟು ಕೊಡುತ್ತ ಅವ್ರಿಗೆ, ಆದ್ರೂ ಅವರು ಕುಂದ್ಲಿಲ್ಲ. ಬರುತ್ತೆ ಹೋಗುತ್ತೆ ಅದೆಲ್ಲ ಸಹಜ, ಬದುಕು ನಡಿಬೇಕು ಹೀಗೆ ಅಂತ ಹೇಳೋರು. ಅಂದ್ರೆ ಅವ್ರಿಗೆ ಅವ್ರ ಮಕ್ಕಳನ್ನ ಹೀರೋ ಮಾಡ್ಬೇಕು ಅಂತ ಅವ್ರಿಗೆ ಆಸೆ ಇತ್ತು, ಅಂದ್ರೆ ಸಕ್ಸಸ್ಫುಲ್ ಹೀರೋಗಳನ್ನಾಗಿ ಮಾಡ್ಬೇಕು ಅಂತ. ಆ ವಿಷಯವಾಗಿ ಯಾವತ್ತಾರ ಶೇರ್ ಮಾಡ್ಕೊಂಡಿದ್ರ? ಇಲ್ಲ ಇಲ್ಲ, ಆ ತರ ಏನು ಪಣ ತೊಟ್ಟಿರ್ಲಿಲ್ಲ ಅವರು. ನನ್ನ ಮಗನ್ ಅವ್ರಿಗೆ ಸನ್ ಸ್ಟ್ರೋಕ್ ಆಗೇ ಇಲ್ಲ. ಒಬ್ಬ ನಿರ್ಮಾಪಕ ಆಗಿದ್ದಾನೆ ಯೋಗೀಶ್, ಹೌದು, ಅವನಿಗೆ ನಿರ್ಮಾಪಕ ಹೇಗಿರ್ಬೇಕು, ಏನ್ ಮಾಡ್ಬೇಕು, ಸಿನಿಮಾ ಅಂದ್ರೆ ಏನ್ ಕೊಡ್ಬೇಕು, ಎಲ್ಲವೂ ಅವನಿಗೆ ದ್ವಾರಕೀಶ್ ಅವರಷ್ಟೇ ಅನುಭವ ಅವನಿಗೂ ಆಗಿದೆ. ಇನ್ನು ಬೇರೆ ಹುಡುಗರು ಯಾರೋ ಒಬ್ಬ ಮಾತ್ರ ಆಕ್ಟ್ ಮಾಡ್ಬೇಕು ಅಂತ, ಆತ ಇನ್ನೂ ಚೆನ್ನೈನಲ್ಲಿ ಆಕ್ಟ್ ಮಾಡ್ತಾ ಇದ್ದಾನೆ, ಸೀರಿಯಲ್ ಅಲ್ಲಿ ಎಲ್ಲ ಮೇನ್ ರೋಲ್ ಗಳು ಮಾಡ್ತಾ ಇದ್ದಾನೆ. ಅವ್ರಿಗೇನ್ ಅಂತ ದೊಡ್ಡ ಕನಸೇನಿರ್ಲಿಲ್ಲ ಮಗನ್ನ ಮಾಡ್ಬಿಡ್ಬೇಕು ಅಥವಾ ಆಗಿಲ್ಲ ಅಂತ ನಿರಾಸೆ ಯಾವುದು ಇರ್ಲಿಲ್ಲ. ಬದುಕ್ ಹೇಗ್ ಬರುತ್ತೋ ಹಾಗೆ ಹೋಗ್ಬೇಕು ಅನ್ನೋದು ಅವರ ಸಿದ್ಧಾಂತ ಆಗಿತ್ತು. ನೀವು ಫಸ್ಟ್ಗೆ ಅಂದ್ರಿ ಸರ್, ಆಗಿನ ಸಿನಿಮಾ ರಂಗ ಹೇಗಿತ್ತು, ಈಗ ಆಗಿರುವಂತ ಬದಲಾವಣೆಗಳು ವ್ಯತ್ಯಾಸಗಳ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡ್ತಾ ಇದ್ರು ಅಂತ, ಅದನ್ನ ಶೇರ್ ಮಾಡಿ ನಮ್ಮ ಜೊತೆ. ಅದೆಲ್ಲ ಈಗ ಮಾತಾಡೋ ವಿಷಯ ಅಂದ್ರೆ ಅಂದ್ರೆ ಕನ್ನಡ ಸಿನಿಮಾ ರಂಗನ ಎಲ್ಲಿ ನೋಡಬೇಕು? ಕಾಳಜಿ ಇತ್ತವರಿಗೆ ಸಿನಿಮಾ ಬಗ್ಗೆ, ಸಿನಿಮಾ ರಂಗದ ಬಗ್ಗೆ, ಸಿನಿಮಾ ಕಲಾವಿದರ ಬಗ್ಗೆ ತುಂಬಾ ಕಾಳಜಿ ಇತ್ತು, ಅಷ್ಟನ್ನ ಮಾತ್ರ ಹೇಳ್ಬೋದು. ಅವ್ರು ಮಾಡಿದ ಚರ್ಚೆ ಎಲ್ಲ ಈ ಅಂದ್ರೆ ಕನ್ನಡ ಸಿನಿಮಾ ರಂಗ ಯಾವ ಲೆವೆಲ್ ಅಲ್ಲಿ ಇರ್ಬೇಕು ಅಂತ ಅವ್ರಿಗೊಂದು ಆಸೆ ಇತ್ತು. ಅಲ್ಲ, ಅವ್ರ ಆಸೆ ಇದ್ದಿದ್ದಲ್ಲ, ಅವ್ರು ನೆರವೇರಿಸಿದ್ದಾರೆ, ಆ ಮಟ್ಟಕ್ಕೆ ತಗೊಂಡ್ ಹೋಗಿದ್ದಾರೆ. ಅವ್ರ ಆಸೆ ಇತ್ತು ಕೈಗೂಡ್ಲಿಲ್ಲ ಅಂತ ನಿರಾಸೆ ಏನಿಲ್ಲ. ಎಂತೆಂತ ಸಿನಿಮಾ ಮಾಡಿದ್ರು ಅವರು, ಒಳ್ಳೆಯ ಸಿನಿಮಾಗಳನ್ನ ಮಾಡಿದ್ರು, ಉತ್ತಮ ಸಿನಿಮಾಗಳನ್ನ ಮಾಡಿದ್ರು, ಅದ್ಧೂರಿ ಸಿನಿಮಾಗಳನ್ನ ಮಾಡಿದ್ರು. ಅವ್ರು ಮಾಡೋದೆಲ್ಲ ಮಾಡಿದ್ದಾರೆ. ಅವ್ರು ಇದು ಮಾಡ್ಬೇಕಿತ್ತು, ಅದ್ ನನ್ ಕೈಲಿ ಆಗಿಲ್ಲ, ಆ ತರದ್ ಯಾವ್ದನ್ನು ಉಳಿಸ್ಕೊಂಡಿಲ್ಲ ಅವ್ರು. ಒಬ್ಬ ಸ್ನೇಹಿತನಾಗಿ ದ್ವಾರಕೀಶ್ ಹೆಂಗೆ ಸರ್? ಯಾಕಂದ್ರೆ ವಿಷ್ಣುವರ್ಧನ್ ಮತ್ತೆ ದ್ವಾರಕೀಶ್ ಅವರು ಕರೆಯದೇ ಇಲ್ಲ, ಆತ್ಮೀಯರು ಅವರು ಅಷ್ಟೇ, ಅವ್ರು ಹಿರಿಯರು. ಅವ್ರ ಅನುಭವ ಏನು, ಅವ್ರು ಸ್ನೇಹಿತರು ಅಂತ ನಾನ್ ಕರೆಯಲ್ಲ, ನನ್ನ ಆತ್ಮೀಯರು, ನನ್ನ ಮಾರ್ಗದರ್ಶಕರು ಅಂತಾನೆ ನಾನ್ ಕರೆಯೋದು. ನನ್ನ ಭಾವನೆ ಅದು, ಸ್ನೇಹಿತರ ಭಾವನೆ ಅಲ್ಲ. ನೀವು ಕಂಡಂತ ವ್ಯತ್ಯಾಸ, ಒಬ್ಬ ನಟನಾಗಿ ದ್ವಾರಕೀಶ್, ಒಬ್ಬ ನಿರ್ದೇಶಕನಾಗಿ ದ್ವಾರಕೀಶ್, ಒಬ್ಬ ನಿರ್ಮಾಪಕನಾಗಿ ದ್ವಾರಕೀಶ್, ಎಲ್ಲದರಲ್ಲೂ ಸೂಪರ್.
ಎಲ್ಲದರಲ್ಲೂ ಸೂಪರ್, ಯಾವ ವಿಭಾಗದಲ್ಲೂ ಕೊರತೆ ಇದೆ ಅಂತ ಹೇಳೋಷ್ಟೇ ಇಲ್ಲ. ಅವ್ರ ನಿರ್ದೇಶಕರಾಗಿ ಸರಿ ಇಲ್ಲ ಅಂತ ಹೇಳೋಷ್ಟಿಲ್ಲ. ನಿರ್ದೇಶಕನಾಗಿ ಆ ಸಿನಿಮಾಗೆ ಏನ್ ಬೇಕು, ಯಾವ ನಟನಿಂದ ಏನನ್ನ ವಾಪಸ್ ತಗೋಬೇಕು, ಚಿತ್ರಕ್ಕೆ ಏನ್ ಕೊಡ್ಬೇಕು, ಕನ್ನಡ ಜನ ಏನ್ ಇಷ್ಟ ಪಡ್ತಾರೆ, ಅದೆಲ್ಲವನ್ನ ಸ್ಟಡಿ ಮಾಡಿ ಮಾಡಿದಂತ ಸಿನಿಮಾಗಳೇ ಹೊರತು ಅವರಿಷ್ಟಕ್ಕೆ ಮಾಡಿದಂತ ಸಿನಿಮಾಗಳಲ್ಲ. ಈಗ ನಿರ್ದೇಶಕ ಆಗ್ಬೇಕು ಅಂತ ನಿರ್ದೇಶನ ಮಾಡಿದವರಲ್ಲ, ಕಸುಬು ಗೊತ್ತಿದ್ದು ನಿರ್ದೇಶನ ಮಾಡಿದವರು, ಅಭಿನಯ ಗೊತ್ತಿದ್ದು ಅಭಿನಯ ಮಾಡಿದವರು, ಪ್ರೊಡಕ್ಷನ್ ಅಷ್ಟೇ ಬಹಳ ಅಚ್ಚುಕಟ್ಟು, ಎಲ್ಲ ಅಚ್ಚುಕಟ್ಟು, ಅದ್ರಲ್ಲಿ ಯಾವ್ದು ಕೊರತೆ ಇಲ್ಲ. ಊಟ ಚೆನ್ನಾಗಿಲ್ಲ, ಪ್ರೋಗ್ರಾಮ್ ಚೆನ್ನಾಗಿಲ್ಲ, ಅವೆಲ್ಲ ಯಾರು ಏನು ಹೇಳೋ ಹಾಗೆ ಇಲ್ಲ. ಒಳ್ಳೆಯ ಒಳ್ಳೆಯ ನಿರ್ದೇಶಕರು, ಒಳ್ಳೆಯ ನಿರ್ಮಾಪಕರು, ಒಳ್ಳೆಯ ಹಾಸ್ಯ ನಟರಾಗಿ ಮೆರೆದವರು, ಅಂತ ಒಬ್ಬ ಧೀಮಂತ ವ್ಯಕ್ತಿ ನಾವು ಕಳ್ಕೊಂಡಿದ್ದೀವಿ. ಮನಸ್ಸಿಗೆ ನೋವಿದೆ, ದುಃಖ ಇದೆ. ಅಂತ ಇನ್ನೊಬ್ಬ ಧೀಮಂತ ಬರಲಿ ಅಂತ ಆಸೆ ಪಡ್ತೀನಿ ಹೊರತು ಬೇರೆ ಇನ್ನೇನು ಹೇಳೋದು. ನಮ್ಮ ನಮನ ಅವರಿಗೆ ಸಲ್ಲಿಸ್ಬೇಕು, ಅವರ ಆದರ್ಶದಲ್ಲಿ ನಾವು ಮುಂದುವರಿಬೇಕು, ಅಷ್ಟೇ ನಾನು ಹೇಳೋದು, ಬೇರೆ ಏನು ಹೇಳಕ್ಕೆ ಗೊತ್ತಿಲ್ಲ ನನಗೆ. ನೀವಂದ್ರೆ ನಿರಂತರವಾಗಿ ಅವ್ರ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದೆ, ಒಂದು 8 ದಿವಸದ ಹಿಂದೆ ಮಾತಾಡಿದ್ದೆ ಕೂಡ ಅಂತ ಇದ್ರಿ. ಕಳೆದ ವರ್ಷ ಏಪ್ರಿಲ್ ನಲ್ಲೇ ಈ ತರ ಒಂದು ಫೇಕ್ ಮೆಸೇಜ್ ಬಂದಿತ್ತು, ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು, ದ್ವಾರಕೀಶ್ ಅವ್ರು ಇನ್ನಿಲ್ಲ ಅಂತ ಒಂದು ವರ್ಷದ ಹಿಂದೆ. ಅಂತ ಸುದ್ದಿಗಳು ಬಂದಾಗ ನೀವು ಸಡನ್ ಆಗಿ ಫೋನ್ ಮಾಡೋದು ಅವರಿಗೆ ವಿಚಾರಿಸೋದು, ಅವ್ರು ಏನ್ ಹೇಳ್ತಿದ್ರು ಅವಾಗ? ಅವರೇ ಹೇಳಿದ್ರು, ಉಯ್ಯಾಲೆ ಮೇಲೆ ಕೂತ್ಕೊಂಡು ಆನಂದವಾಗಿದ್ದು, ನಾವು ಯಾಕೆ ಆತಂಕ ಪಡ್ತೀಯಾ, ಯಾರೋ ಏನೋ ಹಾಕಿದ್ದಾರೆ ಅಂತ ಕೂಡ ಹೇಳಿದ್ದಾರೆ ಅವರು. ಯಾರಾದ್ರೂ ಫ್ಯಾಮಿಲಿ ಮೆಂಬರ್ ಜೊತೆ ಮಾತಾಡಿದ್ರೆ ಸರ್ ಇವತ್ತು? ಹೌದು, ಬೆಳಿಗ್ಗೆ ನಾನು 8:30-9 ಗಂಟೆಗೆ ನಾನು ಫೋನ್ ಮಾಡಿದೆ ಯೋಗಿಗೆ. ಯೋಗಿ ಹೇಳ್ದ, ಕಾಫಿ ಕುಡಿದ್ರು, ಈ ತರ ಸುಸ್ತಾಗ್ತಾ ಇದೆ ಅಂದ್ರು, ರೆಸ್ಟ್ ತಗೋತೀನಿ ಅಂದ್ರು, ಆಮೇಲೆ ಮಲಗಿದವ್ರು ಎದ್ದೇಳಲಿಲ್ಲ ಅಂದ್ರು. ನನ್ಗೆ ನಾನು ಹೇಳ್ದೆ ಅವನಿಗೆ, ಬಹಳ ಒಳ್ಳೆಯ ಒಂದು ನಿರ್ಗಮನ, ಕಾಯಿಲೆ ಬಿದ್ದು ನರಳಾಟ ಮಾಡಿ ಹಾಸ್ಪಿಟಲೈಸೇಷನ್ ಆಗಿ ಏನು ಆಗಿದೆ, ಅವರು ಇಚ್ಛಾಮರಣಿ ತರ ಹೋಗಿದ್ದಾರೆ ಅಂತಾನು ಹೇಳ್ದೆ ನಾನು ಯೋಗಿ ಹತ್ರ. ಈಗ ಹೋಗ್ತಾ ಇದ್ದೀನಿ ಮನೆಗೆ ನೋಡ್ಲಿಕ್ಕೆ. ಓಕೆ, ಸರಿ ರಮೇಶ್ ಭಟ್ ಅವರೇ, ನ್ಯೂಸ್ 18 ಜೊತೆ ಮಾತನಾಡೋದಕ್ಕೆ ಧನ್ಯವಾದಗಳು ನಿಮಗೆ. ಅಂದರೆ ದ್ವಾರಕೀಶ್ ಅವರಿಗೆ ಹುರುಗಡಲೆ ಅಂದರೆ ತುಂಬ ಇಷ್ಟ, ಅವರನ್ನ ಭೇಟಿ ಮಾಡೋದಕ್ಕೆ ಹೋದಾಗೆಲ್ಲ ನಾನು ಅದನ್ನು ತಗೊಂಡು ಹೋಗ್ತಾ ಇದ್ದೆ, ತುಂಬ ಖುಷಿ ಪಡಿಸ್ತಾ ಇದ್ರು ಅವರು ಆ ಟೈಮ್ನಲ್ಲಿ ಅಂತ ರಮೇಶ್ ಭಟ್ ಅವ್ರು ಹೇಳ್ತಾ ಇದ್ರು. ಮತ್ತು ಸುದೀರ್ಘವಾಗಿ ಅವರ ಸಿನಿ ಜೀವನದ ಪಯಣದ ಬಗ್ಗೆ ನೆನಪು ಮಾಡಿಕೊಳ್ತಾ, ಸಿನಿಮಾ ರಂಗದ ಒಂದು ಉನ್ನತಿಗೋಸ್ಕರ, ಏಳಿಗೆಗೋಸ್ಕರ ಯಾವಾಗ್ಲೂ ಹಪಹಪಿಸ್ತಾ ಇದ್ರು, ಆ ನಿಟ್ಟಿನಲ್ಲಿ ದುಡಿತಾ ಇದ್ರು ಅನ್ನೋ ಮಾತನ್ನು ಕೂಡ ರಮೇಶ್ ಭಟ್ ಶೇರ್ ಮಾಡ್ತಾರೆ. ಆ ತರಾನೇ ಎಲ್ಲ ಇಡೀ ಫ್ಯಾಮಿಲಿ ಎಲ್ಲಿ ಯಾವಾಗ್ಲೂ ಅವ್ರ ಮನೆಗೆ ಹೋದ್ರು, ಏ ನೀನ್ ಯಾಕೆ ಈಗ ಈ ಟೈಮ್ಗೆ ಬಂದೆ ಅಂತ ಕೇಳೋದೇ ಇಲ್ಲ. ವಾ ಬಾ ಮಾ ಮನೆಗೆ ಬಾ, ಪರವಾಗಿಲ್ಲ ಮನೆಗೆ ಬಾ, ಅಟ್ಲೀಸ್ಟ್ ಒಂದು 1/2 ಗಂಟೆ ಅಲ್ಲಿ ಕೂತ್ಕೊಂಡು ಮಾತಾಡಿ ಅವ್ರು ಕಳಿಸ್ತಾರೆ. ಅಂಡ್ ಏನೇ ಇದ್ರು ಒಂದು ಲೈಕ್ ಮನೆಗೆ ಬಂದಿದ್ಮೇಲೆ ಹೇ ಯಾವ ತರ ಒಂದು ಗೆಸ್ಟ್ ನ ಯಾವ ತರ ಟ್ರೀಟ್ ಮಾಡ್ಬೇಕು ಅದೆಲ್ಲ ನಾವು ಕಲಿಬಹುದು ಅವ್ರ. ಬೇಸಿಕ್ ಥಿಂಗ್ ಇಸ್ ಬೇಸಿಕ್ ಮ್ಯಾನರ್ಸ್ ಅಂಡ್ ರೆಸ್ಪೆಕ್ಟ್ ಅವರು ಅವರಿಂದ ತುಂಬಾ ಕಲಿಬಹುದು. ಅಂಡ್ ಎಷ್ಟೇ ಇದ್ರು ಎಷ್ಟು ವಯಸ್ಸಾಗಿದ್ರು ಯಾರು ಬಂದ್ರು ಒಂದ್ ಆರ್ಟಿಸ್ಟ್ ಆಗಿರೋ ಒಂದು ಸ್ಟೇಟಸ್ ಅಲ್ಲಿ ಸ್ಟೇಟ್ ಅಲ್ಲಿ ನೋಡಿದ್ರು ಲೈಕ್ ಅವ್ರ ಪ್ರೊಡಕ್ಷನ್ ಅಲ್ಲಿ ನಾನು ಹೇಳ್ತಿದ್ದೇನೆ, ಬಿಕಾಸ್ ಅವರ ಬ್ಯಾನರ್ ಅಲ್ಲಿ ನಾನು 2 ಫಿಲ್ಮ್ ಮಾಡಿದ್ದೀನಿ. ಸೊ ಅವರು ಡೈಲಿ ಆಲ್ಮೋಸ್ಟ್ ಡೈಲಿ ಅವ್ರ ಸೆಟ್ಗೆ ಬಂದು ಎಲ್ರು ಹೇಗಿದ್ಯಾ, ಚೆನ್ನಾಗಿ ಶೂಟಿಂಗ್ ಚೆನ್ನಾಗಿ ನಡೀತಾ ಇದೆಯಾ, ಆ ಸೀನ್ ಒಂದು ದಿನದಲ್ಲಿ ಯಾವ ಸೀನ್ ನಾವು ಮಾಡ್ತಾ ಇದೀವಿ ಅಂತ ನೋಡಿ, ಓಕೆ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳಿ, ಅಂಡ್ ಇನ್ ಬಿಟ್ವೀನ್ ಶಾರ್ಟ್ಸ್ ನಮ್ ಜೊತೆ ಕೂತ್ಕೊಂಡು ಮಾತಾಡಿ, ನಮ್ ಜೊತೆ ಬಹುಶಃ ಒಂದ್ಸಲಿ ಐ ಥಿಂಕ್ ಬ್ರೇಕ್ಫಾಸ್ಟ್ ಇಲ್ಲ ಅಂದ್ರೆ ಲಂಚ್ ನಮ್ ಜೊತೆ ಕೂತ್ಕೊಂಡು ಐ ಮೀನ್ ನಾವ್ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಮಾಡ್ತಿದ್ವಿ. ಸೊ ಆ ತರ ಒಂದು ಒಳ್ಳೆ ಒಂದು ವೆರಿ 9-1-6 ಹಾಲ್ಮಾರ್ಕ್ ಗೋಲ್ಡ್ ಅಂತ ಹೇಳ್ತಾರಲ್ಲ ಅವರು ದ್ವಾರಕೀಶ್ ಸರ್. ಅಂಡ್ ಏನ್ ಹೇಳೋದು, ಐ ಮೀನ್ ಇಟ್ಸ್ ಅ ಬಿಗ್ ಲಾಸ್, ಹೇಳಕ್ಕೂ ನನಗ್ ಜಾಸ್ತಿ ಬರ್ತಾ ಇಲ್ಲ, ಬಿಕಾಸ್ ಪ್ರಾಸೆಸ್ ಮಾಡಕ್ಕೆ ನನಗೆ ಸ್ವಲ್ಪ ಒಂದ್ ಟೈಮ್ ಆಗ್ತಾ ಇದೆ, ಇವನ್ ನ್ಯೂಸೇ ಪ್ರಾಸೆಸ್ ಮಾಡಕ್ ಟೈಮ್ ಆಗ್ತಾ ಇದೆ ನನಗೆ. ಅಫ್ಕೋರ್ಸ್ ಈಗ ನೀವು ಸಿನಿರಂಗಕ್ಕೆ ಎಂಟ್ರಿ ಕೊಡೋಕ್ಕೂ ಮುಂಚೆ ಸ್ಕೂಲ್ ಡೇಸ್ ಅಲ್ಲಿ ಕಾಲೇಜ್ ಡೇಸ್ ಅಲ್ಲಿ ಅವ್ರ ಸಿನಿಮಾಗಳನ್ನ ನೋಡಿರ್ತೀರಾ, ಮನೇಲಿ ಕೂತ್ಕೊಂಡು ಟಿವಿಲಿ ಸಿನಿಮಾ ನೋಡೋದು, ದ್ವಾರಕೀಶ್ ಅವ್ರದ್ದು ಸಿನಿಮಾ ನೋಡೋದು ಒಂಥರ ಖುಷಿ ಕೊಡುತ್ತೆ, ಆ ಟೈಮ್ನಲ್ಲಿ ಅದನ್ನ ಹೆಂಗ್ ಎಂಜಾಯ್ ಮಾಡ್ತಿದ್ರಿ ನೀವು ಅವ್ರ ಸಿನಿಮಾ? ಆನೆಸ್ಟ್ಲಿ
ಶ್ರೀ ನಿಜವಾಗ್ಲು ಆನೆಸ್ಟ್ಲಿ ನಾನು ಹೇಳ್ಬೇಕಂದ್ರೆ ಸ್ಕೂಲ್ ಕಾಲೇಜ್ ಟೈಮಲ್ಲಿ ನಾನು ಅವ್ರ ಫಿಲಿಮ್ಸ್ ನೋಡಿರ್ಲಿಲ್ಲ, ಬಟ್ ನಾನು ಇಂಡಸ್ಟ್ರಿಗೆ ಎಂಟರ್ ಆದ ತಕ್ಷಣನೇ ನನಗೆ ಲೈಕ್ ಒಂದೊಂದು ಯಾರು ಏನು ಅಂತ ನನಗೆ ಗೊತ್ತಾಗ್ತಾ ಇತ್ತು. ಬಹುಶಃ ನನ್ನ ಹುಟ್ಟು ಬೆಳೆದಿದ್ದು ಬೆಂಗಳೂರಲ್ಲೇ, ಬಟ್ ನನಗೆ ಅಷ್ಟೊಂದು ಕನೆಕ್ಟ್ ಇರಲಿಲ್ಲ. ಬಿಕಾಸ್ ಆ ಟೈಮಲ್ಲಿ ನಾವು ಜಾಸ್ತಿ ಟಿವಿನು ನೋಡ್ತಾ ಇರಲಿಲ್ಲ, ಬಿಕಾಸ್ ಮ್ಯಾಕ್ಸಿಮಮ್ ನಾವು ನೋಡ್ತಾ ಇರೋ ಬೇರೆ ಯಾವ್ದಾದ್ರು ಚಾನಲ್ ಇರ್ಬೋದು, ಇಂಗ್ಲಿಷ್ ಆಗಿರ್ಬೋದು, ತಮಿಳ್ ಆಗಿರ್ಬೋದು, ವಾಟ್ ಎವರ್. ಇಲ್ಲಾಂದ್ರೆ ನಾವು ಜಾಸ್ತಿ ಓದೋ ಟೈಮಿಗೆ ಲೈಕ್ ಆಚೆ ಹೋಗಿ ಆಟ ಆಡೋದು. ಸೊ ನಾನು ಅಷ್ಟು ಜಾಸ್ತಿ ನನ್ನ ಮೂವೀಸ್ ಅವ್ರದ್ದು ನೋಡಿಲ್ಲ. ಐ ನೋ ದಟ್ ವೆರಿ ನಾಟ್ ಅ ರೈಟ್ ಥಿಂಗ್ ಟು ಸೇ, ಬಟ್ ದಟ್ ಇಸ್ ದ ಟ್ರೂತ್. ಬಟ್ ಬಂದ ಮೇಲೆ ಐ ಗಾಟ್ ಟು ನೋ, ಓಕೆ ಈ ತರ ಇವರಿದ್ದಾರೆ ಇವರಿದ್ದಾರೆ. ಐ ಮೀನ್ ಐ ಡಿಡ್ ನೋ ಆಬ್ವಿಯಸ್ಲಿ ಒಂದ್ ಟೈಮಲ್ಲಿ ವಿಷ್ಣುವರ್ಧನ್ ಸರ್, ಅಂಬರೀಶ್ ಸರ್, ಎಲ್ಲ ರಾಜ್ಕುಮಾರ್ ಸರ್ ಎಲ್ಲರ ಬಗ್ಗೆ ನಾನು ಕೇಳಿದ್ದೀನಿ, ದ್ವಾರಕೀ ಸರ್ ಬಗ್ಗೆನು ಕೇಳಿದ್ದೀನಿ, ಬಟ್ ಅವ್ರ ಬಗ್ಗೆ ಜಾಸ್ತಿ ನನಗೆ ಅಷ್ಟು ಗೊತ್ತಿರಲಿಲ್ಲ. ಬಟ್ ಫಾರ್ಚುನೇಟ್ಲಿ ನನಗೆ ವಿಷ್ಣುವರ್ಧನ ಆ್ಯಂಡ್ ಚಾರುಲತಾ ಟೈಮಲ್ಲಿ ಅವ್ರನ್ನ ಒನ್ ಆನ್ ಒನ್ ಆಸ್ ಅ ಪರ್ಸನ್ ನನಗೆ ಗೊತ್ತಾಯ್ತು, ನಾಟ್ ಆಸ್ ದಿ ಆಕ್ಟರ್ ದ್ವಾರಕೀಶ್, ಬಟ್ ಆಸ್ ಅ ಪರ್ಸನ್ ಅವ್ರು ಹೇಗಿದ್ರು, ಯಾವ ತರ ಒಂದು ಒಳ್ಳೆ ಹ್ಯೂಮನ್ ಬೀಯಿಂಗ್ ಅವರು, ಇಷ್ಟೊಂದು ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಿದ್ರು ಎಲ್ಲರ ಬಗ್ಗೆ. ಸೊ ಯಾವಾಗ್ಲೂ ನಾನ್ ಅವ್ರ ಮನೆಗೆ ಹೋದ್ರೆ ಅವ್ರು ನಮ್ಮ ಅಪ್ಪ ಅಮ್ಮ ಅಣ್ಣ ಬಗ್ಗೆ ಕೇಳ್ತಿರೋರು, ಅವ್ರಿಲ್ ನಾನ್ ಯೋಗೀಶ್ ಅವ್ರ ಹತ್ರ ಮಾತಾಡುವಾಗ ದ್ವಾರಕೀಶ್ ಅವರು ಅವ್ರ ಫ್ಯಾಮಿಲಿ ಬಗ್ಗೆ ಎಲ್ಲರೂ ನಾನ್ ವಿಚಾರಣೆ ಮಾಡ್ತಿದ್ದೆ. ನಾನು ಯಾವಾಗ್ಲೂ ಮನೆಗೆ ಹೋಗುವಾಗ ಆ ಒಂದು ಗೆಸ್ಟ್ಗೆ ಹೇಗ್ ಒಂದು ರೆಸ್ಪೆಕ್ಟ್ ಕೊಡ್ಬೇಕು, ಯಾವಾಗ್ಲೂ ನನಗೆ ತಿಂಡಿ ಏನಾದ್ರೂ ಕೊಡ್ತಾ ಇದ್ರು, ನನ್ ಜೊತೆ ತಮಿಳಲ್ಲಿ ಮಾತಾಡ್ತಿದ್ರು. ಸೊ ಬಹುಶಃ ಸಿನಿ ಜೀವನದಲ್ಲಿ ಏಳು ಬೀಳುಗಳನ್ನ ಕಂಡಿದ್ದಾರೆ, ಒಂದು ಇವತ್ತಿನ ಜನರೇಷನ್ಗೆ ಒಂದು ಒಳ್ಳೆ ಮೆಸೇಜ್ ಅನ್ನು ಕೊಟ್ಟೋಗಿದ್ದಾರೆ. ಯಾಕಂದ್ರೆ ಅವ್ರು ಸಮಕಾಲೀನರು ಮಾತಾಡುವಂತ ಟೈಮ್ನಲ್ಲಿ ಮತ್ತೆ ಅವ್ರನ್ನ ಸುದೀರ್ಘವಾಗಿ ನೋಡಿದವರೆಲ್ಲ ಮಾತಾಡುವಾಗ ಹೇಳ್ತಾ ಇದ್ರು, ಈ ಲಾಸ್ ಆದಾಗ ತುಂಬಾ ಒತ್ತಡದಲ್ಲಿ ಇರ್ತಾ ಇದ್ರು ನಿಜ, ಹಂಗಂತ ಅವರು ಸೂಸೈಡ್ ಮಾಡ್ಕೊಳ್ಳೋದು ಅಥವಾ ಬೇರೆ ಯೋಚನೆಗಳನ್ನ ಮಾಡ್ತಿರ್ಲಿಲ್ಲ, ಅದನ್ನು ಸಮನಾಗಿ ಸ್ವೀಕರಿಸೋ ಕೆಲಸ ಮಾಡ್ತಿದ್ರು ಅಂತ. ಅಂದ್ರೆ ಇವಾಗಿನ ಜನರೇಷನ್ ಹೆಂಗಿದೆ ಅಂದ್ರೆ ಸ್ವಲ್ಪ ಏನಾದ್ರೂ ಲಾಸ್ ಆದ್ರೂ ಅಪ್ಸೆಟ್ ಆಗೋದು ಅಥವಾ ಸೂಸೈಡಿಂಗ್ ಟೆಂಡೆನ್ಸಿ ಇದು ಜಾಸ್ತಿ ಇದೆ, ಅದ್ರ ಬಗ್ಗೆ ಏನ್ ಹೇಳ್ತೀರಾ ನೀವು? ದಟ್ ವೆರಿ ಟ್ರೂ. ಐ ಮೀನ್ ಸಿ ಅವರ ಪರ್ಸನಲ್ ಇದು ಈ ಆಫ್ ಲೇಟ್ ಹೇಗಿತ್ತು ಅಂತ ನನಗೆ ಅಷ್ಟೊಂದು ಇನ್ಫಾರ್ಮೇಶನ್ ನನಗೆ ಇಲ್ಲ. ಸೊ ಅದ್ ಬಗ್ಗೆ ಜಾಸ್ತಿ ಮಾತಾಡಕ್ಕೆ ಐ ಆಮ್ ನಾಟ್ ದ ರೈಟ್ ಪರ್ಸನ್. ಬಟ್ ಯೋಗೀಶ್ ಹತ್ರ ನನ್ ಸುಮಾರು ನಾನು ಆಲ್ಮೋಸ್ಟ್ ಒನ್ಸ್ ಅಟ್ ಲೀಸ್ಟ್ ಒನ್ಸ್ ಎರಡು ಟೂ ಮಂತ್ಸ್ ಅಲ್ಲಿ ಒನ್ಸ್ ಖಂಡಿತ ನಾನು ಅವ್ರ ಹತ್ರ ಮಾತಾಡ್ತಾ ಇರ್ತೀನಿ. ಸೊ ಆ ಟೈಮಲ್ಲಿ ಅವ್ರು ನನಗೆ ಸ್ವಲ್ಪ ನಾವ್ ಇಲ್ಲಿ ಶಿಫ್ಟ್ ಆಗಿದೀವಿ, ಮನೆ ಇಲ್ಲಿ ಶಿಫ್ಟ್ ಆಗಿದೀವಿ ಅಂತ ಆ ತರ ನ್ಯೂಸ್ ಹೇಳ್ತಾರ. ಬಹುಶಃ ಅವ್ರ ಪರ್ಸನಲ್ ಲೈಫ್ ಅಲ್ಲಿ ಅವ್ರು ಇಲ್ಲಾಂದ್ರೆ ಆಸ್ ಅ ಫ್ಯಾಮಿಲಿ ಅವ್ರಿದು ಏನ್ ಹೋಗ್ತಾ ಇದೆ, ಅವ್ರ ಪ್ಲಸ್ ಮೈನಸ್ ನನಗೆ ಅಷ್ಟೊಂದು ನ್ಯೂಸ್ ಹೇಳೋದು ಅವ್ರ ಜಾಸ್ತಿ ನನಗೆ ಹೇಳಿಲ್ಲ. ಸೊ ಈ ಒಂದು ಪರ್ಸನಲ್ ಇನ್ಫಾರ್ಮೇಶನ್ ಬಗ್ಗೆ ನನಗೆ ಗೊತ್ತಿರ್ಲಿಲ್ಲ. ಬಟ್ ನೀವ್ ಹೇಳೋ ಪಾಯಿಂಟ್ ಕರೆಕ್ಟೇ, ಅವ್ರು ಏನೇ ಆಗಿದ್ರು ಹೆಲ್ತ್ ಸ್ವಲ್ಪ ವೀಕ್ ಆದ್ರೂ ಅವ್ರು ಅದು ಅಷ್ಟು ಅಫೆಕ್ಟ್ ಆಗಕ್ ಅವ್ರು ಬಿಡ್ಲಿಲ್ಲ. ಅಂಡ್ ಏನೇ ಇದ್ರು ಒಂದು ಅದೇ ಮುಖದಲ್ಲಿ ಒಂದು ನಗು ಇಟ್ಕೊಂಡು ನಾವು ಇದ್ ಮಾಡ್ಬೋದು ಅಂತ ಯೂಸ್ ಟು ಲುಕ್ ಫಾರ್ವರ್ಡ್ ಟು ಇಟ್ ಎವ್ರಿ ಡೇ. ಬಟ್ ಸಡನ್ ಆಗಿ ಇಷ್ಟು ಇವತ್ತು ಈ ತರ ಒಂದು ನ್ಯೂಸ್ ಬರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ವೆರಿ ಅನ್ಫಾರ್ಚುನೇಟ್. ಥ್ಯಾಂಕ್ ಯು ಪ್ರಿಯಾಮಣಿ ಅವರೇ, ನ್ಯೂಸ್ 18 ಕನ್ನಡಕ್ಕೆ ರಿಯಾಕ್ಷನ್ ಕೊಟ್ಟಿದ್ದಕ್ಕೆ. ಇದೀಗ ದ್ವಾರಕೀಶ್ ಅವ್ರನ್ನ ನೆನಪು ಮಾಡ್ಕೊಳ್ಳೋದಕ್ಕೆ ನಮ್ಮ ಜೊತೆ ನಿರ್ದೇಶಕರಾಗಿರುವಂತಹ ಚೈತನ್ಯ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚೈತನ್ಯ ಅವರೇ, ನೀವು ಒಬ್ಬ ನಿರ್ದೇಶಕರಾಗಿ ನಿರ್ದೇಶಕ ದ್ವಾರಕೀಶ್ ಅವರನ್ನ ಯಾವ ರೀತಿ ನೆನಪು ಮಾಡ್ಕೊಳ್ತೀರಾ? ನಮಸ್ಕಾರ ಮೇಡಮ್. ನಮಸ್ತೆ ಸರ್. ದ್ವಾರಕೀಶ್ ಸರ್ ಜೊತೆ ನಾನು ಎರಡು ಸಿನಿಮಾಗಳನ್ನ ಮಾಡಿದ್ದೀನಿ ಅವರ ದ್ವಾರಕೀಶ್ ಚಿತ್ರ ಬ್ಯಾನರ್ಗೆ. ಮೊದಲನೇದು ಆಟಗಾರ, ನಂತರ ಅಮ್ಮ ಐ ಲವ್ ಯು. ಆಟಗಾರ ಟೈಟಲ್ ನ ಚೂಸ್ ಮಾಡಿದ್ದು ದ್ವಾರಕೀಶ್ ಸರು, ಹಾಗೂ ಅಮ್ಮ ಐ ಲವ್ ಯು ಚಿತ್ರಕ್ಕೆ ಟೈಟಲ್ ನ ಕೊಟ್ಟವರು ಅವರು. ದ್ವಾರಕೀಶ್ ಸರ್ ಅಂದ್ರೆ ಮಹತ್ವಾಕಾಂಕ್ಷೆ. ನಾವು ನೀವು ಜೊತೆ ಮಾತಾಡಿದಾಗ ಮೊದಲು ನಿಮ್ಗೆ ಕಾಣಿಸೋದು ಅವರ ಪ್ರತಿ ಒಂದು ಸಿನಿಮಾ ಬಗ್ಗೆ ಅವರು ಎಷ್ಟು ಇನ್ವೆಸ್ಟೆಡ್ ಆಗಿದ್ದಾರೆ ಅಂತ. ಅಂದ್ರೆ ನಮ್ಮ ಒಂದು ಅಂಡರ್ಸ್ಟ್ಯಾಂಡಿಂಗ್ ಏನಿದೆ ಅಂದ್ರೆ, ಒಬ್ಬ ಪ್ರೊಡ್ಯೂಸರ್ ಅಂದ್ರೆ ಬರೀ ಸಿನಿಮಾಗೆ ದುಡ್ಡು ಹಾಕೋರು ಮಾತ್ರ, ಅದಲ್ಲದೆ ಕ್ರಿಯೇಟಿವ್ ಎಲ್ಲ ಡೈರೆಕ್ಟರ್ ಮತ್ತೆ ಮಿಕ್ಕಿದವ್ರು ಮಾಡ್ತಾರೆ ಅಂತ. ಆದ್ರೆ ದ್ವಾರಕೀಶ್ ಅವ್ರು ಹಾಗಲ್ಲ. ದ್ವಾರಕೀಶ್ ಅವರು ಒಟ್ಟಾರೆ ಕಥೆ ರೂಪಿಸೋದ್ರಿಂದ ಹಿಡಿದು ಅದ್ರಲ್ಲಿ ಯಾರು ನಟಿಸ್ತಾರೆ ಅನ್ನೋದ್ರಿಂದ ಹಿಡಿದು ಅದ್ ಯಾವ ತರ ದೊಡ್ಡ ಪರದೆ ಮೇಲೆ ಕಾಣ್ಬೇಕು ಅದೆಲ್ಲದ್ರಲ್ಲೂ ಅವರ ಕಾಂಟ್ರಿಬ್ಯೂಷನ್ ಇರ್ತಿತ್ತು. ಅದ್ರೆಲ್ಲದ್ರಲ್ಲೂ ನಾವೇನ್ ಯೋಚನೆ ಮಾಡ್ತೀವಿ ಅದಕ್ಕಿಂತ ಜಾಸ್ತಿ ಯೋಚನೆ ಮಾಡ್ತಾ ಇದ್ವಿ. ನನಗೆ ತುಂಬಾ ಇಷ್ಟ ಆಗ್ತಿದ್ದು ಅವ್ರ ಜೊತೆ ಆದಂತ ಕಾನ್ವರ್ಸೇಷನ್ಗಳು. ಅವ್ರ ಜೊತೆ ಅರ್ಟೆ ಕೊಚ್ಚಕ್ ಒಂದು ಅರ್ಧ ಗಂಟೆ ಸಿಕ್ಕಿದ್ರೆ ಸಾಕು, ನಾನು ಅವ್ರಿಗೆ ಏನೇನೋ ಪ್ರಶ್ನೆಗಳನ್ನ ಕೇಳ್ತಿದ್ದೆ ಸಿನಿಮಾ ಬಗ್ಗೆ. ಅದ್ರ ಬಗ್ಗೆ ಬಹಳ ಖುಷಿಯಿಂದ ಹೆಮ್ಮೆಯಿಂದ ಹೇಳ್ಕೊಳ್ಳೋರು. ಅವ್ರೊಂದು ಅರ್ಧ ಒಂದು 10 ಪುಸ್ತಕ ಸಿನಿಮಾ ಪುಸ್ತಕಗಳನ್ನ ಓದ್ದಾಗ ಬರೋ ಅಷ್ಟು ಜ್ಞಾನ ನಿಮಗೆ ಬರ್ತಿತ್ತು ಅವ್ರ ಜೊತೆ ಮಾತಾಡೋದ್ರಿಂದ.
ಆಮೇಲೆ ಅವರು ಬರೀ ಅವ್ರು ಮಾಡಿದಂತ ಹಿಟ್ ಫಿಲ್ಮ್ಸ್ ಬಗ್ಗೆ ಮಾತ್ರ ಅಲ್ಲ, ಅವರು ಮಾಡಿದಂತ ಫ್ಲಾಪ್ ಫಿಲ್ಮ್ಸ್ ಬಗ್ಗೆನೂ ಅವ್ರಿಗೆ ಹೆಮ್ಮೆ ಇತ್ತು. ನಾನು ಈ ಸಿನಿಮಾಗೆ ಇಷ್ಟು ಖರ್ಚು ಮಾಡಿದೆ, ಇಷ್ಟು ದೊಡ್ಡದಾಗಿ ನಾನು ಮಾಡಿದೆ, ವರ್ಕ್ ಆಗ್ಲಿಲ್ಲ ಪರವಾಗಿಲ್ಲ, ಅದೇ ಒಂದು ದೊಡ್ಡ ಸಿನಿಮಾ ಮಾಡಿದೆ. ಎಲ್ರೂ ಪ್ರೊಡ್ಯೂಸರ್ಗಳು ಅವರು ಮಾಡಿದ ಹಿಟ್ಗಳ ಬಗ್ಗೆ ಮಾತ್ರ ಮಾತಾಡ್ತಾರೆ, ಫ್ಲಾಪ್ ಬಗ್ಗೆ ಆದಷ್ಟು ಮಾತಾಡೋದಕ್ಕೆ ಇಷ್ಟಪಡಲ್ಲ, ಅದೊಂದು ರೀತಿಯ ಕಹಿ ನೆನಪಾಗಿ ಉಳಿದು ಬಿಡುತ್ತೆ. ಇವ್ರಿಗೆ ಹಾಗಿಲ್ಲ, ಅದೊಂದು ಒಂದು ನೆನಪು, ಅದೊಂದು ಪಾಠ ಅಷ್ಟೆ. ಒಂದು ಸಿನಿಮಾ ವರ್ಕ್ ಆಗ್ಲಿಲ್ಲ, ನೆಕ್ಸ್ಟ್ ಹೇಗ್ ಅದನ್ನ ವರ್ಕ್ ಮಾಡಿಸ್ಬೇಕು. ಅವ್ರ ಇಡೀ ಅವ್ರು ಬಂದಂತ ಕುಟುಂಬ ಇದೆಯಲ್ಲ, ಅವರ ಅನೇಕರು ಬೇರೆ ಬೇರೆ ಉದ್ಯಮಗಳಲ್ಲಿ ಬಹಳ ದೊಡ್ಡ ದೊಡ್ಡ ಸಾಧನೆಗಳನ್ನ ಮಾಡಿದ್ದಾರೆ ದ್ವಾರಕೀಶ್ ಕುಟುಂಬದವರು. ಆದ್ರೆ ದ್ವಾರಕೀಶ್ ಅವರು ಕೇವಲ ಸಿನಿಮಾ ಮಾತ್ರ ಮಾಡುದು, ಸಿನಿಮಾನೇ ಅವ್ರ ಉದ್ಯಮ. ಅದ್ರಲ್ಲಿ ಲಾಸ್ ಆಗ್ಲಿ ಪ್ರಾಫಿಟ್ ಆಗ್ಲಿ ಅದ್ರೊಳಗೆ ಅವರು ಬದುಕಿದ್ರು, ಅದರಲ್ಲೇ ಅವರು ಸಾಧಿಸ್ತಾ ಹೋದ್ರು. ಅದು ನಮ್ಮ ಇಡೀ ಚಿತ್ರರಂಗದಲ್ಲೇ ಬಹಳ ಅಪರೂಪದ ವ್ಯಕ್ತಿ, ಬಹಳ ದೊಡ್ಡ ದಿಗ್ಗಜರು ಅಂತ ಹೇಳ್ಬೋದು. ಇತ್ತೀಚಿನ ಸಿನಿಮಾಗಳ ಬಗ್ಗೆ ಅವ್ರ ಒಪಿನಿಯನ್ ಏನಿತ್ತು? ಅವರು ಎಲ್ಲದನ್ನು ತುಂಬಾ ಕುತೂಹಲದಿಂದ ಖುಷಿಯಿಂದ ನೋಡ್ತಾ ಇದ್ರು. ಅವರು ಈಗ ಎಷ್ಟೋ ಜನ ನಾವು ನೋಡ್ತೀವಿ, ನಾವು ಮಾಡಿದ ಕಾಲದಲ್ಲಿ ಹೀಗಿತ್ತು, ಈಗ ಆತರ ಮಾಡ್ತಿಲ್ಲ ಅಂತ ಹೇಳೋರೆ ಜಾಸ್ತಿ. ಆದ್ರೆ ದ್ವಾರಕೀಶ್ ಅವ್ರು ಹಾಗಲ್ಲ, ಎಂತೆಂತ ಅದ್ಭುತವಾದ ಸಿನಿಮಾ ಆಗ್ತಿದೆ, ಎಷ್ಟು ಅದ್ಧೂರಿಯಾಗಿ ಸಿನಿಮಾ ಮಾಡ್ತಿದ್ದಾರೆ, ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ, ಟೆಕ್ನಿಕಲಿ ಎಷ್ಟು ಚೆನ್ನಾಗಿದೆ ಸಿನಿಮಾ ಅಂತ ಅದನ್ನ ಒಂಥರ ಹೆಮ್ಮೆಯಿಂದ ಖುಷಿಯಿಂದ ನೋಡೋರು ಹೊಸ ಸಿನಿಮಾಗಳನ್ನ, ಹೊಸ ಪ್ರಯತ್ನಗಳನ್ನ. ಗತಕಾಲ ವೈಭವದಲ್ಲಿ ಬದುಕಿದಂತವರಲ್ಲ ಅವರು. ಅವರು ಈಗಿನ ಕಾಲದಲ್ಲಿ ಸ್ಪಂದಿಸ್ತಾ ನಮ್ಮ ಕನ್ನಡ ಸಿನಿಮಾನ ಯಾವತ್ತೂ ಪ್ರೀತಿಸ್ತಾ ಬದುಕಿದಂತವರು. ಆ ಹೊಸತನವನ್ನ ಅನಾವರಣ ಮಾಡೋದು, ಕಲಿಯೋ ಮನಸ್ಥಿತಿ ಈಗಲೂ ಇತ್ತು ಅವ್ರಿಗೆ? ಇತ್ತು. ಯಾಕಂದ್ರೆ ಆಟಗಾರ ಅಂತ ಸಿನಿಮಾ ನೋಡಿ, ಅದು ಸಾಮಾನ್ಯವಾಗಿ ದ್ವಾರಕೀಶ್ಚಿತ್ರ ಅಂತ ಸಂಸ್ಥೆ ಮಾಡಿದಂತ ಸಿನಿಮಾ ಅಲ್ಲ, 10 ಜನದ ಸಿನಿಮಾ, ಒಂದ್ ರೀತಿಯ ಎಕ್ಸ್ಪೆರಿಮೆಂಟಲ್ ಸಿನಿಮಾ ಅದು. ಅದನ್ನ ನಾನು 10 ಹೊಸಬ್ರನ್ನ ಇಟ್ಕೊಂಡು ಹೋಗಿದ್ದೆ, ಯೋಗೀಶ್ ಅವರು ಇಲ್ಲ ಎಸ್ಟಾಬ್ಲಿಷ್ಡ್ ಆಕ್ಟರ್ಸ್ ಇಟ್ಕೋ. ನಾನು ಏನ್ ಬಜೆಟ್ ಕೇಳಿದ್ನು ಆದ್ರೂ 2ಕ್ಕಿಂತ ಜಾಸ್ತಿ ಬಜೆಟ್ ಅನ್ನ ಕೊಟ್ರು. ಅದಕ್ಕೆ ದ್ವಾರಕೀಶ್ ಸರ್ ತುಂಬಾ ಸಪೋರ್ಟ್ ಮಾಡಿದ್ರು, ಹೀಗ್ ಮಾಡ್ಬೇಕು, ದೊಡ್ಡದಾಗಿ ಮಾಡ್ಬೇಕು ಈ ಸಿನಿಮಾನ, ಇದನ್ನ ಎಕ್ಸ್ಪೆರಿಮೆಂಟ್ ಅಂತ ಅನ್ಕೊಳ್ಳಿಲ್ಲ, ಒಳ್ಳೆ ಕಮರ್ಷಿಯಲ್ ಸಿನಿಮಾ ಆಗುತ್ತೆ ಅಂತಂದ್ರು, ಹಾಗೆ ಆಯ್ತು ಆ ಸಿನಿಮಾ. ಥ್ಯಾಂಕ್ ಯು ಚೈತನ್ಯ ಅವರೇ, ನ್ಯೂಸ್ 8 ಕನ್ನಡಕ್ಕೆ ರಿಯಾಕ್ಷನ್ ಕೊಟ್ಟಿದ್ದಕ್ಕೆ. ಅಂದ್ರೆ ಇವ್ರು ಏನ್ ಮಾಡೋರು ಅಂತಂದ್ರೆ, ನಾನು 11 ಗಂಟೆಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಬರೋರು ಶೂಟಿಂಗ್ ಗೆ, ಉಳಿದಂತ ಸಮಯದಲ್ಲಿ 7 ಗಂಟೆ ಅವ್ರಿಗೋಸ್ಕರ ನೈಟ್ ಎಫೆಕ್ಟ್ ಸೀನ್ 7 ಗಂಟೆಗೆ ಹಾಕೊಂಡಿದ್ದು ಸೋಮನಹಳ್ಳಿಲಿ. ಇವಾಗ ಸೋಮನಹಳ್ಳಿ ಒಂದು ಬಡಾವಣೆ ಆಗಿದೆ ಬೆಂಗಳೂರಿಗೆ, ಅವಾಗ ಊರಾಚೆ ಹೋಗ್ಬೇಕಾಗಿತ್ತು ಸೋಮನಹಳ್ಳಿ, ಯಾರು ಹೋಗ್ತಾರ್ರಿ ಅಷ್ಟುರ ಅನ್ನೋ ಮಟ್ಟಕ್ಕೆ ಗೊತ್ತಾಯ್ತರ. ಅವತ್ತು ಒಂದ್ ಕಡೆ ದ್ವಾರಕೀಶು, ಇನ್ನೊಂದ್ ಕಡೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ನಡುವೆ ಈ ದೊಡ್ಡಣ್ಣ. ಸರ್, ನನ್ನ ಒಂದು ಜೀವನದ ಅಭೂತಪೂರ್ವ ಕ್ಷಣಗಳು, ಅವ್ರನ್ನ ಮರೆಯಕ್ ಆಗದೇ ಇಲ್ಲ ಜೀವನದಲ್ಲಿ. ಅವಾಗ ರಾತ್ರಿ 3:30 ಆಗಿದ್ದು ನಮ್ಗೆ ಗೊತ್ತಿಲ್ಲ, ಅಷ್ಟು ಚೆನ್ನಾಗಿ ಮೈ ತುಂಬಿ ಪಾತ್ರ ಮಾಡಿದೀವಿ, ಮೈ ಮರೆತು ಪಾತ್ರ ಮಾಡಿದೀವಿ. ಅದಕ್ಕೆ ಇವತ್ತು ಅದನ್ನ ನೋಡ್ತಾ ಇದ್ರೆ ಎಷ್ಟು ಆನಂದ ಆಗುತ್ತೆ ಅಂದ್ರೆ, ಅಷ್ಟು ಆನಂದ ಆಗುತ್ತೆ. ಅಂದ್ರೆ ಕನ್ನಡ ಚಿತ್ರರಂಗಕ್ಕೆ ಒಂದು ದೊಡ್ಡ ಶ್ರೀಮಂತಿಕೆಯನ್ನ ತಂದ್ಕೊಟ್ಟಿದ್ದಂತವ್ರು, ಹಾಗೆ ಕನ್ನಡ ಚಿತ್ರರಂಗನೂ ಕೂಡ ಚಿತ್ರರಂಗದಲ್ಲೂ ಈ ರೀತಿಯಾಗಿ ಮಾಡ್ಬೋದು, ನಾವ್ ಯಾವ್ದ್ರಲ್ಲೂ ಕಡಿಮೆ ಇಲ್ಲ ಅನ್ನುವಂತ ಒಂದು ದೊಡ್ಡ ಮೆಸೇಜ್ ಪಾಸ್ ಮಾಡಿದ್ದೆ ದ್ವಾರಕೀಶ್ ಅವ್ರ ಕಾಲದಲ್ಲಿ ಅಂತ ಕಾಣಿಸುತ್ತೆ. ಹೌದು, ಮಾಡದಂತ ಸಾಹಸಿಗರಲ್ಲಿ ದ್ವಾರಕೀಶ್ ಅವರು ಒಬ್ರು ಅಪ್ರತಿಮರು ಅಂತ ಹೇಳ್ಬಹುದು ಅಲ್ವಾ? ಹೌದು. ಯಾಕೆ ಅಂತಂದ್ರೆ ದ್ವಾರಕೀಶ್ ಅವ್ರು ಮಾಡದಂತ ಕೆಲಸಗಳಿದೆಯಲ್ಲ, ಯಾವುದೇ ಒಂದು ರಂಗದಲ್ಲಿ ಕೈ ಆಡಿಸ್ತಿಲ್ಲ ಅವರು, ಎಲ್ಲ ನಿರ್ಮಾಪಕನಾಗಿ ನಿರ್ದೇಶಕನಾಗಿ ಗೊತ್ತಾಯ್ತರ, ಬಹಳ ಬಹಳಷ್ಟು ಅವರು ಏರಿಳಿತಗಳನ್ನ ಕಂಡವರು, ಸುಖ ದುಃಖಗಳನ್ನ ಕಂಡವರು. ಹಂಗಾಗಿ ಯಾಕೆಂದ್ರೆ ಒಬ್ಬ ಸಾಹಸಿ ಆ ಮನುಷ್ಯ. ಟೋಟಲ್ ಆಗಿ ಹೇಳೋದಾಯ್ತು ಅಂತಂದ್ರೆ, ಇವತ್ತು ಬೆಳಿಗ್ಗೆ ಅವರು ಇದಾದ್ರು ಅಂತ ಕೇಳಿ ನಾನು ವಿಸ್ತಾರ ಆದವ್ರ ಬಾಯಲ್ಲಿ ಪ್ರಪ್ರಥಮವಾಗಿ ಫೋನ್ ಬಂದಿದ್ದೆ ಅವರಿಂದ ಕೇಳಿ ನನಗೆ ಬಹಳ ಆಘಾತ ಆಯ್ತು. ಹಂಗಾಗಿ ದೇವರು, ನಾವು ಆ ಫೋಟೋಗಳನ್ನ ನೋಡ್ತಾ ಇದ್ವಿ ದೊಡ್ಡಣ್ಣ ಸರ್, ಅಲ್ಲಿ ಅವ್ರು ಮಲಗಿದ ರೀತಿಲಿ ಹಂಗೆ ವಿಧಿವಶರಾಗಿದ್ದಾರೆ. ಅಂದ್ರೆ ಎಂತ ಪುಣ್ಯ, ಕೆಲವೊಂದು ಸಾವುಗಳು ಬರ್ಬೇಕಾದ್ರು ಅಲ್ವಾ? ಸಾವುಗಳು ಇದೆಯಲ್ಲ, ಯಾಕೆಂತಂದ್ರೆ ನಿಮ್ಗೆ ಟೈಮ್ ಇದ್ರೆ ಒಂದು ವಿಷಯ ಹೇಳ್ಬಿಡ್ತೀನಿ. ಮಹಾಭಾರತದಲ್ಲಿ ಹೇಳಿ ಹೇಳಿ ಹೇಳಿ, ಧರ್ಮರಾಯ ಹೋಗಿ ತಾತನ ಕೇಳ್ತಾನೆ ಭೀಷ್ಮನ, ತಾತ ಧರ್ಮ ಜಿಜ್ಞಾಸೆ ಬಂದಿದೆ ನನ್ಗೆ, ನೀನ್ ಹೋಗ್ಬಿಟ್ರೆ ನಮ್ಗೆ ಅದ ಸಮಸ್ಯೆ ಬಿಡಿಸೋರು ಯಾರು ಇಲ್ಲ, ದಯವಿಟ್ಟು ನೀನ್ ನನ್ಗೆ ಹೇಳ್ಬೇಕು ಅಂತ ಹೇಳ್ಕಂದ, ಏನು ಸಾವ್ ಹೆಂಗ್ ಬರುತ್ತೆ ಅಂತ. ಓ ಜನದಲ್ಲಿ ಅವ್ನು ಏನ್ ಪಾಪ ಮಾಡಿರ್ತಾನಲ್ಲ ಅದ್ರ ಮೇಲೆ ತುಲನೆ ಮಾಡಿ ಬರುತ್ತೆ. ಕೆಲವ್ರಿಗೆ
ನನ್ನ ಸಾವು ಮುಂದಿದೆ ಅಂತ ಗೊತ್ತಾಗುತ್ತೆ. ಅದ್ ಯಾವ ತರ ಗೊತ್ತಾಗುತ್ತೆ ಅಂತಂದ್ರೆ, ಒಂದು ಡಯಾಲಿಸಿಸ್ ಅಲ್ಲೋ, ಇನ್ನೊಂದು ರೋಗ ರುಜಿನದಲ್ಲೋ, ನೋವಲ್ಲೋ, ನರಳುಕೊಂಡು ಎಲ್ಲರೂ ಒಂದಿವಸ ಸಾಯ್ತಾರೆ. ಸಾವು ನಿಶ್ಚಿತ, ಹುಟ್ಟು ಆಕಸ್ಮಿಕ. ಆ ನಿಶ್ಚಿತವಾದದ್ದು ಸರಿಯಾದ ಬಂದ್ರೆ, ಒಂಥರ ಸ್ವಿಚ್ ಆಫ್ ಮಾಡ್ದಂಗ ಬಂದ್ರೆ ಅದನ್ನ ಒಳ್ಳೆ ಸಾವು ಅಂತಾರೆ. ಹೌದು ಹೌದು. ಹಂಗಾಗಿ ನಿಮ್ಮ ಹತ್ರ ಕಷ್ಟಗಳನ್ನ ಯಾವಾಗ್ಲಾದ್ರೂ ಹೇಳ್ಕೊಳ್ತಿದ್ರ? ಬಿಕಾಸ್ ನೀವು ಅವ್ರನ್ನ ತುಂಬಾ ಹತ್ತಿರದಿಂದ ಬಂದಿದ್ರಿ, ಅದರ ಜೊತೆಗೆ ಯಶಸ್ಸು, ಅವ್ರು ಕಂಡಿದ್ದಂತ ಸೋಲು ಎಲ್ಲವನ್ನೂ ಕೂಡ ನೋಡ್ತಾ ಇದ್ರಿ. ಯಾವತ್ತಾದ್ರೂ ಶೇರ್ ಮಾಡ್ಕೊಂಡಿದ್ದುಂಟ ಅವರು? ಖಂಡಿತ ಅವ್ರು ಶೇರ್ ಮಾಡ್ಕೊಂಡಿದ್ರು. ಏಕೆಂತಂದ್ರೆ ಯಾವ್ದನ್ನು ಮುಚ್ಚಿರ್ತಾ ಇರ್ತದ ದ್ವಾರಕೃಷ್ಣ, ಎಲ್ಲದನ್ನು ಬಡ 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 ಅಂತ ಮಾತಾಡ್ಬಿಡೋರು. ಹಂಗಾಗಿ ಅತ್ಯಂತ ಖುಷಿ ಆಗುತ್ತೆ ದ್ವಾರಕೃಷ್ಣ ನೋಡಿದ್ರೆ. ಆಮೇಲೆ ಮಕ್ಕಳಲ್ಲಿ ಮಾತಾಡ್ಬೇಕಾದ್ರೆ ಒಂದು ಪರದೆ ಇರುತ್ತೆ, ಬೇಗ ಬಿಚ್ಚು ಮನಸ್ಸಿನಿಂದ ಮಾತಾಡೋರು. ಅದೇ ಸಾಕಷ್ಟು ವಿವಾದ ಕಾರಣ ಆಗ್ಬಿಡ್ತಿತ್ತು ಕೆಲವೊಮ್ಮೆ. ಬಿಚ್ಚು ಮನಸ್ಸಿನಿಂದ ಮಾತಾಡೋರು. ಹಂಗಾಗಿ ಎಷ್ಟೋ ಸರಿ ಮಾತಾಡ್ತಿದ್ದಾಗ ನಾವು ನಿಂತ್ಕೊಂಡು ಕಾರಲ್ಲಿ ಕುತ್ಕೊಂಡೇ ಗಂಟೆ ಗಟ್ಟಲೆ ಮಾತಾಡ್ಬಿಟ್ಟು, ಅರೇ ಮನೆ ಬಾರ ನನ್ ಮಗನೆ ಬರೀ ಕಾರಲ್ಲೇ ಮಾತಾಡ್ಬಿಡ ನೀವು ಅಂತ ಹೇಳ್ಬಿಟ್ಟು ನಗುಗೇನು ಕೊರತೆ ಇರ್ತಾ ಇರ್ಲಿಲ್ಲ. ಗೊತ್ತಾಯ್ತಾ, ಇಬ್ಬರು ನಡುವೆ ಅಷ್ಟು ಚೆನ್ನಾಗಿರೋದು, ಅವ್ರವ್ರ ಎಕ್ಸ್ಪೀರಿಯನ್ಸ್ ಗಳನ್ನ ಹೇಳೋರು ಕೇಳೋದೇ ಒಂದು ದೊಡ್ಡ ಖುಷಿ ಕಣ್ರಿ. ಇನ್ನೆಲ್ಲಿ ಆ ಹಳೆ ಕಥೆನ ಕೇಳೋದು, ದ್ವಾರಕೃಷ್ಣ ಹೋಗ್ಬಿಟ್ರಲ್ಲ ಅನ್ನೋದು. ದುಃಖದಲ್ಲೂ ಬೋಲ್ಡ್ ಆಗಿ ಖುಷಿಯಿಂದನೇ ಮಾತಾಡ್ತಿದ್ರು ಅನ್ಸುತ್ತೆ ಮಾತಾಡ್ಬೇಕಾದ್ರೆ. ಹೌದು, ಯಾಕೆಂದ್ರೆ ನಾನು ನಿಮ್ಗೆ ಹೇಳದಲ್ಲ, ಸಾಕಷ್ಟು ಏರಿಳಿತಗಳನ್ನ ಕಂಡವರು, ಒಳ್ಳೊಳ್ಳೆ ಸಕ್ಸಸ್ ಗಳನ್ನ ನೋಡಿದವರು, ನೆಲ ಕಚ್ಚದವರು, ಯಾವುದಕ್ಕೂ ಹೆದರದೆ ತ್ರಿವಿಕ್ರಮನಂಗೆ ಎದ್ದು ನಿಂತು ಕೊನೆಗೆ ಗೆದ್ದವರು, ಮತ್ತೆ ಸೋತವರು, ಮತ್ತೆ ಕಷ್ಟವನ್ನು ಅನುಭವಿಸಿದವರು, ಇಷ್ಟು ಯಾರು ಇದ್ರೆ ದ್ವಾರಕೃಷ್ಣ ಅಂತ ಹೇಳಕ್ ಇಷ್ಟಪಟ್ಟು ಈಗಿನ ನಟ ನಟಿಯರಾಗಿರ್ಬೋದು ಅಥವಾ ನಿರ್ದೇಶಕರು ಅಥವಾ ನಿರ್ಮಾಪಕರು? ಬಾರಿ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ನಿಮ್ ಹೆಸರೇನು? ಪೃಥ್ವಿರಾಜ್, ಹಾರನಹಳ್ಳಿ, ನಿಮ್ಮೂರವನೆ. ಪೃಥ್ವಿರಾಜ್, ಒಂದ್ ವಿಷಯ ಹೇಳ್ತೀನಿ ಕೇಳಿ. ಇವ್ರದೆಲ್ಲ ಒಬ್ರು ರಾಜ್ಕುಮಾರ್ದಾಗಿರ್ಬೋದು, ನನ್ನ ದೃಷ್ಟಿಯೊಳಗೆ, ನನ್ನ ವೈಯಕ್ತಿಕ ದೃಷ್ಟಿಯಲ್ಲಿ ಹೇಳೋದಾಯ್ತಂದ್ರೆ, ಇವತ್ತೇನು ಹೊಸ ಪೀಳಿಗೆ ಕಲಾವಿದರುಗಳು ಬರ್ತಾ ಇದಾರಲ್ಲ, ಅವ್ರಿಗೆ ಒಬ್ರು ಡಾಕ್ಟರ್ ರಾಜ್ಕುಮಾರ್ ಅವ್ರದ, ಒಬ್ರು ನಾಗೇಂದ್ರ ರಾಯರ ಗೊತ್ತಿದ್ರ, ಒಬ್ರು ಸುಬ್ಬಯ್ಯ ನಾಯ್ಡು ಅವರ, ಒಬ್ರು ವಿಷ್ಣುವರ್ಧನ್ ಅವರ, ಒಬ್ಬ ಅಂಬರೀಷ್ ಅವರ, ಒಬ್ಬ ಶಂಕರ್ ನಾಗವತ್ ಅವರ, ಇವರೆಲ್ಲರ ಜೀವನ ಒಬ್ಬ ದ್ವಾರಕೀಶಂತ ಅವ್ರ ಜೀವನ ಚರಿತ್ರೆಗಳು ಇಡಬೇಕು. ಇವತ್ತಿನವರು ಬರ್ತಾನೆ ತಿನ್ನು ಸ್ಪೂನ್ ಇಟ್ಕೊಂಡು ಬಂದವ್ರ ತರ ಆಡ್ತಾರೆ. ಗೊತ್ತಾಯ್ತಾ, ಯಾವ್ದನ್ನ ಮೈಗೂಡಿಸ್ಕೋಬಾರ್ದು ಅದನ್ನ ಮೈಗೂಡಿಸ್ಕೊಳ್ತಾರೆ. ಏಕಾಗ್ರತೆ ಇಲ್ಲ, ಪಾತ್ರದಲ್ಲಿ ಲೀನವಾಗೋ ಯೋಗ್ಯತೆ ಇಲ್ಲ, ಅಹಂಕಾರ ಒಂದು ಮೈಗೂಡಿಸ್ಕೊಂಡ್ರೆ ಸಾಲದು, ಅದು ಭಾರ ಕಟ್ಕೊಂಡಂಗೆ. ಒಂದು ಮೆಟ್ಲು ನೀವು ಮುಂದಕ್ಕೆ ಹತ್ತಿದ್ರಿ, ಎರಡು ಮೆಟ್ಲು ಹಿಂದಕ್ಕೆ ಬರ್ತೀರಾ? ಬೇಡ ಅಹಂಕಾರ. ನಾವು ನೋಡಿದ ಇಷ್ಟು ಜನದಲ್ಲಿ ಅಹಂಕಾರ ನಾವು ನೋಡ್ಲಿಲ್ಲ, ನೋಡ್ಲಿಲ್ಲ ಕಣ್ರಿ. ಪೃಥ್ವಿರಾಜ್, ಅಷ್ಟೇ ನಮ್ ಪುಣ್ಯ. ನಮ್ಮ 46 ವರ್ಷದ ಜೀವನದಲ್ಲಿ ಧನ್ಯವಾಯಿತು ಬಾಳು ಅಂತ ನಾನು ಬೇಡ್ಕೊಂತೀನಿ. ಗೊತ್ತಾಯ್ತಾ? ಅದ್ಭುತ ಮಾತುಗಳು ಸರ್, ಅದ್ಭುತವಾದ ಮಾತು, ಕಲಿಬೇಕಾಯ್ತು, ತುಂಬಾ ಇದೆ. ಧನ್ಯವಾದ ದೊಡ್ಡಣ್ಣ ಅವರೇ. ಸಿನಿಮಾ ರಂಗದಲ್ಲಿ ಏಳು ಬೀಳುಗಳನ್ನ ಕಂಡ್ರು ಕೂಡ ಅದನ್ನ ಸಮನಾಗಿ ಸ್ವೀಕರಿಸ್ತಾ ಇದ್ರು, ಒತ್ತಡದಲ್ಲಿ ಇದ್ರು ಹೌದು. ಆದ್ರೆ ಈಗಿನ ನಿರ್ದೇಶಕರು ನಿರ್ಮಾಪಕರು ಸಿಕ್ಕಿದಾಗ, ನಟ ನಟಿಯರು ಸಿಕ್ಕಿದಾಗ, ಸೋಲಿನ ಬಗ್ಗೆನೂ ಕೂಡ ದ್ವಾರಕೀಶ್ ಅವರು ಮಾತಾಡ್ತಾ ಇದ್ರು, ಅವ್ರ ಅನುಭವಗಳನ್ನ ಶೇರ್ ಮಾಡ್ಕೊಳ್ತಾ ಇದ್ರು. ಇದರಿಂದ ಕಲಿಯೋದು ಈಗಿನ ಜನರೇಷನ್ಗೆ ತುಂಬಾ ಇದೆ ಅನ್ನೋ ಮಾತುಗಳನ್ನ ಇದೀಗ ನಟ ನಟಿಯರು ಗಣ್ಯರು ಶೇರ್ ಮಾಡ್ಕೊಳ್ತಾ ಇದ್ದಾರೆ. ದ್ವಾರಕೀಶ್ ಅವ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತೀವಿ ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ. ಎಲ್ಲೋ ಹುಟ್ಟುವರು, ಎಲ್ಲೋ ಬೆಳೆಯುವರು, ಕೊನೆಗೊಮ್ಮೆ ಹೇಳದೇನೆ ಮಣ್ಣಾಗಿ ಹೋಗುವರು. ವಿವಿಧತೆಯಲ್ಲಿ ನಾನು ದೇವರನ್ನ ನಂಬಲ್ಲ, ಆದ್ರೆ ಇನ್ನೊಬ್ಬರ ಅಭಿಪ್ರಾಯವನ್ನ ಗೌರವಿಸ್ತೇನೆ. ಕಾಲ ಬದಲಾದಂತೆ ವೈಚಾರಿಕತೆ ಆಯಾಮವೂ ಬದಲಾಗ್ತಾ ಇದೆ ಅಂತ ಹೇಳಿದರು.
ಲೋಕಸಭೆ ಚುನಾವಣೆ ಅಖಾಡದಲ್ಲಿ ಒಕ್ಕಲಿಗ ದಾಳ ಉರುಳಿಸುತ್ತಿರೋ ಡಿಕೆ ಶಿವಕುಮಾರ್ ಮತ್ತೆ ಸಿಎಂ ಅಸ್ತ್ರ ಪ್ರಯೋಗಿಸಿದ್ರಾ ಅನ್ನುವ ಅನುಮಾನ ಶುರುವಾಗಿದೆ. ಮೈಸೂರಿನ ಒಕ್ಕಲಿಗರ ಸಭೆಯಲ್ಲಿ ಮಾತನಾಡಿದ ಡಿಕೆಶಿ, ತಲೆ ಕೆಡಿಸಿಕೊಳ್ಬೇಡಿ, ಸ್ವಲ್ಪ ದಿನವಷ್ಟೇ ಕಾಯಿರಿ, ದೆಹಲಿಯಲ್ಲಿ ತೀರ್ಮಾನ ಆಗಿದೆ, ಈಗ ಚರ್ಚೆ ಬೇಡ, ನೀವು ನನಗೆ ಬೆಂಬಲವಾಗಿ ನಿಂತ್ಕೊಳ್ಳಿ ಅಂತ ಹೇಳಿದ್ದಾರೆ. ಅಲ್ಲದೆ ಬಿಜೆಪಿಯಲ್ಲಿ ನಮ್ಮವರಿಗೆ ಅವಕಾಶ ಇಲ್ಲ, ಜೆಡಿಎಸ್ ಗೆಲ್ಲಲ್ಲ, ಅವಕಾಶ ನಿಮ್ಮ ಬಾಗಿಲಿಗೆ ಬಂದಿದೆ, ನನಗೆ ಶಕ್ತಿ ತುಂಬಿ ಅಂತ ಕೇಳಿದ್ದಾರೆ. ಗ್ಯಾರಂಟಿ ಯೋಜನೆಗಳಿಂದ ಹಳ್ಳಿ ಮಹಿಳೆಯರು ದಾರಿ ತಪ್ಪಿದ್ದಾರೆ ಎಂಬ ಎಚ್ ಡಿ ಕುಮಾರಸ್ವಾಮಿ ಹೇಳಿಕೆಯನ್ನ ಲೋಕಸಭಾ ಚುನಾವಣೆಗೆ ಪ್ರಮುಖ ಅಸ್ತ್ರವನ್ನಾಗಿ ಬಳಸಿಕೊಳ್ಳಲು ಕಾಂಗ್ರೆಸ್ ತೀರ್ಮಾನಿಸಿದೆ. ಈ ಸಂಬಂಧ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮತ್ತು ಸಿಎಂ ಸಿದ್ದರಾಮಯ್ಯ ಎಚ್ ಡಿಕೆ ವಿರುದ್ಧ ಇವತ್ತಿನಿಂದ ರಾಜ್ಯಾದ್ಯಂತ ಪ್ರತಿಭಟನೆಗೆ ತಮ್ಮ ಪಕ್ಷದ ಕಾರ್ಯಕರ್ತರಿಗೆ ಕರೆ ಕೊಟ್ಟಿದ್ದಾರೆ. ಅಲ್ಲದೆ ಕುಮಾರಸ್ವಾಮಿ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ಎಲ್ಲಾ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳ ಮೂಲಕ ಚುನಾವಣಾ ಆಯೋಗಕ್ಕೆ ದೂರು ನೀಡಲು ಸೂಚಿಸಿದ್ದಾರಂತೆ. ಇನ್ನು ಕುಮಾರಸ್ವಾಮಿ ಹೇಳಿಕೆಯನ್ನ ತೀವ್ರವಾಗಿ ಖಂಡಿಸಿರುವ ಕಾಂಗ್ರೆಸ್ ನಾಯಕರು ದಾರಿ ತಪ್ಪಿರುವುದು ಕುಮಾರಸ್ವಾಮಿಯೇ ಹೊರತು ಮಹಿಳೆಯರಲ್ಲ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಾನು ಗ್ಯಾರಂಟಿಗಳನ್ನ ಟೀಕಿಸಿದ್ದೇನೆಯೇ ಹೊರತು ಮಹಿಳೆಯರಿಗೆ ಅವಮಾನ ಮಾಡಿಲ್ಲ ಅಂತ ಕುಮಾರಸ್ವಾಮಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಚುನಾವಣಾ ಅಖಾಡಕ್ಕೆ ಮಾಜಿ ಪ್ರಧಾನಿ ದೇವೇಗೌಡರು ಎಂಟ್ರಿ ಕೊಟ್ಟಿದ್ದು ಡಿಕೆ ಬ್ರದರ್ಸ್ ಸೋಲಿಸೋದಕ್ಕೆ ವ್ಯೂಹ ಸೃಷ್ಟಿಸಿದ್ದಾರೆ. ಈ ಹಿಂದೆ ಕನಕಪುರದಲ್ಲಿ ದೇವೇಗೌಡರನ್ನ ಸೋಲಿಸಿದ್ದ ಡಿಕೆ ವಿರುದ್ಧ ಸೇಡು ತೀರಿಸಿಕೊಳ್ಳೋದಕ್ಕೆ ಎಚ್ಡಿಡಿ ಮುಂದಾಗಿದ್ದಾರೆ. ಅಳಿಯನ ಗೆಲುವಿಗಾಗಿ ದೇವೇಗೌಡರು ಕನಕಪುರಕ್ಕೆ ಎಂಟ್ರಿ ಆಗ್ತಿದ್ದು ನಾಡಿದ್ದು ಬೃಹತ್ ಸಾರ್ವಜನಿಕ ಸಭೆ ಮತ ಪ್ರಚಾರ ನಡೆಸಲಿದ್ದಾರೆ. ಕೋಟೆನಾಡಲ್ಲಿ ಲೋಕಸಭಾ ಚುನಾವಣೆ ಪ್ರಚಾರ ರಂಗೇರ್ತಾ ಇದೆ. ಇವತ್ತು ಚಿತ್ರದುರ್ಗಕ್ಕೆ ಸಚಿವ ಜಮೀರ್ ಅಹಮದ್ ಖಾನ್ ಆಗಮಿಸಲಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಪರ ಚಿತ್ರದುರ್ಗದಲ್ಲಿ ಮತಯಾಚನೆ ಮಾಡಲಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಮಾಜಿ ಸಂಸದ ಬಿಎನ್ ಚಂದ್ರಪ್ಪ ಮುಸ್ಲಿಂ ಮತ ಬ್ಯಾಂಕ್ಗೆ ಈ ಮೂಲಕ ಕೈ ಹಾಕಿದ್ದಾರೆ. ಜಮೀರ್ ಅಹಮದ್ ಖಾನ್ಗೆ ಚಿತ್ರದುರ್ಗ ಶಾಸಕ ಕೆಸಿ ವೀರೇಂದ್ರ ಸಾಥ್ ನೀಡಲಿದ್ದಾರೆ. ಹಾಸನದಲ್ಲಿ ದೋಸ್ತಿ ಅಭ್ಯರ್ಥಿ ಗೆಲ್ಲಿಸೋದಕ್ಕೆ ವಿಜಯೇಂದ್ರ ಅಖಾಡಕ್ಕಿಳಿತಿದ್ದಾರೆ. ಇಂದು ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಪರ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಪ್ರಚಾರ ನಡೆಸಲಿದ್ದಾರೆ. ಮೊದಲು ಹೊಳೆ ನರಸೀಪುರ ಪಟ್ಟಣದ ಹೇಮಾವತಿ ಕ್ರೀಡಾಂಗಣದಲ್ಲಿ ಬಹಿರಂಗ ಸಭೆ ನಡೆಯಲಿದೆ. ನಂತರ ಸಕಲೇಶ್ಪುರದಲ್ಲಿ ರೋಡ್ ಶೋ ಆಯೋಜನೆ ಮಾಡಲಾಗಿದ್ದು ಸಕಲೇಶ್ಪುರ ಸ್ವಾಮಿ ದೇವಸ್ಥಾನದಿಂದ ಹಳೆ ಬಸ್ ನಿಲ್ದಾಣದವರೆಗೂ ರೋಡ್ ಶೋ ನಡೆಸಲಿದ್ದಾರೆ. ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಜಾತಿವಾರು ಮತಗಳಿಕೆಗೆ ಕಾಂಗ್ರೆಸ್ ಪ್ಲಾನ್ ಮಾಡ್ತಾ ಇದೆ. ಲಿಂಗಾಯತ ಗಾಣಿಕ ಸಮಾಜದ ಮತ ಸೆಳೆಯಲು ಕೈ ಶಾಸಕ ಲಕ್ಷ್ಮಣ ಸವದಿ ಮುಂದಾಗಿದ್ದಾರೆ. ಈ ನಿಟ್ಟಿನಲ್ಲಿ ಇವತ್ತು ಶಾಸಕ ಸವದಿ ಗಾಣಿಕ ಲಿಂಗಾಯತ ಸಮಾಜದ ಪ್ರಮುಖ ಮುಖಂಡರ ಸಭೆ ಕರೆದಿದ್ದಾರೆ. ಕೊಪ್ಪಳದಲ್ಲಿ ಸಂಜೆ 6 ಗಂಟೆಗೆ ಸಭೆ ನಿಗದಿ ಆಗಿದ್ದು ಲಿಂಗಾಯತ ಒಳ ಪಂಗಡಗಳ ಪ್ರಮುಖರು ಕಾಂಗ್ರೆಸ್ ಬೆಂಬಲಿಸುವಂತೆ ಮನವಿ ಮಾಡಲಿದ್ದಾರೆ. ಕಮಲ ನಾಯಕರು ಹೋದಲ್ಲಿ ಬಂದಲ್ಲಿ ಕಾಂಗ್ರೆಸ್ ಗ್ಯಾರಂಟಿಗಳನ್ನು ಟೀಕಿಸುತ್ತಿದ್ದಾರೆ. ಆದರೆ ಕೈ ನಾಯಕರು ಈ ಗ್ಯಾರಂಟಿಗಳನ್ನೇ ಲೋಕ ಬ್ರಹ್ಮಾಸ್ತ್ರ ಮಾಡಿಕೊಳ್ಳುವುದಕ್ಕೆ ಮುಂದಾಗಿದ್ದಾರೆ. ವಿಧಾನಸಭಾ ಚುನಾವಣೆಯಲ್ಲಿ ಈ ಮಟ್ಟಿಗೆ ಗೆಲುವು ಸಾಧಿಸುವುದಕ್ಕೆ ಮುಖ್ಯ ಕಾರಣವಾಗಿದ್ದು ಗ್ಯಾರಂಟಿಗಳು. ಹೀಗಾಗಿ ಲೋಕಸಭಾ ಚುನಾವಣೆಯಲ್ಲೂ ಗ್ಯಾರಂಟಿ ಮೊರೆ ಹೋಗ್ತಿದ್ದಾರೆ. ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಗ್ಯಾರಂಟಿ ಪ್ರಣಾಳಿಕೆ ರೆಡಿ ಮಾಡಿದ್ದು ಮನೆ ಮನೆಗೆ ಗ್ಯಾರಂಟಿ ಕಾರ್ಡ್ ಮುಟ್ಟಿಸಲು ನಿರ್ಧಾರ ಮಾಡಿದ್ದಾರೆ. ಇದರ ಜವಾಬ್ದಾರಿಯನ್ನ ಗ್ಯಾರಂಟಿ ಕಮಿಟಿ ಅಧ್ಯಕ್ಷ ಎಚ್ ಎಂ ರೇವಣ್ಣ ಹೆಗಲಿಗೆ ಹಾಕಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನಿನ್ನೆ ಮೈಸೂರು ಹಾಗೂ ಮಂಗಳೂರಲ್ಲಿ ಅಬ್ಬರದ ಪ್ರಚಾರ ಮಾಡಿದ್ದಾರೆ. ಇದರ ಬೆನ್ನಲ್ಲೇ ಇದೇ ತಿಂಗಳ 20ರಂದು ಮತ್ತೊಮ್ಮೆ ರಾಜ್ಯದಲ್ಲಿ ಪ್ರಚಾರಕ್ಕಾಗಿ ಮೋದಿ ಆಗಮಿಸಲಿದ್ದಾರೆ. ಏಪ್ರಿಲ್ 20ರಂದು ಬೆಂಗಳೂರು ಹಾಗೂ ಚಿಕ್ಕಬಳ್ಳಾಪುರದಲ್ಲಿ ಸಮಾವೇಶ ಉದ್ದೇಶಿಸಿ ಮಾತನಾಡಲಿದ್ದಾರೆ. ಮಧ್ಯಾಹ್ನ 3:30ಕ್ಕೆ ಚಿಕ್ಕಬಳ್ಳಾಪುರದಲ್ಲಿ ಸಮಾವೇಶ ನಡೆದರೆ ಸಂಜೆ 5:30ಕ್ಕೆ ಬೆಂಗಳೂರಿನಲ್ಲಿ ಸಮಾವೇಶ ನಡೆಯಲಿದೆ. ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ಉತ್ತರ, ಬೆಂಗಳೂರು ದಕ್ಷಿಣ, ಬೆಂಗಳೂರು ಕೇಂದ್ರ ಹಾಗೂ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಗಳ ಅಭ್ಯರ್ಥಿಗಳ ಪರವಾಗಿ ಮತಯಾಚನೆ ಮಾಡಲಿದ್ದಾರೆ. ನಿನ್ನೆ ಮೈಸೂರಿಗೆ ಭೇಟಿ ಕೊಟ್ಟಿದ್ದ ಪ್ರಧಾನಿ ನರೇಂದ್ರ ಮೋದಿ ಅದ್ದೂರಿ ಸಮಾವೇಶ ಮಾಡಿದ್ರು. ಈ ಮಧ್ಯೆ ಅಯೋಧ್ಯೆಯ ಬಾಲರಾಮನ ಮೂರ್ತಿಯ ನಿರ್ಮಾತೃ ಅರುಣ್ ಯೋಗಿರಾಜ್ ಅವರನ್ನ ಭೇಟಿ ಮಾಡಿದ್ರು. ಮೋದಿ ವೇದಿಕೆ ಮೇಲೆ ಆಗಮಿಸಿದಾಗ ಯೋಗಿರಾಜ್ ಪ್ರಧಾನಿಯನ್ನ ಭೇಟಿಯಾಗಿದ್ದಾರೆ. ಯೋಗಿರಾಜ್ ನೋಡ್ತಾ ಇದ್ದಂತೆ ಮೋದಿ ನಮಸ್ಕರಿಸಿ ಮುಂದೆ ಸಾಗಿದರು. ಸಿಎಂ ಸಿದ್ದರಾಮಯ್ಯ ಮೈಸೂರು ಕ್ಷೇತ್ರವನ್ನು ಪ್ರತಿಷ್ಠೆಯ ಕಣವಾಗಿಸಿಕೊಂಡಿದ್ದಾರೆ. ತವರಲ್ಲಿ ಗೆಲ್ಲಲೇಬೇಕು ಅಂತ ಹಠಕ್ಕೆ ಬಿದ್ದಿರೋ ಸಿದ್ದರಾಮಯ್ಯ ಆ ಹಿಂದೆ ಮತಗಳು ಚದುರದಂತೆ ರಣತಂತ್ರ ರೂಪಿಸಿದ್ದಾರೆ. ಮೊದಲ ಯತ್ನದಲ್ಲೇ ಸಕ್ಸಸ್ ಕಂಡಿರೋ ಸಿದ್ದರಾಮಯ್ಯ ಶ್ರೀನಿವಾಸ್ ಪ್ರಸಾದ್ ಹಾಗೂ ಮಹದೇವಪ್ಪ ನಡುವೆ ಇದ್ದ ಭಿನ್ನಾಭಿಪ್ರಾಯವನ್ನ ಶಮನ ಮಾಡಿದ್ದಾರೆ. ನಿನ್ನೆ ಮೈಸೂರಲ್ಲಿ ನಡೆದ ಎಲ್ಲೋ ಬೆಳೆಯುವರು ಕೊನೆಗೊಮ್ಮೆ ಹೇಳದೇನೆ ಮಣ್ಣಾಗಿ ಹೋಗುವರು. ಖ್ಯಾತ ನಟ, ನಿರ್ದೇಶಕ, ನಿರ್ಮಾಪಕರಾಗಿರುವಂಥ ದ್ವಾರಕೀಶ್ ಅವರು ಇನ್ನಿಲ್ಲ. ಸೊ ಹೀಗಾಗಿ ಅವರನ್ನು ಅಂತಿಮ ದರ್ಶನವನ್ನು ಪಡೆಯುವಂಥ ನಿಟ್ಟಿನಲ್ಲಿ ಸಾಕಷ್ಟು ಜನ ಗಣ್ಯಾತಿ ಗಣ್ಯರು ಅವರ ನಿವಾಸಕ್ಕೆ ಹೋಗ್ತಾ ಇದ್ದಾರೆ.
ನಾ ಈಗ ಆಲ್ರೆಡಿ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರು ಏನೇನು ಮಾತನಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ನಿಮಗೆ ತೋರಿಸ್ತಾ ಇದ್ವಿ. ಎಲ್ಲರೂ ಕೂಡ ಅಷ್ಟೇ, ದ್ವಾರಕೀಶ್ ಅವ್ರನ್ನ ಕಳ್ಕೊಂಡು ಕಣ್ಣೀರನ್ನು ಹಾಕ್ತಾ ಅವ್ರು ಕೊಟ್ಟಂಥ ಕೊಡುಗೆಗಳು ಸ್ಯಾಂಡಲ್ವುಡ್ಗೆ ಯಾವ ರೀತಿಯಾಗಿ ಎಲ್ಲವನ್ನೂ ಕೂಡ ಕಂಡಂಥ ದ್ವಾರಕೀಶ್ ಅವರು ಅಂದರೆ ಸುಖ ದುಃಖ ನಷ್ಟ ಎಲ್ಲವನ್ನೂ ಕೂಡ ನೋಡಿರುವಂಥ ದ್ವಾರಕೀಶ್ ಅವರು ಇರಬೇಕಾಗಿತ್ತು. ಕನ್ನಡ ದ್ವಾರಕೀಶ್ ಅವ್ರನ್ನ ಸ್ಮರಿಸ್ತಾ ಹೇಳ್ತಾ ಹೋಗ್ತಾಯಿದ್ರು. ಇನ್ನು ಕೆ ಮಂಜು ಅವರು ನಿರ್ಮಾಪಕ ಇವರನ್ನು ನಮ್ಮ ಪ್ರತಿನಿಧಿ ಮಾತನಾಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಕೆ ಮಂಜು ಅವರು ಯಾವ ರೀತಿಯಾಗಿ ದ್ವಾರಕೀಶ್ ಅವ್ರನ್ನ ಸ್ಮರಿಸಿಕೊಂಡ್ರು. ಹಿರಿಯ ನಟ ದ್ವಾರಕೀಶ್ ಅವರು ಇವತ್ತು ನಿಧನರಾಗಿದ್ದಾರೆ. ಸೊ ಅವರ ಆತ್ಮೀಯರಾಗಿದ್ದಂತಹ ನಿರ್ಮಾಪಕರಾದಂತಹ ಕೆ ಮಂಜು ಅವರನ್ನ ಜೊತೆಗಿದ್ದಾರೆ. ಅವರ ಅಂತ್ಯ ಸಂಸ್ಕಾರ ಮತ್ತೆ ಆ ಪಾರ್ಥಿವ ಶರೀರಕ್ಕೆ ಎಲ್ಲಿ ವ್ಯವಸ್ಥೆ ಮಾಡಿದ್ದಾರೆ ಅನ್ನುವಂಥ ವಿಚಾರ ಮಾತಾಡ್ತಾವಣ ಸರ್. ಮೊದಲಿಗೆ ಇವತ್ತು ಕನ್ನಡ ಚಿತ್ರರಂಗಕ್ಕೆ ಒಂದು ರೀತಿಯ ತುಂಬಲಾರದ ನಷ್ಟ ಅನ್ಬೇಕು. ನಟ, ನಿರ್ಮಾಪಕ, ನಿರ್ದೇಶಕ, ಕನ್ನಡ ಚಿತ್ರರಂಗದ ಒಂದು ಬೆಳವಣಿಗೆಯಲ್ಲಿ ಸಾಕಷ್ಟು ಕೊಡುಗೆ ಇದೆ ದ್ವಾರಕೀಶ್ ಅವ್ರದ್ದು ಸರ್. ಕನ್ನಡ ಚಿತ್ರರಂಗ ಒಂದೇ ಅಲ್ಲ, ಭಾರತೀಯ ಚಿತ್ರರಂಗ ದ್ವಾರಕೀಶ್ ಅವರು ಅಂದ್ರೆ ಯಾರು ಅಂತ ಇಡೀ ಭಾರತೀಯ ಚಿತ್ರರಂಗ ಗೊತ್ತು. ಯಾಕೆಂದ್ರೆ ಒನ್ ಆಫ್ ದಿ ಫ್ಯಾಷನ್ ಪ್ರೊಡ್ಯೂಸರ್, ಡೈರೆಕ್ಟರ್, ಹೀರೋ, ನಿರ್ದೇಶಕ, ಎಲ್ಲಾ ತರ ಒಂದು ಸಕಲ ಕಲಾವಲ್ಲಭ ನಮ್ಮ ದ್ವಾರಕೀಶ್ ಅವರು. ಅವರು ಸಿನಿಮಾ ಅಂದ್ರೆ ಅವ್ರ ಉಸಿರು, ಸಿನಿಮಾನೇ ಅವ್ರು ಯಾವಾಗಲೂ. ಇವತ್ತಿನ ದ್ವಾರಕೀಶ್ ಅವರೇನು ಕರೆಕ್ಟಾಗಿ ಅವತ್ತಿನ ಕಾಲದಲ್ಲಿ ಅವ್ರು ಕೊಟ್ಟಂತ ಹಿಟ್ಟುಗಳು ಸಿನಿಮಾ ನೋಡಿದ್ರೆ ಇವತ್ತು ಸುಮಾರು ಪ್ರಾಪರ್ಟಿ ಬೆಂಗಳೂರು ಅವ್ರು ಮಾಡೋದಾಯ್ತು. ಯಾವುದು ಮಾಡಲಿಲ್ಲ, ಸಿನಿಮಾ ಸಿನಿಮಾ ಸಿನಿಮಾ, ಅವ್ರ ಉಸಿರು ಸಿನಿಮಾ, ಯಾವಾಗಲೂ ಸಿನಿಮಾ, ಕುಂತರು ಸಿನಿಮಾ, ನಿಂತರು ಸಿನಿಮಾ, ಮಲಗೂರು ಸಿನಿಮಾ, ಇದು ಬಿಟ್ಟರೆ ಬೇರೆ ಏನೇನಿಲ್ಲ. ಆ ಥರದಲ್ಲಿ ನಿಜವಾಗ್ಲೂ ನಮ್ಗೆ ನೋವಾಗುತ್ತೆ. ಇವತ್ತು ತುಂಬ ಕಳೆದ್ಬಿಟ್ರು. ಸಿನಿಮಾ ಗೆದ್ದೇ ಗೆಲ್ತಿ, ಗೆದ್ದೇ ಗೆಲ್ತಿ, ಗೆದ್ದೇ ಗೆಲ್ತೀನಿ, ಎಷ್ಟು ಸಪ್ಪಾನ್ ಮಾಡಿದ್ರು ಅದು 3 ವರ್ಷ ಕಳೆದ್ಬಿಟ್ರು. ಇಂಥ ವ್ಯಕ್ತಿ ನಾನು ನೋಡಿಲ್ಲ. ಚಿತ್ರರಂಗನ ಜೀವನ ಎತ್ತಿದ್ಬಿಟ್ರು. ಇವತ್ತು ದಿನ ಒಂದೊಂದು ಸಿನಿಮಾ ನೋಡಿದ್ರು, ಅಪ್ಡೇಟ್ ಆಗಿರೋರು, ಯೋಗಿ ಜೊತೆ ಡಿಸ್ಕಷನ್ ಮಾಡೋರು, ಒಂದು ಒಳ್ಳೆ ವಾತಾವರಣ ಇತ್ತು. ಆಮೇಲೆ ವಾಕಿಂಗ್ ಮಾಡೋರು ತುಂಬ ಚೆನ್ನಾಗಿದ್ರು. ಅವ್ರಿಗೆ ಬೆಳಿಗ್ಗೆ 10 ವರೆಗೆ ಹೃದಯಾಪಘಾತ ಆಗಿದೆ. ಆ ತಕ್ಷಣ ಯೋಗೀಶ್ ನನಗೆ ಫೋನ್ ಮಾಡಿದ್ರು, ಹಿಂಗಾಗ್ಬಿಟ್ಟಿದೆ ಅಂತ. ತಾಳ್ಮೆ ತೊಗೋಬೇಡ, ಟೆನ್ಷನ್ ತೊಗೋಬೇಡ, ಆಲ್ರೆಡಿ ಮೊನ್ನೆ ಮಾತಾಡಿದ್ರು 3-4 ದಿನ ಮುಂಚೆ, 83 ವರ್ಷ ನಮ್ಮ ತಂದೆಗೆ ಅಂತ ಹೇಳ್ದೆ. ಇಲ್ಲ ಕಣ, ಇವಾಗ ಒಂದು 2 ದಿನದಿಂದ ಸ್ವಲ್ಪ ಒಂಥರ ಏನೋ ಪೇಚಾಡ್ತಾವ್ರೆ, ಏನಾಗಲ್ಲ, 83 ವರ್ಷ ಆಯ್ತಲ್ಲ, ವಯಸ್ಸಾಯ್ತಲ್ಲ ಬಿಡು, ನಾನು ಇದೇ ಮಾತು ಹೇಳಿದೆ. ಟೆನ್ಷನ್ ಯಾಕಂದರೆ ಯೋಗಿ ತಂದೆನ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದ. ಒಂದು ದಿನ ಯೋಗಿ ಆಗ್ಬೋದು, ಅಶ್ವಿಮತಿ ಆಗಿರ್ಬೋದು, ಅವ್ರೇನು ಕೇಳಿದ್ರೆ ಟೈಮ್ ಟೈಮ್ ಕಾಫಿ, ತಿಂಡಿ, ಊಟ, ಮಾತ್ರೆ ಯಾವ ರೀತಿ ಅಂದ್ರೆ ಅಷ್ಟು ಚೆನ್ನಾಗಿದ್ರು, ಅಷ್ಟು ಚೆನ್ನಾಗಿ ನೋಡ್ಕೊಳ್ಳೋರು. ಅಂಥ ವ್ಯಕ್ತಿ, ಅಂಥ ಮಗ ಯಾರು ದ್ವಾರಕೀಶ್ಗೆ 5+1 6 ಜನ ಗಂಡು ಮಕ್ಕಳು, ಒಬ್ಬ ಅಮೇರಿಕಾದಲ್ಲಿ, ಅಮೇರಿಕಾದಲ್ಲಿ 3 ದಿನ ಮುಂಚೆ ಅವನು ಆಲ್ರೆಡಿ ಇಂಡಿಯಾ ಬಂದಿದ್ದ. ಯಾಕೆಂದ್ರೆ ಅವ್ರ ಮಾವರ್ ಎಕ್ಸ್ಪೈರ್ ಆಗಿಬಿಟ್ಟಿದ್ರು. ಬೆಳಗಾಂ ಹೋಗಿದ್ದಾನೆ, ಇವಾಗ ಅವನು ಬೆಳಗಾಮಿಂದ ಬರ್ತಾನೆ, ಒಬ್ಬ ದುಬೈಯಿಂದ ಸುಕ್ಕಿ ಅವನು ಬರ್ತಾನೆ, ಇನ್ನು ಮುಕ್ತರೆಲ್ಲ ಬೆಂಗಳೂರಲ್ಲಿದ್ದು ಮಡ್ರಾಸಲ್ಲೆಲ್ಲ ಬರ್ತಾರೆ. ಇವತ್ತು ಆಲ್ಮೋಸ್ಟ್ ಆಲ್ ಇವತ್ತು ಇಲ್ಲಿ ಚಿತ್ರರಂಗದ ಗಣ್ಯರು ಮತ್ತು ರಾಜಕೀಯದ ಯಾರು ಇಲ್ಲಿ ಬಂದು ದರ್ಶನ ಪಡೆದು ನಾಳೆ ಬೆಳಿಗ್ಗೆ ಸಾರ್ವಜನಿಕರ ಅಂತಿಮಕ್ಕೋಸ್ಕರ ನಮ್ಮ ಟೌನ್ ಹಾಲಲ್ಲಿ ವ್ಯವಸ್ಥೆ ಮಾಡ್ತಾರೆ ವಾಣಿಜ್ಯ ಮಂಡಳಿ ಅಂತ ನಾನು ಕೇಳ್ಪಟ್ಟೆ. ಆದರೆ ವಾಣಿಜ್ಯ ಮಂಡಳಿಯವರು ಏನು ತೀರ್ಮಾನ ಮಾಡ್ತಾರೋ, ಟೌನಲ್ಲಿ ಇರ್ತಾರೋ ಇಲ್ವೋ, ಯಾವ ರೀತಿ ಕಲಾಕ್ಷೇತ್ರದಲ್ಲಿ, ಕಲಾಕ್ಷೇತ್ರದಲ್ಲಿ ರವೀಂದ್ರ ಕಲಾಕ್ಷೇತ್ರ ಇಟ್ಟು ಅಲ್ಲಿ ಇಟ್ಟುಬಿಟ್ಟು ನೋಡಿಕೊಂಡು ಅಲ್ಲಿಂದ ಬೆಳಿಗ್ಗೆ 7 ಗಂಟೆಯಿಂದ ಒಂದು 11 ಗಂಟೆಗಂಟೆ ಅಲ್ಲಿದ್ದ ಅಂತ ಸಾರ್ವಜನಿಕ ಅಂತಿಮ ದರ್ಶನಕ್ಕೆ ಇಟ್ಟಾದ ತಕ್ಷಣ ಅಲ್ಲಿಂದ ಸೀದಾ ಮೈಸೂರು ರೋಡಲ್ಲಿರುವ ಟಿ ಆರ್ ಮೇಲೆ ಇರುವ ಬ್ರಾಹ್ಮಣರು ಒಂದಿದ್ದಿಲ್ಲ, ಅಲ್ಲಿ ಅಂತ್ಯಕ್ರಿಯೆಗೆ ರೆಡಿ ಮಾಡ್ತಾ ಇದ್ದೀವಿ. ನೀವು ಕೂಡ ತುಂಬ ಆತ್ಮೀಯರಾಗಿದ್ದರು, ವಿಷ್ಣು ಸರದ ಮತ್ತೆ ದ್ವಾರಕೀಶ್ ಸರದ ಇಬ್ಬರು ಜೊತೆಲೂ ಕೂಡ ತುಂಬ ಒಡನಾಟ ಇದ್ದಂಥವ್ರು. ಕೊನೆ ಕೊನೆ ದಿನ ಅಂದರೆ ಅವರ ಕೊನೆಯ ದಿನಗಳಲ್ಲಿ ವಿಷ್ಣು ಸರ್ನ ತುಂಬ ಮಿಸ್ ಮಾಡ್ಕೊತಾ ಇದ್ರು. ನಮ್ಮ ಒಂದು ಸಂದರ್ಶನದಲ್ಲೂ ಕೂಡ ಹೇಳಿದ್ರು, ನಾನು ವಿಷ್ಣು ಜೊತೆ ಒಂದಷ್ಟು ತಪ್ಪು ಮಾಡಿಬಿಟ್ಟೆ ಅನ್ನುವಂಥದ್ದು ಪಶ್ಚಾತ್ತಾಪ ಪಟ್ಟಿದ್ರು ಸರ್. ಇವತ್ತು ಕರ್ನಾಟಕದಲ್ಲಿ ವಿಷ್ಣು ದ್ವಾರಕೀಶ್ ಜೋಡಿ ಅಂದರೆ ಅದ್ಭುತ ಜೋಡಿ. ಅವರಿಬ್ಬರು ಕಾಂಬಿನೇಷನ್ ಅಂದರೆ ಅಭಿಮಾನ ಉಚ್ಚೆತ್ತು ಕುಣಿಯೋರು. ಯಾಕೆಂದ್ರೆ ಅವರಿಬ್ಬರು ಕಾಂಬಿನೇಷನ್ ಹೆಂಗಿತ್ತು, ಆ ಕಾಂಬಿನೇಷನ್ ಕೊನೆಗೆ ಆಪ್ತ ಮಿತ್ರದಲ್ಲಿ ಕೊನೆ ಆಯಿತು ಅಂತ ಹೇಳಿತ್ತು. ಸುಮಾರು ವರ್ಷಗಳ ಗ್ಯಾಪ್ ಆಗಿತ್ತು, ಕೊನೆಗೊಂದು ಆಪ್ತ ಮಿತ್ರ ಮಾಡಿದ್ರು. ಆಪ್ತ ದೊಡ್ಡ ಯಶಸ್ಸು, ದೊಡ್ಡ ಯಶಸ್ಸು ಆಯಿತು. ಅದಾದ್ಮೇಲೆ ತಿರ್ಗಾ ಮಾಡಬೇಕಾಯ್ತು, ಕೆಲವು ಕಾರಣ ತಿರ್ಗಾ ಆಗಲಿಲ್ಲ, ವಿಧಿವಿಧಾನ ಅಂತ ಅದೇನೋ. ನಿಜವಾದ ಇವರಿಬ್ಬರು ಕಾಂಬಿನೇಷನ್ ಅಂದರೆ ಇಡೀ ನಮ್ಮ ಕರ್ನಾಟಕದಲ್ಲಿ ಖುಷಿ, ಹಬ್ಬದ ವಾತಾವರಣ. ವಿಷ್ಣುವರ್ಧನ ಅಭಿಮಾನಿಗಳು ದ್ವಾರಕೀಶ ಅಭಿಮಾನಿಗೆ ಹಬ್ಬದ ವಾತಾವರಣ ಅವರಿಬ್ಬರು ಮಾಡ್ತಾರೆ ಅಷ್ಟು. ದ್ವಾರಕೀಶ ವಿಷ್ಣುವರ್ಧನ, ವಿಷ್ಣುವರ್ಧನ ದ್ವಾರಕೀಶ ಅಷ್ಟು ಅದ್ಭುತವಾಗಿತ್ತು. ಕೆಲವು ಕಾರಣಾದ್ರಗೇನೋ ಅವರವರು ಹಿರಿಯರು, ಅವ್ರ ಬಗ್ಗೆ ಹೇಳೋ ಅಷ್ಟು ನಮಗೆ ಶಕ್ತಿ ಇಲ್ಲ, ನಾನು ಅಷ್ಟು ದೊಡ್ಡವನು ಅಲ್ಲ. ನನಗಿಬ್ಬರು ಅಷ್ಟು ನನಗೆ ದ್ವಾರಕೀಶ್ವರ ಯಾಕೆ ಹೆಚ್ಚಿಗೆ ಪ್ರೀತಿ ಅಂದರೆ, ನನ್ನ ವಿಷ್ಣುವರ್ಧನ ನನ್ನ ಗುರುಗಳ ಬಗ್ಗೆ ಅಪಾರವಾದ, ಆಗಿನ ಕಾಲದ ದೊಡ್ಡ ದೊಡ್ಡ ಸಿನಿಮಾ ಕೊಟ್ಟು ಸಿಂಗಪುರ ರಾಜ ಕೊಟ್ಟು, ಅದಕ್ಕೆ ಇವ್ರು ಕಂಡ್ರೆ ನನಗೆ ಭಾರಿ ಪ್ರೀತಿ, ಭಾರಿ ಅಭಿಮಾನ. ವಿಷ್ಣುವರ್ಧನ್ ಅವರಿಗೆ ಮುಂದೆ ನಿಂತು ಎಲ್ಲ ರೀತಿಯೂ ಸಪೋರ್ಟ್ ಮಾಡಿ ಇದು ಮಾಡಿದಂಥ ಒಬ್ಬ ದ್ವಾರಕೀಶ್ವರ ನನಗೆ ಹುಚ್ಚು ಪ್ರಾಣ ನನಗೆ. ಯಾಕೆಂದರೆ ನಾನು ವಿಷ್ಣುವರ್ಧನ್ ಅಭಿಮಾನಿಯಾಗಿ, ಅವ್ರ ಮನೆ ಅವ್ರ ತಮ್ಮನಾಗಿ, ಅವ್ರ ಒಡನಾಟದಲ್ಲಿ ಯಾವಾಗ ಜೊತೆಲಿದ್ದು ಅವ್ರಿಗೋಸ್ಕರ ಅವ್ರ ಮನೆ ಪಕ್ಕನೇ ಮನೆ ಮಾಡ್ಕೊಂಡಿದ್ದೆ. ನನಗೆ ಇವತ್ತು ಈ ಥರ ಆದ ತಕ್ಷಣ ಕೇಳಿದ ತಕ್ಷಣ ಅವನು ಯಾರು ಹೇಳಿಲ್ಲ,
ಫಸ್ಟ್ ಹೇಳಿದೆ ನನಗೆ, ಓಡ್ ಬಂದೆ. ಹೋದ ತಿಂಗಳು ನಮ್ಮ ದ್ವಾರಕೀಶ್ವರ ಬಂದು ಮನೆ ಬಂದಾಗ ರೇಗಿಸ್ತಾ ಇದ್ದೆ. ರೇಗಿಸ್ ನಾನು ಯಾವಾಗ ಜಾಲಿ ಮಾಡ್ತೀನಿ, ಏ ನಿಮ್ಮ ಕಾಲದಲ್ಲಿ ಹಿಂಗೆ ನಮ್ಮ ಕಾಲದಲ್ಲಿ ಏನು ನಾನು ಅಂದ್ರೆ ಅದೇ ಸ್ಫೂರ್ತಿ, ಅದೇ ಗೊತ್ತು. ಐ ಈ ಥರ ಸಿನಿಮಾ ಹುಡುಗ ಆ ಥರ ಹುಡುಗ ಈ ಥರ ಒಂದು ಗೊತ್ತು ಅಂದರೆ ಎಲ್ಲ ಅಪ್ಡೇಟ್ ಇದ್ರು. ಅವ್ರು ಇವತ್ತು ಕೂತ್ಕೊಂಡು ಎಲ್ಲ ಒಳ್ಳೊಳ್ಳೆ ಸಿನಿಮಾ ಯಾಕೆ ಸಿನಿಮಾ ಇಟ್ಟು, ಕೊರಿಯನ್ ಸಿನಿಮಾ, ಇಂಗ್ಲೀಷ್ ಸಿನಿಮಾ ಎಲ್ಲ ನೋಡು, ಇದನ್ನ ಈ ಥರ ಮಾಡೋಕೆ ಈ ಥರ ಮಾಡೋಕ್ಕಂತ ಒಂದು ಒಳ್ಳೆ ನಾಲೆಜ್ ಇತ್ತು. ಹಂಗೆ ಅವ್ರಿಗೆ ಶಕ್ತಿ ಭಗವಂತ ಕೊಡಲಿ ಅಂತ ಹೇಳ್ತಿರ್ತೀವಿ. ಹಣ ಶಕ್ತಿ ಇರಲಿಲ್ಲ ಪಾಪ, ಎಲ್ಲ ಥರ ಮಾಡಿದ್ರು ಕೆಲವು ಲಾಸ್ಟ್ ಪಿಕ್ ತುಂಬ ವಿಫಲ ಆಯಿತು. ಒಳ್ಳೇದಾಗುತ್ತೆ ಅಂದ್ಕೊಂಡು ಚಿತ್ರರಂಗದಲ್ಲಿ ಅವ್ರು ಒಳ್ಳೆ ಸಾವು, ಯಾವ ರೀತಿ ತೊಂದರೆ ಕೊಡ್ದಂಗೇನಿಲ್ಲದೆ ಅಚ್ಚುಕಟ್ಟಾಗಿ ಯಾರಿಗೂ ಕಾಯಿಲೆ ಇಲ್ಲದೆ ಕಸ ಇಲ್ಲದಲ್ಲಿ ಒಂದು ಅವರು ಆರಾಮಾಗಿ ವಿಧಿವಶರಾದ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಧನ್ಯವಾದಗಳು ಸರ್. ಇದಿಷ್ಟು ನಿರ್ಮಾಪಕರಾದಂತಹ ಕೆ ಮಂಜುವರ ಮಾತುಗಳಾಗಿತ್ತು. ಕ್ಯಾಮ್ರಾ ಪರ್ಸನ್ ಸುನಿಲ್ ಕುಮಾರ್ ಜೊತೆ ಸತೀಶ್ ಕನಕಪುರ, ನ್ಯೂಸ್ 18 ಬೆಂಗಳೂರು. ಕೆ ಮಂಜುನಾಥ್ ಅವರ ಮಾತನ್ನ ಕೇಳ್ತಾ ಇದ್ರಿ. ಮಂಜು ಅವ್ರು ಮಾತನಾಡ್ತಾ ಇದ್ರು, ಕೊಬ್ಬರಿ ಮಂಜು ಅವರು ದ್ವಾರಕೀಶ್ ಅವ್ರನ್ನ ಸ್ಮರಿಸ್ಕೊಳ್ತಾ ಇದ್ರು. ಯಾವ ರೀತಿಯಾಗಿದ್ರು ದ್ವಾರಕೀಶ್ ಅವರು, ಹೀಗೆಲ್ಲ ನಡ್ಕೊಂಡು ಬರ್ತಾ ಇದ್ರು. ಹಾಗೆ ವಿಷ್ಣುವರ್ಧನ್ ಮತ್ತೆ ದ್ವಾರಕೀಶ್ ಅವರ ನಡುವಿನ ಬಾಂಧವ್ಯ, ಆ ಸ್ನೇಹದ ಬಗ್ಗೆನೂ ಕೂಡ ಮಾತನಾಡ್ತಾ ಇದ್ರು. ಯಾಕೆಂದ್ರೆ ತುಂಬಾ ಅತ್ಯಾಪ್ತರು ಕೆ ಮಂಜು ಅವರು ವಿಷ್ಣುವರ್ಧನ್ ಅವರಿಗೆ, ಅವರ ದೊಡ್ಡ ಅಭಿಮಾನಿ ಆಗಿದ್ರು. ಆ ಕಾರಣಕ್ಕೋಸ್ಕರನೇ ವಿಷ್ಣುವರ್ಧನ್ ಅವರ ಮನೆಯ ಎದುರುಗಡೆನೆ ಮನೆಯನ್ನ ಮಾಡ್ಕೊಂಡಿದ್ದಂಥದ್ದು. ಅದರಲ್ಲೇ ಗೊತ್ತಾಗುತ್ತೆ ಎಷ್ಟು ಮಟ್ಟಿಗೆ ಅಭಿಮಾನ ಮಂಜು ಅವ್ರದ್ದು ಅಂತ. ದ್ವಾರಕೀಶ್ ಅವ್ರನ್ನ ಕೂಡ ತುಂಬಾ ಹತ್ತಿರದಿಂದ ಬಲ್ಲವರು ಮಂಜುರವರು. ಮಾತನಾಡ್ತಾ ಇದ್ರು ದ್ವಾರಕೀಶ್ ಅವರು, ಈಗಲೂ ಕೂಡ ಫುಲ್ ಅಪ್ಡೇಟ್ ಇರ್ತಾ ಇದ್ರು ಚಲನಚಿತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ. ಇನ್ನು ಮತ್ತೊಂದು ಕಡೆ ಭಾರ್ಗವ ಅವರು ದ್ವಾರಕೀಶ್ ಅವರ ಬಾಮೈದ. ದ್ವಾರಕೀಶ್ ಅವರ ಇವರನ್ನ ಭಾಗ್ಯವಂತರು ಚಿತ್ರದ ಮುಖಾಂತರ ನಿರ್ದೇಶಕರನ್ನಾಗಿ ಮಾಡಿದಂಥದ್ದು, ಅವ್ರ ಫಿಲಮ್ ಇಂಡಸ್ಟ್ರಿಗೆ ಕರೆತಂದಿದ್ದಂಥದ್ದು. ಸೊ ಅವರು ಕೂಡ ಮಾತನಾಡಿದ್ದಾರೆ, ದ್ವಾರಕೀಶ್ ಅವರನ್ನ ಸ್ಮರಿಸ್ಕೊಂಡಿದ್ದಾರೆ. ಅವ್ರು ಏನು ಹೇಳಿದ್ರು ನೋಡೋಣ. ಒಡನಾಟದ ಬಗ್ಗೆ ಮಾತನಾಡೋದಕ್ಕೆ ಹಿರಿಯ ನಿರ್ದೇಶಕರಾದಂಥ ಭಾರ್ಗವ ಅವರನ್ನ ಜೊತೆಯಲ್ಲಿದ್ದಾರೆ ಸರ್. ಗುರುಗಳು, ಸ್ನೇಹಿತ, ಭಾವ, ಅನ್ನದಾತ, ಒಂದು ವ್ಯಕ್ತಿ ನಾನಾ ರೂಪ ನಿಮ್ಮ ಒಂದು ಬಾಳಲ್ಲಿ ಅಂತ ಅನ್ಬೋದು ಸರ್. ಆ ಒಂದು ಸ್ನೇಹ ಇವತ್ತಿಗೆ ಕೊನೆಯಾಗಿದೆ, ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ನೀವು ಗುರುಗಳು ಅಂತ ಹೇಳಿದ್ರೆ ಆದರೂ ಇರಲಿ ಬಿಡಿ, ಅದಕ್ಕೇನಂತೆ, ಯಾರ ಥರ ಒಬ್ಬರ ಹತ್ರದಿಂದ ಏನಾದ್ರು ಕಲ್ತ್ಕೊಂಡು ಅವ್ರಿಗೊಂದು ದಾರಿ ತೋರಿಸೋದ್ರಿಂದ ನಮಗೆ ಅಂತ ಹೇಳಿದ್ರೆ ಅವರು ಗುರುಗಳೇ ಅಂತಲೇ ಹೇಳ್ಬೋದು. ಒಪ್ಕೋತೀನಿ, ಯಾಕೆಂದರೆ ನಾನು ದ್ವಾರಕೀಶ್ ಅವ್ರನ್ನ ನಾನು ಮರ್ಯಾದೆ ಕೊಟ್ಟು ಮಾತಾಡ್ಸೋಕ್ಕಾಗಲ್ಲ, ಯಾಕೆಂದರೆ ನಾವಿಬ್ಬರು ಒಟ್ಟಿಗೆ ಬೆಳೆದು ಬಂದವರು, ನನಗೂ ಅವನಿಗೂ 2 ವರ್ಷ ವ್ಯತ್ಯಾಸ ಅಷ್ಟೇ. ಸೊ ಅದರಿಂದ ಅವನು ಚಿಕ್ಕ ವಯಸ್ಸಿಂದನು ಒಂಥರ ಆಟ ಜಾಸ್ತಿ, ಆಟ ಅಂದರೆ ಈ ಹುಡುಗಾಟಿಕೆ ಜಾಸ್ತಿ, ತಮಾಷೆ ಜಾಸ್ತಿ, ಯಾವಾಗ ನೋಡು ಒಂದು ಕಾಮಿಡಿನೇ ಇರೋದು ಅವನಿಗೆ. ಆ ಚಿಕ್ಕ ವಯಸ್ಸಲ್ಲೂ ಕೂಡ ಅವನು, ನೀವು ನಾವು ಗೊತ್ತಾಗುತ್ತೆ ನಾವು ಮೈಸೂರಿನವರೇ ಆದ್ದರಿಂದ ಈ ದಸರಾ ಟೈಮಲ್ಲಿ ಈ ಹುಲಿವೇಷ ಆ ಥರದ್ದೆಲ್ಲ ಇರುತ್ತೆ, ಹುಲಿವೇಷ ಎಲ್ಲ ಆಡ್ತಾ ಇರ್ತಾರಲ್ಲ, ಆ ಥರ ಹುಲಿವೇಷನ ಇವನು ಮನೇಲಿ ಆಡುವ, ಮನೇಲಿ ಹುಲಿವೇಷ ಆಡ್ತಾ ಆಡ್ತಾ ಕುಣಿತಾ ಕುಣಿತಾ ಆಮೇಲೆ ನಿಂಬೆಹಣ್ಣು ನೆಲದ ಮೇಲೆ ಇಟ್ಬಿಟ್ಟು ಆ ನಿಂಬೆಹಣ್ಣನ ಹುಲಿವೇಷದಿಂದ ಹುಲಿ ಕುಣಿತಾ ಕುಣಿದು ಕುಣಿದು ಆ ನಿಂಬೆಹಣ್ಣ ಬಾಯಿಂದ ಕಚ್ಚಿ ಮೇಲೆಲ್ಲ ಹಿಂಗೆಲ್ಲ ತಲೆ ಎಲ್ಲ ಎತ್ತ ಆಡಿಸ್ಬಿಡ್ತಾ ಇದ್ದ, ಅವೆಲ್ಲ ಚಪ್ಪಾಳೆ ಹೊಡೆದೆಲ್ಲ ಮಾಡ್ತಾಯಿದ್ವು. ಅವನು ಡ್ಯಾನ್ಸ್ ಅವನು ಹುಲಿವೇಷ ಆಡ್ತಾ ಇದ್ದಾಗೆಲ್ಲನೂ ಕೂಡ ನಾನು ಅಲ್ಲಿ ಪಕ್ಕದಲ್ಲೇ ಇದ್ದ ಒಂದು ಟೇಬಲ್ ಇರ್ತಿತ್ತು, ಟೇಬಲ್ಲು ಬೆಂಚು, ಅದನ್ನಿಟ್ಟುಕೊಂಡು ಡಿಂಗ್ಟಟಕನ ಅಂತ ನಾನು ಕುಡ್ತಾ ಇದ್ದೆ, ಅವನು ಇದು ಮಾಡ್ತಾ ಇದ್ದ. ಸೊ ಒಂಥರ ನಮ್ಮಿಬ್ಬರು ಬಾಂಧವ್ಯ ಅಲ್ಲಿಂದ ಬೆಳೀತು. ಅವನಿಗೆ ಪಾರ್ಟ್ ಮಾಡಬೇಕು ಅನ್ನೋದೇ ಒಂದು ದೊಡ್ಡ ಗೀಡು ಹವ್ಯಾಸ ಅಂತ ಹೇಳ್ಬೋದು. ಅದಕ್ಕೆ ತಕ್ಕಾಗಿ ನಾಟಕದಲ್ಲಾಗಲಿ ಕಾಲೇಜಲ್ಲಾಗಲಿ ಅಳಿಯದೇವರು ಅನ್ನೋ ಒಂದು ನಾಟಕ ಮಾಡ್ದ, ಅದರಲ್ಲಿ ತುಂಬ ಚೆನ್ನಾಗಿ ಪಾರ್ಟ್ ಮಾಡ್ದ. ಇನ್ನೊಂದೇನು ಪಾರ್ಟ್ ಮಾಡಬೇಕು ಅನ್ನೋ ಆಸೆ ಇತ್ತು. ಹುಣಸೂರು ಕೃಷ್ಣಮೂರ್ತಿಗಳು ಅವ್ರ ಸೋದರ ಮಾವ, ಪಾರ್ಟ್ ಕೇಳುವ, ಪಾರ್ಟ್ ಕೇಳಿದ್ರೆ ಅವರು ಹೇಳಿದ್ರು ಇಲ್ಲಪ್ಪ ನೀನು ಇದು ಮಾಡಿಬಿಡು, ಎಜುಕೇಷನ್ ಮುಗಿಸ್ಬಿಡು, ಆಮೇಲೆ ನಿನಗೆ ಯಾಕೆಂದರೆ ಯಾವುದು ಆದರೂ ಕೂಡ ಒಂದು ಎಜುಕೇಷನ್ ಇರಬೇಕು ಜೀವನದಲ್ಲಿ, ಅದನ್ನು ನಮ್ಮನ್ನು ಸಾಕುತ್ತೆ ಅಂತ ಹೇಳಿದ್ರು. ಅವ್ರು ಮಾತನಂತೆ ಎಜುಕೇಷನ್ ಮಾಡ್ದ, PUC ಮಾಡ್ದ, ಆಮೇಲೆ LAE ಆಟೋಮೊಬೈಲ್ ಇಂಜಿನಿಯರಿಂಗ್ ಪಾಸ್ ಮಾಡ್ದ. ಆಮೇಲೆ ಅವ್ರ ಅಣ್ಣ ಅವನಿಗೊಂದು ಅಂಗಡಿ ಹಾಕ್ಕೊಟ್ರು, ಆಟೋಮೊಬೈಲ್ ಇಂಜಿನಿಯರಿಂಗ್ ಅಂಗಡಿ, ಭಾರತ್ ಆಟೋ ಸ್ಪೇರ್ಸ್ ಅಂತ. ಅದರಲ್ಲೂ ಅವಾಗಲೂ ಅಷ್ಟೇ ತುಂಬ ಚೆನ್ನಾಗಿ ವ್ಯಾಪಾರ ಮಾಡವ, ಅವನು ಎಷ್ಟು ಚೆನ್ನಾಗಿ ವ್ಯಾಪಾರ ಮಾಡ್ತದೆ ಅಂದರೆ ಅವಾಗಿಂದನೇ ನಮಗೆ ಅರ್ಥವಾಗುತ್ತೆ. ಇವತ್ತೊಂದು ದಿವಸ ಅವನು ವ್ಯಾಪಾರ ಮಾಡಿದ್ದಾನಲ್ಲ, ಅಲ್ಲಿ ಫೌಂಡೇಶನ್ ಅಲ್ಲಿಂದ ಹಾಕ್ಕೊಂಬಂದಿದ್ದ. ಅವಾಗ ಪಾರ್ಟ್ ಮಾಡೋದು ಕೇಳ್ತಾ ಇದ್ದ. ಅವಾಗ ಹುಣಸೂರು ಅವರು ವೀರ ಸಂಕಲ್ಪ ಅನ್ನೋ ಚಿತ್ರದಲ್ಲಿ ಅವನಿಗೊಂದು ಒಳ್ಳೆಯ ಅವಕಾಶ ಕೊಟ್ಟರು, ಕಾಮಿಡಿ ಯುವರಾಜ ಒಂದು ಸ್ವಲ್ಪ ಪೆಕ್ಕರ್ ಪೆಕ್ಕರ್ ತಿಕ್ಕಲು ತಿಕ್ಕಲಂಗೆ ಇರೋ ಥರದ್ದು. ಸೊ ಆ ಥರದಲ್ಲಿ ಪಾರ್ಟ್ ತುಂಬ ಚೆನ್ನಾಗಿ ಮಾಡ್ದ. ಅವನಿಗೋಸ್ಕರನೇ ಏನಾದರೂ ಕೂಡ ಸೋದರ ಅಳಿಯ ತಾನೆ, ಸೋದರಳಿಯನಿಗೆ ಇರಲಿ, ಅವನ ಮುಂದೆ ತರಬೇಕು ಅನ್ನೋ ದೃಷ್ಟಿಯಿಂದ ಅವರು ಅವನಿಗೆ ಒಂದು ಹಾಡು ಹಾಕಿದ್ರು, ಯುದ್ಧ 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 ಶತ್ರು ಮೈ ಮೇಲೆ ಬಿದ್ದ ಅಂತ. ಸೊ ಕಾಮಿಡಿ ಆರ್ಟಿಸ್ಟ್ಗಳಲ್ಲಿ ಯುದ್ಧ ಹೊರಗಡೆ ನಡೀತಾ ಇದ್ದರೆ ಇವನು ಕತ್ತಿ ಹಿಡ್ಕೊಂಡಿದ್ದಾನೆ, ಈ ಹಾಡು ಹೇಳ್ತಾ ಇರ್ತಾನೆ. ಸೊ ಒಬ್ಬ ಕಲಾವಿದನ ಮುಂದೆ ತರೋಕ್ಕೆ ಕೆಲವು ನಿರ್ದೇಶಕರು ಹೆಂಗೆ ಯಾವ ಥರ
ಪಟ್ಟ ಹಾಕಿರ್ತಾರೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಅದರಲ್ಲಿ ಅವ್ನು ಚೆನ್ನಾಗಿ ಪಾರ್ಟ್ ಮಾಡಿದ್ದ, ಆಮೇಲೆ ಅಲ್ಲಿಂದ ಕ್ಲಿಕ್ ಆದ, ಆಮೇಲೆ ಕಾಮಿಡಿ ಆರ್ಟಿಸ್ಟ್ ಆದ, ಪ್ರೊಡ್ಯೂಸರ್ ಆದ, ಡೈರೆಕ್ಟರ್ ಆದ, ಆಮೇಲೆ ಏನೇನೋ ಆದ ಅವನು. ಇವತ್ತಿನ ದಿವಸ ಅವನಿಗೆ ಎಲ್ಲ ಸರ್ಕಾರದ ಗೌರವಗಳೆಲ್ಲ ಸಿಕ್ಕಿದೆ, ಇಂಡಸ್ಟ್ರಿ ಎಲ್ಲ ಗೌರವ ಸಿಕ್ಕಿದೆ, ಅತ್ಯುತ್ತಮವಾದ ಚಿತ್ರಗಳನ್ನ ಅವನು ಕೊಟ್ಟಿದ್ದಾನೆ. ಕನ್ನಡದಲ್ಲಿ ಒಳ್ಳೆಯ ಚಿತ್ರಗಳನ್ನು ಕೊಟ್ಟಿರೋದ್ರಲ್ಲಿ ದ್ವಾರಕೀಶ್ ನಂಬರ್ ಒನ್ ಅಂತ ಹೇಳ್ಬೋದು. ಯಾಕೆಂದರೆ ಸಿಂಗಾಪುರ್ನಲ್ಲಿ ರಾಜಕೊಳ್ಳ ಅಂತ ಒಂದು ಚಿತ್ರನ ಅಬ್ರಾಡಲ್ಲಿ ಸಿಂಗಾಪುರಲ್ಲಿ ಯಾರೂ ತೆಗೆದಿಲ್ಲ, ಹೊರದೇಶದಲ್ಲಿ ಹೋಗಿ ಪೂರ್ತಿ ಚಿತ್ರನ ತೆಗೆದಿರೋದು ದ್ವಾರಕೀಶ್ ಒಬ್ಬರೇ. ಆ ಚಿತ್ರನೂ ಚೆನ್ನಾಗಿ ಬಂತು, ಮೂಡ್ ಬಂತು, ಅಲ್ಲಿಂದ ಬೇಕಾಷ್ಟು ಚಿತ್ರಗಳು ಮಾಡ್ದ, ಒಂದಲ್ಲ ಎರಡಲ್ಲ. ಇವತ್ತಿಗೆ ನಂಗೆ ತಿಳಿದ ಮಟ್ಟಿಗೆ 50-55 ಚಿತ್ರ ಮಾಡಿರಬೇಕು ಅಂತ ಕಾಣಿಸುತ್ತೆ. ಅವನಲ್ಲಿ ಒಂದೇ ಒಂದೇ ಒಂದು ಹೇಳಿದ್ರೆ ಅವನು ಯಶಸ್ಸು ಕಂಡಿದ್ದಾನೆ, ಆಮೇಲೆ ಸೋಲು ಕಂಡಿದ್ದಾನೆ. ಸೋಲು ಗೆಲುವು ಎರಡನ್ನೂ ಕೂಡ ಸಮಾನವಾಗಿ ತಗೊಂಡ ವ್ಯಕ್ತಿ ಅಂತ ಹೇಳಿದ್ರೆ ದ್ವಾರಕೀಶ್ ಅವರು. ಒಂದು ಕಾಲದಲ್ಲಿ ಸತತವಾಗಿ 17-18 ಚಿತ್ರಗಳು ಅವನ ಕೈ ಕಚ್ಚಿದೆ, ಅಂದರೆ ಲಾಸ್ ಆಗಿದೆ. ಅದರಲ್ಲೂ ಕೂಡ ಅವನು ಆದರೂ ಪರವಾಗಿಲ್ಲ ಅಂತ ಹೇಳಿದ್ದು, ಒಂದಾದ್ಮೇಲೆ ಬೀಳೋದು ಹೇಳೋದು ಮಾಡಿಕೊಂಡು ಅಷ್ಟು ಚಿತ್ರ ಹೋದರೂ ಕೂಡ ಮಾಡಿಕೊಂಡಿದ್ದಾನೆ. ಕೊನೆಗೆ ವಿಷ್ಣುವರ್ಧನ್ ಜೊತೆ ಒಂದು ಸೊಗಸಾದ ಚಿತ್ರ ಮಾಡಿದ, ಸೂಪರ್ ಹಿಟ್ ಆಯಿತು. ಇದಿಷ್ಟು ಹಿರಿಯ ನಿರ್ದೇಶಕರಾದಂಥ ಭಾರ್ಗವರ ಮಾತುಗಳಾಗಿತ್ತು. ಕ್ಯಾಮ್ರಾ ಪರ್ಸನ್ ಗುರುಶೇಖರ್ ಜೊತೆ ಸತೀಶ್ ಕನಕಪುರ, News 18 ಬೆಂಗಳೂರು. ತುಂಬ ವರ್ಷಗಳಿಂದ ನಾನು ನೋಡಿದಿರಿ, ಪಟಪಟ ಅಂತ ಮಾತಾಡ್ತಿದ್ದಾವಂತ ವ್ಯಕ್ತಿ ಇವತ್ತು ಸೈಲೆಂಟಾಗಿ ಮಲಗಿದ್ದಾರೆ. ಆ ಸೈಲೆಂಟಾಗಿ ಮಲಗಿರೋ ದ್ವಾರಕೀಶ್ ಅವ್ರು ನೋಡಿದಾಗ ನಿಮಗೆ ಕಾಡುವಂಥ ವಿಚಾರ? ನಮಗೇನು ಅವನು ಅವ್ನು ಸತ್ತಿದ್ದಾನೆ ಅಂತ ನಮ್ಗೆ ಅನ್ನಿಸ್ತಾನೆ ಇಲ್ಲ. ಅವ್ನ ಮಕ ಹಂಗೇನೆ ಚೆನ್ನಾಗೇ ಇದೆ. ಕೆಲವರು ಸತ್ತಾಗ ಒಂಥರ ಮಕ ನೋವಿರುತ್ತೆ, ನೋವಿಂದ ಏನೋ ಪ್ರಾಣ ಪಕ್ಷಿ ಹಾರಿರುತ್ತೆ, ಆ ಥರದ್ದು ಏನೂ ಕಾಣಿಸ್ತಾ ಇಲ್ಲ. ಆರಾಮಾಗಿದ್ದಾನೆ, ಏನೋ ಎದ್ದು ಮಾತಾಡ್ತಾನೇನೋ ಅನಿಸುತ್ತೆ. ಇನ್ನು ನಾವುಗಳು ಮಾತಾಡ್ತಿದ್ದೀವಿ ಹೊರತು ನಮ್ಮ ಮಾತೆಲ್ಲ ಅವನು ಕೇಳಿಸ್ಕೋತಾ ಇದ್ದಾನೆ. ಬಟ್ ಅವನ ಮಾತು ಅಷ್ಟೇ, ಹುರಿದ ಕಡಲೆ ಥರನೇ, ಪುರಿ ಥರನೇ ಮಾತಾಡವ. ಸ ನಾವೆಲ್ಲನೂ ನೋಡಿದ್ದೀವಿ, ಕೇಳಿದ್ದೀವಿ, ನಕ್ಕಿದ್ದೀವಿ, ಎಲ್ಲ ನೋಡಿದ್ದೀವಿ. ಅವನು ಒಳ್ಳೊಳ್ಳೆ ಸಿನಿಮಾದಲ್ಲೂ ಮಾಡಿದ್ದಾನೆ, ಆಮೇಲೆ ಇನ್ನೊಂದು ಇದರ ಈ ದುಃಖದ ಪಾತ್ರಗಳು ಕೂಡ ಮಾಡಿದ್ದಾನೆ, ಆ ಥರದ್ದು ಸಿನಿಮಾನೂ ಮಾಡಿದ್ದಾನೆ. ಅದಕ್ಕಿಂತ ಹೆಚ್ಚಾಗಿ ಕೆಲವು ಹಾಸ್ಯ ಪಾತ್ರಗಳಲ್ಲಿ ಅವನೇ ನಾಯಕನಾಗಿ ಮಾಡಿದ್ದಾನಲ್ಲ, ಅದೆಲ್ಲ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಅದರಲ್ಲಿ ನಾನು ಒಂದು 5 ಪಿಕ್ಚರು ಅವನಿಗೆ ನಿರ್ದೇಶನ ಮಾಡಿದ್ದೇನೆ, ಎಲ್ಲನೂ ಚೆನ್ನಾಗಿ ಹೋಗಿದೆ, ಅದೊಂದು ಸಂತೋಷ ನನಗೆ. ಹೀಗೆ ನನ್ನ ಒಂದು ಸಂಬಂಧ ಬಾಂಧವ್ಯ ಬೆಳ್ಕೊಂಡೇ ಬಂದಿದೆ. ಅವನು ಹಂಗೆ ಬೆಳೆದ್ರು, ಅವ್ರು 50 ಪಿಕ್ಚರು ಮೇಲೆ ಪ್ರೊಡ್ಯೂಸ್ ಮಾಡಿದ್ರು, ನಾನು 50 ಚಿತ್ರ ನಾನು ನಿರ್ದೇಶನ ಮಾಡಿದೆ. ಹೀಗೆ ನಮ್ಮಿಬ್ಬರು ಬಾಂಡೇಜ್ 50-50. ಭಾಗ್ಯವಂತರ ಸಿನಿಮಾದ ಸಂದರ್ಭವನ್ನು ನೆನಪು ಮೆಲುಕು ಹಾಕೋದಾದರೆ ಸರ್, ಆ ಸಿನಿಮಾ ನೀವೇ ಡೈರೆಕ್ಷನ್ ಮಾಡಿದ್ರಿ, ಅವರೇ ನಿರ್ಮಾಪಕರು, ಅಣ್ಣವರು ಹೀರೋ? ಅದನ್ನು ನಾನು ಡೈರೆಕ್ಟ್ ಮಾಡಿದ್ದೀನಿ ಅಂತ ಹೇಳೋಕ್ಕೆ ನನಗೆ ಒಂದು ಸ್ವಲ್ಪ ಹೆದರಿಕೆ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ತುಂಬ ದೊಡ್ಡ ಚಿತ್ರ ಅದು, ಇವತ್ತೊಂದು ದಿವಸ ನೋಡಿದ್ರೆ ವಿಪರೀತ ದೊಡ್ಡ ಚಿತ್ರ. ಭಾಗ್ಯವಂತರು ನೀವು ಡೈರೆಕ್ಟ್ ಮಾಡಿದ್ರ ಸರ್ ಅಂತ ಭಾಳ ಜನ ಕೇಳ್ತಾರೆ. ಯಾಕ್ರಿ ಕಾಣಿಸಲ್ವಾ ಅದು, ನಾನೇನೆ ಡೈರೆಕ್ಟ್ ಮಾಡಿದ್ದು ಅಂತ. ಇಲ್ಲ ಸರ್, ತುಂಬ ಚೆನ್ನಾಗಿ ಮಾಡಿದ್ರೆ. ಹೇಗೆ ಮಾಡಿದ್ರಿ? ಅದು ಹೆಂಗೋ ಮಾಡಿದೆ ಆಗೋಯ್ತು ಅಷ್ಟೇ. ಯಾಕೆ ಅವತ್ತೊಂದು ದಿವಸಕ್ಕೆ ನನಗೆ ಅವಕಾಶ ಕೊಟ್ರಲ್ಲ ದ್ವಾರಕೀಶ್ ಅವರು, ಅವ್ರನ್ನ ನಾನು ಯಾವತ್ತೂ ಮರೆಯೋ ಹಾಗಿಲ್ಲ. ನಾನು ಯಾವಾಗಲೂ ಅವ್ರಿಗೆ ಚಿರುಣಿಯಾಗಿರ್ತೀನಿ. ಇರ್ಬೋದು ನನಗೆ ಸಂಬಂಧ ಇರ್ಬೋದು, ನಾನು ಅವ್ರ ತಂಗಿ ಗಂಡ ಇರ್ಬೋದು, ಎಲ್ಲ ನಾವು ಓಕೆ ಅನ್ನೋದು ಸರಾಲ್ ಓಕೆ. ಆದರೆ ಅವನಿದಾನಲ್ಲ, ದ್ವಾರಕೀಶ್ ಇದಾನಲ್ಲ, ಭಾಳ ಬಿಸ್ನೆಸ್ ಮ್ಯಾನ್ ಅವನು. ಅವನು ವ್ಯಾಪಾರ ಮಾಡಬೇಕು ಅಂತ ಹೇಳಿದ್ರೆ, ಕಾಸು ಹಾಕಬೇಕು ಅಂತ ಹೇಳಿದ್ರೆ, ಈ ಚಿತ್ರ ಕಾಸು ಹಾಕಿದ್ರೆ ಬರುತ್ತಾ, ಈ ವ್ಯಕ್ತಿ ಮೇಲೆ ನಾವು ಕಾಸು ಹಾಕ್ಬೋದಾ, ಇವನು ಚೆನ್ನಾಗಿ ಮಾಡ್ದಾನ, ಇವೆಲ್ಲ ನೋಡೇ ನನಗೆ ಅವಕಾಶ ಕೊಟ್ಟ. ಯಾಕೆಂದರೆ ಅದಕ್ಕಿಂತ ಮುಂಚೆ ನಾನು ಬಹಳ ಒಳ್ಳೊಳ್ಳೆ ಚಿತ್ರಗಳಿಗೆ ಸಹ ನಿರ್ದೇಶಕನ ಕೆಲಸ ಮಾಡಿದ್ದೆ. ಅದ್ರಲ್ಲಿ ನೋಡಿದ ಎಲ್ಲರೂ ಹೇಳಿದ್ರು ಚೆನ್ನಾಗಿ ಕೆಲಸ ಮಾಡ್ತಾನೆ ಅಂತ. ಅವ್ರಿಗೂ ಗೊತ್ತು, ಆ್ಯಂಡ್ ಮೋರ್ ಓವರ್ ಬೇರೆ ಯಾರೂ ಅಲ್ಲ, ಅವ್ರ ತಂಗಿ ಗಂಡನೇ. ಒಂದು ಅವಕಾಶ ಕೊಟ್ಟ ಅಂತ ಅಂದ್ಕೊಳ್ಳಿ, ಸಂತೋಷ ಆಯಿತು. ಅವಕಾಶ ಸ್ವೀಕರಿಸಿದೆ, ಪಿಕ್ಚರ್ ತುಂಬ ಚೆನ್ನಾಗಿ ಬಂತು, ಸಂತೋಷ ಪಟ್ಟ. ನನಗೆ ಒಳ್ಳೆ ಫೌಂಡೇಶನ್ ಹಾಕ್ಕೊಟ್ರು ದ್ವಾರಕೀಶ್ ಅವರು. ಸೊ ಅದರಿಂದಾನೆ ಆ ಭಾಗ್ಯವಂತರು ಚಿತ್ರದಿಂದ ನನ್ನನ್ನು ಭಾಗ್ಯವಂತ ಮಾಡ್ದ ಅಂತ ಹೇಳಕ್ ಇಷ್ಟಪಡ್ತೀನಿ. ನಿಮ್ಮನ್ನು ಭಾಗ್ಯವಂತ ಮಾಡಿದ ಭಾಗ್ಯವಂತ ಇನ್ನು ಮುಂದೆ ನೆನಪು ಮಾತ್ರ? ಹೌದು, ಯಾವುದೂ ಅಷ್ಟೇ, ನೆನಪಿನ ಸುಳಿಯಲ್ಲೇ ಎಲ್ಲಾನು ಇರುತ್ತೆ. ಆ ನೆನಪಿ ಸುಳಿ ಆ ವರ್ತುಲ ಇದೆ ಅಲ್ಲ, ವರ್ತುಲದಲ್ಲೇ ನಾವು ಸುತ್ತಾಡ್ತಾನೆ ಇರ್ತೀವಿ. ಬಟ್ ವರ್ತುಲದ ಒಳಗಡೆ ಹೋಗಬಾರ್ದು, ಯಾಕೆಂದರೆ ನಾವು ಹೋಗ್ಬಿಡ್ತೀವಿ. ಅದನ್ನ ಅಲ್ಲೇ ಸುತ್ತಕೊಂಡು ಸುಕ್ತಾ ಇದ್ದರೆ ಈಗ ನಿಮ್ಮಂಥವ್ರು ಸಿಗ್ತಾ ಇರ್ತಾರೆ, ಏನಾದ್ರು ಕೇಳ್ತಾ ಇರ್ತಾರೆ, ನಾವು ಏನಾದ್ರು ಹೇಳ್ತಾ ಇರ್ತೀವಿ, ಹೀಗೇ ಇರ್ತಾರಣ. ಎಲ್ಲಿವರೆಗೂ ಹೀಗೆ ನಾನು ಸುತ್ತಾ ಇರ್ತಾನೋ ಅಲ್ಲಿ ಇವರು ಸುತ್ತಾ ಇರ್ತೀನಿ. ಯಾವಾಗ ಪತಕ್ಕಂತ ನಾನು ಹೋಗ್ತೇನೋ ಗೊತ್ತಿಲ್ಲ, ಪುನಃ ಅವತ್ತೇ ಸರ್ ನನ್ನ ಬಗ್ಗೆ ಬೇರೆಯವ್ರು ಮಾತಾಡ್ತಾರೆ. ಧನ್ಯವಾದಗಳು ಸರ್. ಇದಿಷ್ಟು ಹಿರಿಯ ನಿರ್ದೇಶಕರಾದಂಥ ಭಾರ್ಗವರ ಮಾತುಗಳಾಗಿತ್ತು. ಕ್ಯಾಮ್ರಾ ಪರ್ಸನ್ ಗುರುಶೇಖರ್ ಜೊತೆ ಸತೀಶ್ ಕನಕಪುರ, News 18 ಬೆಂಗಳೂರು.